ಕನ್ನಡ ಚಲನಚಿತ್ರರಂಗದಲ್ಲಿ ನಟರಾಗಿ ನಿರ್ಮಾಪಕರಾಗಿ ಕಲಾ ಸರಸ್ವತಿಯ ಸೇವೆ ಸಲ್ಲಿಸಿದ ನನ್ನ ತಂದೆ ದಿವಂಗತ ಗೋರಾ ಭೀಮರಾವ್ರವರ ಪಾದ ಕಮಲ ಚರಣಗಳಿಗೆ ನಮ್ಮ ಸಿಲ್ವರ್ ಪಿಕ್ಚರ್ಸ್ ಸಂಸ್ಥೆಯ ಪ್ರಥಮ ಕಾಣಿಕೆ ಜೀವನ ಜೋಕಲ್ಲಿ ಚಿತ್ರವನ್ನು ಅರ್ಪಿಸುತ್ತಿದ್ದೇನೆ. ನಿರ್ಮಾಪಕ ನಿರ್ದೇಶಕ ಜಯಂತ್. ರೀ ಯಜಮಾನ್ರೆ, ನೀವು ಕಾರ್ ತಗೊಂಡಿದ್ದಿಂದ ನಿಮಗೂ ಚೆನ್ನಾಗ್ ಗೊತ್ತು ಕಾರ್ ಕೀ ಒಂದೇ ಕಡೆ ಇರುತ್ತೆ ಅಂತ. ಗೊತ್ತಿದ್ದು ಯಾಕೆ ಹೀಗೆ ಕಿರ್ಚಾಡ್ತೀರಾ? ಹೊರಗೆ ಹೋಗೋಕ್ ಮುಂಚೆ ನಿನ್ನ ಕೆನ್ನೆ ಹಿಡಿದು ಹೋದ್ರೆ ಕಾಲು ಆಚೆನೆ ಹೋಗೋದಿಲ್ಲ, ಅದಕ್ಕೆ ಇದು ನೆಪ. ಕಾರ್ ಕೀ ಇಲ್ಲೇ ಇದೆ. ಅಯ್ಯೋ, ದಡ್ಡಬೇಕು. ಕಣ್ಮುಚ್ಕೊಂಡ್ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಭ್ರಮೆ. ಬೆಕ್ಕೆಲ್ಲಿದೆ ನಮ್ಮ ಮನೆಯಲ್ಲಿ, ಬೆಕ್ಕು ಇಲ್ಲ, ಇಲಿನೂ ಇಲ್ಲ. ಅಯ್ಯೋ, ದೊಡ್ಡವ್ರು ಹೀಗೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಎಲ್ಲದನ್ನು ಧೈರ್ಯವಾಗಿ ಫೇಸ್ ಮಾಡ್ಬೇಕು. ನೀನು ನಿನ್ನ ಅಜ್ಜಿ ತರ ಮಾತಾಡ್ಬೇಡ, ವಯಸ್ಸಿಗೆ ತಕ್ಕನಾಗ ಆಡು. ಸರಿ, ನಂಗೆ ಪಾಕೆಟ್ ಮನಿ ಕೊಡಿ. ನಿನಗೆ ಯಾಕೆ ಪಾಕೆಟ್ ಮನಿ? ಒಂದ್ ರೂಪಾಯಿ ಹೊಟ್ಟೆಗೆ ಅಂತ ಖರ್ಚು ಮಾಡ್ಕೊಳ್ಳೋದಿಲ್ಲ. ಯಾವಾಗ ನೋಡಿದ್ರು ಕಾದಂಬರಿ ಕೊಂಡ್ಕೊಳ್ಳೋದು, ಓದೋದಷ್ಟೇ. ಇವಳಿಗೆ ಯಾವ ಪಾಕೆಟ್ ಮನಿನು ಕೊಡ್ಬೇಡಿ. ನಿಜ ನೀನ್ ಹೇಳೋದು, ನೀನು 80 ಇಯರ್ಸ್ ಇಂದ 18 ಇಯರ್ಸ್ ಬರೋವರೆಗೂ ನೋ ಪಾಕೆಟ್ ಮನಿ. ಯಾರ್ ಕೊಡ್ಲಿ ಬಿಡ್ಲಿ, ನಮ್ ನಿಮ್ಮಿ ಕೇಳೋ ಪಾಕೆಟ್ ಮನಿನ ಕೊಡೋದಿಕ್ಕೆ ಈ ಸ್ಮಾಲ್ ಫಾದರ್ ಅಂದ್ರೆ ಚಿಕ್ಕಪ್ಪ ಇದ್ದೇ ಇದ್ದಾನೆ. ಬರಪ್ಪ ಮಾರಾಯ, ಸಾಹೇಬ್ರ ಆಗಮನ ಆಗ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ, ದಯಮಾಡಿಸಿದ್ರಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮಿ ಪಾಕೆಟ್ ಮನಿ ತಾನೆ? ಸ್ವಲ್ಪ ತರಬಿಡಿ. ವೆಲ್ಕಮ್. ನೋಡು, ಇಂಥವ ಮನೆಗೆ ಒಬ್ಬನಿದ್ರೆ ಸಾಕು, ಮನೆ ಉದ್ಧಾರ ಆದ ಹಾಗೆ. ಇವತ್ತು ಇಂಟರ್ವ್ಯೂಗೆ ಹೋಗ್ತೀಯೋ ಇಲ್ವೋ? ಇಂಟರ್ವ್ಯೂನ ಯಾರು ಹೋಗ್ತಾರ? ಈ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಅಂತಿದೆ. ನಿಮ್ಮ ಅತ್ತಿಗೆ ಮನೆ ನೋಡ್ಕೋತಿದ್ದಾಳೆ, ನಮಿತಾ ಓದ್ತಿದ್ದಾಳೆ, ನಾನು 2 ಫಾರ್ಮ್ಸ್ ನೋಡ್ಕೋತಾ ಇದ್ದೀನಿ. ನಿರುದ್ಯೋಗಿ ನೀನೊಬ್ಬನೇ? ನಾನು ನಿರುದ್ಯೋಗಿನ? ಯಾರು ಹೇಳಿದ್ದು? ನಾನು ಉದ್ಯೋಗಿನೇ. ಯಾವ್ದಪ್ಪ ಅದು? ನಾನು ಅನ್ಕೊಂಡ್ರು ಕೆಲಸ ಹುಡ್ಕೋದೇ ನನ್ನ ಉದ್ಯೋಗ. ಮುದುಕನಾಗೋ ಮೊದಲು ಆ ಕೆಲಸ ಸಿಗ್ಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ಬ್ರದರ್, ನೀವೆಷ್ಟಾದ್ರೂ ಕಲೀರಿ, ನಾನು ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಆದ್ರೆ ನಾನು ಅನ್ಕೊಂಡ್ರೆ ಮಾಡೇ ಮಾಡ್ತೀನಿ. ದೊಡ್ಡ ಕಂಪ್ನಿ ಸಹಾಯ ತಗೋತೀನಿ, ನಂದೇ ಒಂದು ಕಂಪ್ನಿ ಓಪನ್ ಮಾಡ್ತೀನಿ, ಬಡ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟೇ ಕೊಡ್ತೀನಿ, ನಿಮ್ಮ ಹತ್ರ ಶಬಾಷ್ಗಿರಿ ತಗೊಂಡೇ ತಗೋತೀನಿ. ಇದು ಚಾಲೆಂಜ್. ಸಿಗುತ್ತೋ ಹೋಗುತ್ತೋ, ಇವತ್ತಿನ ಇಂಟರ್ವ್ಯೂ ಮಾತ್ರ ನೀನು ಅಟೆಂಡ್ ಮಾಡಲೇಬೇಕು. ನಿಮ್ಮೊಂದು ವಿಷಯ ಹೇಳ. ಏನು? ನೀವು ಬ್ರದರ್ ಅಲ್ಲ, ಟಾರ್ಚರ್. ನೀನೇನೇ ಅನ್ನು, ತುಂಬಾ ರೆಕಮೆಂಡ್ ಮಾಡಿದ್ದೀನಿ, ಈ ಇಂಟರ್ವ್ಯೂ ಹಾಕ್ಸಿದ್ದೀನಿ. ಅಲ್ವೋ, ಹೆಸರಿಗೋಸ್ಕರ ಹೋಗಿ ಅಟೆಂಡ್ ಮಾಡ್ಕೊಳ್ಳಿ. ಹೆಸರಿಗೋಸ್ಕರ? ನೀನೇ, ನಿನ್ನಿಂದಲೇ ಇವನು ಹಾಳಾಗಿದ್ದು. ನೀವಿದ್ದೀರಲ್ರಿ ಸರಿ ಮಾಡೋದಿಕ್ಕೆ, ಹೋಗಿ ಅಟೆಂಡ್ ಮಾಡ್ಕೊಂಡ್ ಬಂದ್ಬಿಡು. ನೀವ್ ಹೇಳ್ತಾ ಇದ್ದೀರ ಅಂತ ನಾನು ಹೋಗ್ಬರ್ತೀನಿ. ಧನ್ಯವಾದ.
ಇಂಟರ್ವ್ಯೂ ನಡೀತಾ ಇದೆಯಾ? ಇಂಟರ್ವ್ಯೂ ನಡೀತಾ ಇದೆ. ಏನಿವಾಗ ಅಟೆಂಡ್ ಮಾಡಕ್ ಬಂದಪ್ಪ? ಓ ಕೂತ್ಕೊಳ್ಳಿ, ಇದನ್ನ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಹೋಗಿ ನೀವು. ಮತ್ತೆ ಬ್ರದರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಕಾಮಾಕ್ಷಿ. ಸರ್, ನಿಮ್ಮ ಅಕ್ಕನ ಹೆಸರಲ್ಲಪ್ಪ ಕೇಳಿದ್ದು, ನಿಮ್ಮ ಹೆಸರು? ಅದೇ ಸರ್, ನನ್ನ ಹೆಸರು ಕಾಮಾಕ್ಷಿ. ನಿಮ್ಮ ಹೆಸರೇ ಕಾಮಾಕ್ಷಿನ? ನೀವು ಹೋಗ್ರಿ. ಓಹ, ಕರಿತವ್ರು ಹೋಗೆ. ಕಾಮಾಕ್ಷಿ ಅಣ್ಣ ಒಳ್ಳೇದ್ ಮಾಡ್ಲೆ. ಇವಾಗ ನೀವು ಹೋಗಿ, ಅವ್ರಿಗೆ ಬರಕ್ ಹೇಳ್ರಿ. ಸುಮ್ನೆ ತಮಾಷೆಗೆ. ಹಲೋ ಓಲ್ಡ್ ಜೆಂಟಲ್ಮ್ಯಾನ್, ಹಾ ತಗೊಳ್ಳಿ, ಓಪನ್ ಮಾಡಿ. ಒಳಗಡೆ ಇದೆ ಮ್ಯಾಟ್ರು, ಎಲ್ಲ ಕಾಸು ಕೊಟ್ಟು ತಗೊಂಡ್ರೆ ಸರ್ಟಿಫಿಕೇಟ್ಗಳು. ರಿವಾಲ್ವಿಂಗ್ ಚಾಲ ಇರ್ಲಿ ಬಿಡಿ. ಓ ಎಸಿ ಹಾಕಿಲ್ವಾ? ಹುಡುಗ ತುಂಬಾ ಬ್ರಿಲಿಯಂಟ್ ಅಂತ ಕಾಣಿಸುತ್ತೆ, ಕಾನ್ಫಿಡೆಂಟ್ ಆಗಿದ್ದಾನೆ ಅಂದಾಗೆ. ನಿಮ್ಮ ಹೆಸರು? ಸಮರಸಿಂಹ ರೆಡ್ಡಿ. ಮತ್ತೆ ಇದರಲ್ಲಿ ನಿಮ್ಮ ಹೆಸರು ಕಾರ್ತಿಕ್ ಅಂತ ಇದೆ. ಗೊತ್ತಾದ್ಮೇಲೆ ಯಾಕ್ರಿ ಕೇಳ್ತೀರಾ? ಹುಡುಗ ಬಹಳ ಫಾಸ್ಟ್ ಆಗಿದ್ದಾನೆ. ಈಗ ನನ್ನ ಮೊದಲನೇ ಕ್ವಶನ್, ಭಾರತದ ಇಂದಿನ ಜನಸಂಖ್ಯೆ ಎಷ್ಟು? ನಾನ್ಸೆನ್ಸ್. ಹೌ ಡೇರ್ ಯು? ನನ್ನ ಪ್ರಶ್ನೆ ನಿನಗೆ ನಾನ್ಸೆನ್ಸ್ ತರ ಕಾಣತ್ತಾ? ಇನ್ನೇನ್ ಸರ್, ನಾನು ಆನ್ಸರ್ ಮಾಡಿ ಮುಗಿಸೋಷ್ಟರಲ್ಲಿ 5 ಜನ ಮಕ್ಕಳು ಎಕ್ಸ್ಟ್ರಾ ಹುಟ್ಟಿರ್ತಾರೆ, ಆಗ ನಾನು ಕೊಡೋ ಆನ್ಸರು ತಪ್ಪಾಗುತ್ತಲ್ವಾ? ಇವಾಗ ಹೇಳಿ, ನಿಮ್ಮ ಕ್ವಶನ್ ಅಲ್ಲಿ ಸೆನ್ಸ್ ಇದೆಯಾ? ಬೆಂಗಳೂರಿಗೆ ರೆಡ್ ಲೈಟ್ ಏರಿಯಾ ಬೇಕಾ ಬೇಡವಾ? ಬೇಕು ಸರ್. ಯಾಕೆ? ಯಾಕೆ ಅಂದ್ರೆ ರೆಡ್ ಲೈಟ್ ಏರಿಯಾ ಅಂತ ಒಂದಿದ್ರೆ ಈ ರೇಪ್ಗಳು ಕಮ್ಮಿ ಆಗುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಕಮ್ಮಿ ಆಗುತ್ತೆ, ಆಮೇಲೆ ಹುಡುಗರು ಸಿಂಗಲ್ ಆಗಿದ್ದು ಇದ್ದು ಈಕ್ ಆಗೋದು ಕಮ್ಮಿ ಆಗುತ್ತೆ. ನಿನ್ನ ಪ್ರಕಾರ ಲವ್ ಮ್ಯಾರೇಜ್ ಒಳ್ಳೇದಾ ಅರೇಂಜ್ಡ್ ಮ್ಯಾರೇಜ್ ಒಳ್ಳೇದಾ? ಸಿಲ್ಲಿ ಕ್ವಶನ್. ಯಾಕೆ? ಯಾಕೆ ಅಂದ್ರೆ ಬುದ್ಧಿ ಇದೇನ್ರಿ ನಿಮ್ಗೆ? ಅಲ್ಲ, ಬುದ್ಧಿ ಇರೋನ್ ಯಾವನಾರು ಮದುವೆ ಆಗ್ತಾನ? ಹಂಗೆ ಆದ್ರೂ ಲವ್ ಮ್ಯಾರೇಜ್ ಆದ್ರೆ ಏನ್ರಿ ಸಿಗುತ್ತೆ? ಅದೇ ಅರೇಂಜ್ ಮ್ಯಾರೇಜ್ ಆದ್ರೆ ಹೆಣ್ಣು, ಹಣ, ಒಡವೆ, ಸೈಟು, ಅಕಸ್ಮಾತ್ ಅವಳಿಗೆ ಏನಾರು ಒಬ್ಳು ತಂಗಿ ಇದ್ರೆ ಅವಳು ಫ್ರೀ. ಏನಂತೀರಾ? ನೀನು ಕಲ್ಚರ್, ಟ್ರೆಡಿಷನ್, ವ್ಯಾಲ್ಯೂಸ್ ಬಗ್ಗೆ ಹೇಳ್ತೀಯಾ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನೊಬ್ಬ ಪರ್ವರ್. ಓಹೋ, ಬಹುಶಃ ನಿನಗೆ ಉತ್ತರ ಹೇಳೋದಕ್ಕಿಂತ ನಮ್ಮನ್ನ ಇನ್ಸಲ್ಟ್ ಮಾಡೋ ಉದ್ದೇಶನೇ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ. ನಿನ್ನಂತವನ್ನ ಕೆಲ್ಸಕ್ಕೆ ತಗೊಂಡ್ರೆ ನಾವು ರಿಟೈರ್ಡ್ ಆಗೋ ತನಕ ಇನ್ಸಲ್ಟ್ ಮಾಡಿಸ್ಕೋತಾನೆ ಇರ್ಬೇಕಾಗತ್ತೆ. ಅಂತ ದೊಡ್ಡ ಮನಸ್ಸು ನಮ್ಗಿಲ್ಲ. ಗೆಟ್ ಲಾಸ್ಟ್ ಹೇಳಿದ್ರು ಇಲ್ಲೇ ಕೂತಿದ್ರಲ್ರಿ. ಐ ಸೆಡ್ ಗೆಟ್ ಲಾಸ್ಟ್. ಇಷ್ಟೊಂದು ಸ್ಮೂತ್ ಆಗಿ ಹೇಳದ್ಮೇಲೂ ಇಲ್ಲೇ ಕೂತ್ಕೊಂಡಿರೋದಕ್ಕೆ ನಾನೇ ನಿಮ್ ಥರನ? ಎನಿವೇಸ್, ಫೈಲ್ ಕೊಡಿ. ನಿಮ್ ಹೆಂಗ್ ಸರ್ ನಾ ಕೇಳಿದೆ ಅಂತೇಳಿ. ಪೂಜಾರಿ ಬಂದಾಯ್ತು, ತೀರ್ಥ ಪ್ರಸಾದ ಅದೇನ್ ಬೇಕು ಆರ್ಡರ್ ಕೊಡಿ. ನನಗೊಂದು ಲಾರ್ಜ್ ವೈಟ್, ನನಗೊಂದು ಕ್ವಾಟ್ರ್ ಡಬಲ್ ಎಕ್ಸ್, ನನಗೊಂದು ಸಿಂಗಲ್. ಹಲೋ, ಸಾಫ್ಟ್ ಡ್ರಿಂಕ್ಸ್ ಹೇಳೋದಕ್ಕೆ ಇಷ್ಟೊಂದು ಸಾಫ್ಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲಪ್ಪ, ಹುಷಾರು ಕೇಕ್ ಕೊಡ್ದ್ಬಿಟ್ಟಾತು. ನೋಡು ಮರಿ, ನಾನು ಮಾತಾಡಬಾರ್ದು ಅಂತ ಮನೇಲೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ಆದ್ರೆ ನಾನು ಮಾತಾಡು ಅಂತ ನೀನೇ ಹುರಿದುಂಬಿಸ್ತಾ ಇದೆಯಾ? ಒಂದಾಗಲ ಅನ್ನಕ್ಕೂ ಜಾಗ ಇಲ್ದಿರೋ ತರ ಕಂಟು ಪೂರ್ತಿ ಕುಡಿದು ಮಿಡ್ ನೈಟ್ ಮನೆಗೆ ಹೋಗುವಂತ ಫೆಸಿಲಿಟೀಸ್ ನಿಮ್ಮ ಮನೆಗಳಲ್ಲಿದೆ, ಆದ್ರೆ ನಮ್ಮ ಮನೇಲಿ ಇಲ್ಲ. ನನಗಿರೋದು ದೇವ್ರಂತ ಅಣ್ಣ, ದೇವತೆ ಅಂತ ಅತ್ತಿಗೆ, ನಮ್ದು ವೆರಿ ಡೀಸೆಂಟ್ ಫ್ಯಾಮಿಲಿ. ಏನೋ ಅಣ್ಣಪ್ಪ ಅನ್ನು, ನಮ್ಮಪ್ಪ ಮಹಾನ್ ಕುಡ್ಕ ಅಂತ ಡೈರೆಕ್ಟ್ ಆಗಿ ಅನ್ಬಿಡು. ಚಚೆ, ಅರ್ಥ ಮಾಡ್ಕೊಳೋ, ಅದನ್ನೆಲ್ಲ ಡೈರೆಕ್ಟ್ ಆಗಿ ಬೈಬಿಟ್ಟು ಹೇಳಕ್ ಆಗಲ್ಲ ಕಣೋ. ನೋಡು, ಟೆಂಪ್ಟ್ ಮಾಡೋದಷ್ಟೇ ನನ್ನ ಕೆಲಸ, ಅದು ಒಳಗಡೆ ಹೋದ್ಮೇಲೆ ನಿಮ್ ಯೋಗ್ತೆ ಏನು ಅಂತ ಇಡೀ ಬಾರ್ಗೆ ಗೊತ್ತಾಗುತ್ತೆ. ಲೋ ಅಜಯ್, ಸುಮ್ನೆ ಇರೋ, ನೀನ್ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಮ್ ಬುಡಕ್ಕೆ ಬರುತ್ತೆ ಅಷ್ಟೇ. ಒಳ್ಳೆ ಹುಡ್ಗ, ಹಾಳಾಗ್ ಹೋಗ್ಲಿ. ಲೋ ಪ್ರತಾಪ, ನೀನ್ ಯಾಕೋ ಹೀಗಿದ್ಯಾ? ಏನಾದ್ರೂ ಹೇಳ್ ಸಾಯೋ. ಒಂದ್ ತೊಟ್ಟು ವಿಷ ಕೊಟ್ಬಿಡ್ರಲ್ಲಿ, ಕುಡ್ದು ಸತ್ತೋಗ್ಬಿಡ್ತೀನಿ. ಒಂದ್ ತೊಟ್ಟನ ಹೇಗೋ ಕುಡಿಯಕಾಗುತ್ತೆ, ನೆಕ್ಕೋಬೇಕಷ್ಟೇ. ಲೋ ಪ್ರತಾಪ, ನೀನ್ ಸಾಯ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಕ್ಯಾಮ್ರಾ ಇಟ್ಕೊಂಡಿರೋ ಕ್ರೈಮ್ ರಿಪೋರ್ಟರ್ಸ್ ತುಂಬಾ ಜನ ಇದಾರೆ, ಅವರೆಲ್ಲರ ಮುಂದೆ ಅನೌನ್ಸ್ ಮಾಡಿ ಸಾಯೆ. ನಮ್ಮ ಹತ್ರ ಅನೌನ್ಸ್ ಮಾಡ್ತಾ ಇದ್ಯಾ? ಓ, ಈಗ ಅರ್ಥ ಆಯ್ತು. ನೀನ್ ಸಾಯ್ತೀಯ ಅಂತ ಹೇಳಿದ ತಕ್ಷಣ, ಲೋ ಪ್ರತಾಪ, ನಾವೆಲ್ಲ ನಿನ್ ಫ್ರೆಂಡ್ಸ್ ಅಲ್ವೇನೋ, ಯಾಕೋ ಸಾಯ್ತೀನ, ನಿನಗೋಸ್ಕರ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಅಂಕಣ ಇಂಕಣ ಈ ತರ ಎಲ್ಲ ಡ್ರಾಮಾ ಮಾಡ್ತೀವಿ ಅನ್ನೋ ಫೀಲಿಂಗ್ ನಿಂಗೆ? ಪಾಯಿಂಟ್.
ನೋಡಪ್ಪ, ನಿನಗೆ ಅವಳು ಸಿಗ್ತಾಳೋ ಇಲ್ಲೋ ಗೊತ್ತಿಲ್ಲ, ಆದರೂ ನೀನು ಅವಳನ್ನ ಫಾಲೋ ಮಾಡೋದಂತೂ ಬಿಡಲ್ಲ. ನಿನಗೆ ಯಾವ ವಿಷಯದಲ್ಲಿ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಪ್ಪ, ಆದರೆ ಈ ಹುಡುಗಿರ ವಿಷಯದಲ್ಲಿ ಸಾರಿ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಹುಡುಗಿ ಕಡೆಯವರು ಭಯಂಕರ ಡೇಂಜರ್ ಆಗ್ಬಿಟ್ಟವ್ರೆ. ಯಾ ಮಾರಿದ್ರೆ ಹುಡುಗನ ಕಣ್ಣೇ ಕಿತ್ತಾಕ್ಬಿಡ್ತಾರೆ. ಅಯ್ಯೋ, ಹುಡುಗನ ಕಣ್ಣು ಕಿತ್ತಾಕಿದ್ರೆ ಹಾಳಾಗೋಗ್ಲಿ, ಅವನಿಗೆ ಸಪೋರ್ಟ್ ಮಾಡಕ್ ಬಂದಿರೋ ಫ್ರೆಂಡ್ಸ್ ಕಣ್ಣು ಕೈಕಾಲುಗಳನ್ನ ಕಿತ್ತಾಕ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ಯೋ, ಕಣ್ಣುಗಳಿದ್ರೆ ಬಾಲಿಗೆ ಬಂದ ಪಂಚಾಮೃತನ ಕಣ್ ತುಂಬ ನೋಡಿ ತಿನ್ಬಹುದು. ಅದೇ ಇಲ್ದಿದ್ರೆ ಕೇಸರಿ ಬಾತ್ ತಂದ್ಕೊಂಡು ಇನ್ನೇನೇನೋ ತಿನ್ಬೇಕಾಗತ್ತೆ. ನೋಡಪ್ಪ, ನಿನಗೆ ಲೇಡಿ ಇಂಪಾರ್ಟೆಂಟ್, ನಮಗೆ ಬಾಡಿಲಿರೋ ಪಾರ್ಟ್ಸ್ ಇಂಪಾರ್ಟೆಂಟ್. ಕರೆಕ್ಟ್ ಮಗ, ಕರೆಕ್ಟ್ ಟೈಮ್ಗೆ ಬಂದ್ರೆ. ಲೋ ಪ್ರತಾಪ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಆ ಹುಡುಗಿಯಿಂದ ಹೋಗ್ಬೇಡ ಅಂತ. ಅವಳಿಗೆ ನಿನ್ನ ಮೇಲೆ ಸ್ವಲ್ಪನೂ ಫೀಲಿಂಗ್ಸೇ ಇಲ್ಲ ಕಣೋ. ಇನ್ಫ್ಯಾಕ್ಟ್ ಅವಳು ನಿನ್ನ ಭಯಕ್ಕೂ ಇಷ್ಟಪಡಲ್ಲಪ್ಪ. ಯಾಕೇಳು, ಭಯಕ್ಕೆ ಬಂದರೆ ಮಾತಾಡ್ದಂಗಾಗತ್ತಲ್ಲ, ಅದಕ್ಕೆ. ಅಂತವಳಿಗೋಸ್ಕರ ಹೋಗಿ ಸಾಯ್ತೀನಿ ಸಾಯ್ತೀನಿ ಅಂತೆಲ್ಲ, ನಿನ್ನ ಜನ್ಮಕ್ಕೆಷ್ಟು ಬೆಂಕಿ ಹಾಕಪ್ಪ. ಲವ್, ನಿಂಗೆ ಸಾಯ್ಬೇಕು ಅಂತ ಅಷ್ಟೊಂದು ತೀಟ ಇದ್ರೆ ನಿಮ್ಮ ಅಪ್ಪ ಅಮ್ಮಗೋಸ್ಕರ ಸಾಯಿ, ಇಲ್ಲ ಸಾವಿರಜನ ಹೆಲ್ಪ್ ಮಾಡ್ಬಿಟ್ಟು ಆಮೇಲೆ ಸಾಯಿ, ಇಲ್ಲ ಸೈನಿಕ ಸೇರ್ಕೊಂಡು ದೇಶಕ್ಕೋಸ್ಕರ ಸಾಯಿ. ಸಾಯ್ತೀನಿ ಸಾಯ್ತೀನಿ ಅಂತ ನಮ್ಮನ್ನ ಸಾಯಿಸ್ತಾ ಇದೆಯಾ? ಇವನಿಗೆ ಬೈದು ಬೈದು ಬಾಯೆಲ್ಲ ಒಣಗೋಯ್ತು, ಕುಡ್ದಿರೋದೆಲ್ಲ ಇಳಿದೋಯ್ತು. ಹೇ ರಿಪೀಟ್ ಅಮ್ಮ. ಹಲೋ, ಆ ಇನ್ನೂ ಶುರುನೇ ಆಗಿಲ್ಲ. ಇಲ್ಲ, ನಾನು ಸಾಯಲ್ಲ, ನಾನು ಸಾಯಲ್ಲ. ಲೋ, ಇದೇನಾ ಇದು? ಅಪೋಸಿಷನ್ ಪಾರ್ಟಿಯಿಂದ ರೂಲಿಂಗ್ ಪಾರ್ಟಿಗೆ ಜಂಪ್ ಆಗ್ಬಿಟ್ಟೆ. ಲೋ ಕಾರ್ತಿಕ್, ನಾನು ಸಾಯೋ ವಿಷಯನ ಇಲ್ಲಿ ಯಾಕೆ ಅನೌನ್ಸ್ ಮಾಡಿದೆ ಅಂತ ಕೇಳ್ದಲ್ಲ, ಇದಕ್ಕೆ ಇದಕ್ಕೆ ಕಣೋ, ನೀನು ಕೊಡ್ತೀಯಲ್ಲ ಸ್ಫೂರ್ತಿನ ಇದಕ್ಕೆ. ಯಾರು ಕೊಡ್ತಾರೆ ಈ ಲೆವೆಲ್ ಸ್ಫೂರ್ತಿನ? ಕಣ್ ತರಿಸ್ಬಿಟ್ಟ ಕಣೋ ನೀನು. ಆಹಾ, ಬೇಜಾನ್ ಡೋ ಆಗೋಯ್ತು. ನಿನಗೆ ಅದೇನು ಬೇಕೋ ಆರ್ಡರ್ ಮಾಡಿ ಬೇಗ ಕುಡಿದು ಸಾಯಿ. ಮನೆಗೆ ಲೇಟಾಗಿ ಹೋದ್ರೆ ಅಣ್ಣ ಬಾಟ ಅದಕ್ಕೆ ಕರೋನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಅದು ಸರಿ. ಒಂದು ಬೀರಮ್ಮ. ಲೋ ಕಾರ್ತಿಕ್, ಇವತ್ತು ಇಂಟರ್ವ್ಯೂ ಏನಾಯ್ತು? ಅಯ್ಯೋ, ಅದನ್ನ ಯಾಕಪ್ಪ ಕೇಳ್ತೀಯ? ನನ್ನ ಕೈಗೆ ಸಿಕ್ಕಾಕೊಂಡು ತುಂಬ ಸುಸ್ತಾಗ್ಬಿಟ್ರು. ಹ್ಮ್, ಆಗಿರ್ತಾರೆ ಬಿಡು. ಅವರಿಗೆ ಸುಸ್ತು ಮಾಡಿಬಿಟ್ಟ್ಯಾ? ನಿನಗೆ ರೆಕಮೆಂಡ್ ಮಾಡಿದ್ನಲ್ಲ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡಬೇಕು. ಈಗ ಏನಾಯ್ತು? ಏನೂ ಆಗ್ಲಿಲ್ವಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀನಿ. ಯಾವಾಗ ನೋಡಿದ್ರು ಕಂಪನಿ ಶುರು ಮಾಡ್ತೀನಿ, ಬೇರೆಯವ್ರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇರ್ತೀಯ. ಹೀಗೆ ಮುಂದುವರೆದ್ರೆ ಕಡೆಗೆ ಒಂದು ಪೆಟ್ಟಿಗೆ ಅಂಗಡಿ ತೆರೆದು ಕೂತ್ಕೋಬೇಕಾಗ್ತದೆ. ಅಯ್ಯೋ, ನೀರು ಕುಡಿ, ಊಟ ಮಾಡೋಕ್ಕೂ ಬರಲ್ಲ. ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡು. ಹಂಗೇನಾದ್ರೂ ಬೀದಿಗೆ ಬಿದ್ರೆ ಬ್ರದರ್ ನೀನ್ ಇದೆಯಲ್ಲ, ಏನಾದ್ರೂ ಒಂದ್ ದಾರಿ ಮಾಡ್ತೆ ಬಿಡು. ನೀನು ಎಲ್ಲಾ ದಾರಿಗಳನ್ನ ಒಂದೊಂದಾಗಿ ಮುಚ್ಕೋತಾ ಬಾ, ನಾನು ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಹೋಗ್ತೀನಿ ಅವಿವೇಕಿ. ಅಲ್ಲ, ಈಗ ನಾನು ಯಾರ ಮಾತು ಕೇಳ್ಬೇಕು, ನಿಮ್ಮ ಮಾತಾ ಇಲ್ಲ ಅದಕ್ಕೆ ಮಾತಾ? ನನ್ನ ಮಾತಂತೂ ಕೇಳಲ್ಲ, ನಿನ್ ಮಾತು ಕೇಳ್ತಾನ? ನಾನ್ ಹಾಕಿದ ಗೆರೆ ಯಾವತ್ ದಾಟಿದನ ಅವನು? ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದ್ರಿ. ನೀವೇನ್ ಹೇಳಿದ್ರಿ ನಂಗೆ? ಸುಮ್ನೆ ಹೆಸರಿಗೆ ಇಂಟರ್ವ್ಯೂ ಅಟೆಂಡ್ ಮಾಡು ಅಂದ್ರಿ. ನಾನು ಅಷ್ಟೇ ಹೆಸರಿಗೆ ಅಟೆಂಡ್ ಮಾಡಿದೆ, ಕೆಲ್ಸಕ್ಕಲ್ಲ. ಇನ್ನು ಸಪೋರ್ಟ್ ಮಾಡು ಕಾರ್ತಿಕ್. ನಿಮಗೆ ಎಸ್ಸಲ್ಲಿ ಹೇಳಿಲ್ಲ ನಿಮ್ಮ ಅಣ್ಣನ ಮುಂದೆ ನನ್ನನ್ನು ಸಿಕ್ಕಾಕಿಸ್ಬೇಡ ಅಂತ. ಇನ್ನು ನನ್ನ ಕತೆ ಮುಗೀತಷ್ಟೇ, ರಾತ್ರಿ ಎಲ್ಲ ಅದನ್ನೇ ಕನ್ವರ್ಸ್ತಾ ಇರ್ತಾರೆ. ಬೇಡಪ್ಪ, ಇನ್ಮೇಲೆ ನಿನ್ನ ವಿಷಯಕ್ಕೆ ನಾನು ಬರೋದೇ ಇಲ್ಲ. ಅಲ್ಲ, ನಾನೇನು ಸುಮ್ಮನೆ ತಮಾಷೆ? ಸಾಕು ಸಾಕು, ಅಣ್ಣ ತಮ್ಮನ ವಿಷಯಕ್ಕೆ ನಾನು ಇನ್ಮೇಲೆ ಬರೋದೇ ಇಲ್ಲ. ಶುರುವಾಯ್ತು ಇವ್ರ ಕತೆ, ದಿನ ನೋಡಿ ನೋಡಿ ಸಾಕಾಗೋಗಿದೆ. ಏನೇ ಗೊಣಗ್ತಾ ಇದೆಯಾ ನೀನು? ಏನಿಲ್ಲ, ಎಲ್ಲ ಹಾಳು ಮಾಡ್ಬಂದ್ನಲ್ಲ, ಬಿಡು ವಿಷಯ, ನೀನು ಬಾವುಟಕ್ಕೆ. ಹಾಯಣ್ಣ,
ಏನು ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನಿಲ್ಲ ಸಂಜು, ನಾನು ನಿಮ್ಮತ್ತಿಗೆ ಇವತ್ತೇ ಬೆಂಗಳೂರಿಗೆ ಹೊರಟಿದ್ದೀವಿ. ವಾವ್, ಒಂದು ತಿಂಗಳು ಅಲ್ಲೇ ಇರ್ತೀವಿ. ಓ, ಏನಿದು ಸಡನ್ ಆಗಿ ಸರ್ಪ್ರೈಸ್ ವಿಸಿಟ್? ನಿನ್ ಹೋಸ್ಟೆಲ್ ಫೋನ್ ಮಾಡಿದಾಗ್ಲೇ ಹೇಳಿದ್ನಲ್ಲ, ನಮ್ ಕಂಪನಿ ಆನ್ಯುವಲ್ ಲೀವ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ವಿ ಆರ್ ಲೀವಿಂಗ್ ರೈಟ್ ಹನಿ, ಆದಷ್ಟು ಬೇಗ ಬರ್ತೀವಿ. ಬಾಯ್ ಬಾಯ್. ಬಾಯ್ ಅಣ್ಣ. ಹಾಯ್ ಸಂಜು. ಹಾಯ್. ಯಾಕೆ ಡಲ್ ಆಗಿದೀಯಾ? ಇಂಗ್ಲೆಂಡ್ ಇಂದ ನಮ್ಮ ಅಣ್ಣ ಅದಕ್ಕೆ ಬರ್ತಿದ್ದಾರೆ. ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಸಂಕಟ ಪಡ್ತೀಯ? ಸಂತೋಷ ಪಡುವಂತದ್ದೆ, ಆದ್ರೆ ವಿಷಯ ಅದಲ್ಲ. ಮತ್ತೇನು? ಈ ಸಲ ನಮ್ಮ ಅಣ್ಣ ಬರ್ತಾ ಇರೋದು ಅವ್ರ ಕಂಪನಿ ಆನ್ಯುಲ್ ಲೀವ್ ಮೇಲೆ. ಬಂದ್ರೆ ಒಂದ್ ತಿಂಗಳು ಇಲ್ಲೇ ಇರ್ತಾರ ಗೊತ್ತಾ? ಇರ್ಲಿ ಬಿಡು, ಅವ್ರ ಮೇಲೆ ಅವ್ರ ಇದ್ರೆ ನಿನ್ಗೇನ್ ಕಷ್ಟ? ವಿಷಯ ಅದಲ್ಲ ಕಣೆ, ಈ ಸಲ ನಮ್ಮ ಅಣ್ಣ ಬರ್ತಾ ಇರೋದು ನನ್ ಮದ್ವೆ ಮಾಡಿ ಮುಗಿಸ್ಬೇಕು ಅಂತಾನೆ. ಅಯ್ಯೋ, ಇದು ಒಂದ್ ಸಮಸ್ಯೆನಾ? ಮದ್ವೆ ಆಗಿ ಗಂಡನ್ ಜೊತೆ ಜಾಲಿಯಾಗಿ ಸುತ್ತಾಡ ಅದೃಷ್ಟ ನಿಂದಾಯ್ತಲ್ಲ ಅಂತ ಖುಷಿ ಪಡು. ಎಲ್ಲ ಗೊತ್ತಿದ್ದು ಏನೇನೋ ಮಾತಾಡ್ಬೇಡ ನೀನು. ನಾನು ಕ್ಲಾಸಿಕಲ್ ಡಾನ್ಸ್ ಅಲ್ಲಿ ಏನಾದ್ರೂ ಅಚೀವ್ ಮಾಡಿದ ಮೇಲೇನೆ ಮದ್ವೆ ಆಗೋದು. ಅದು ನನ್ನ ಕಲೆನ ಗೌರವಿಸೋ ಹುಡ್ಗನ್ ಜೊತೆ. ಅಮ್ಮ ಕಾಫಿ. ಸಂಜು, ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಮೊದ್ಲು ನಿಮ್ಮ ಅಣ್ಣ ಬರ್ಲಿ, ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ, ಆಮೇಲೆ ಈ ಮದುವೆ ಕಾರ್ಯಕ್ರಮನ ಹೇಗೆ ಪೋಸ್ಟ್ಪೋನ್ ಮಾಡೋದು ಅಂತ ಯೋಚನೆ ಮಾಡೋಣ. ಸಂಜು, ಶಾಪಿಗೆ ಟೈಮ್ ಆಯ್ತು, ಬೇಗ ರೆಡಿ ಆಗು, ಹೊರಡೋಣ. ಸರಿ, ಬಂದೇ ಇರು. ಏನು ಒಳಗ್ ಬರ್ಬೋದಾ ಅಂತ ಕೇಳಲ್ಲ, ಬೇಡ ಅಂತೀರಾ? ಕೆಲಸ ಕೆಟ್ಟೋಗುತ್ತೆ. ಬಂದ್ ವಿಷಯ ಹೇಳ್ರಿ. ಹಾ, ನಿಮ್ಗೊಂದ್ ಗುಡ್ ನ್ಯೂಸ್, ನನ್ ಮದ್ವೆ ಫಿಕ್ಸ್ ಆಗಿದೆ ರೀ, ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟೋಣ ಅಂತ ಬಂದೆ. ನಿಮ್ಗೆ ಸಾವಿರ ಥ್ಯಾಂಕ್ಸ್ ರೀ, ಅಟ್ ಲಾಸ್ಟ್ ನೀವ್ ಮದ್ವೆ ಆಗ್ತಿದ್ದೀರಲ್ಲ. ಈ ನಿಮ್ ಖುಷಿ ನೋಡ್ತಾ ಇದ್ರೆ ನನಗ್ ಸಂತೋಷ ಉಕ್ಕಿ ಉಕ್ಕಿ ಬರ್ತಾ ಇದೆ. ಯಾಕೆ? ಮೊದ್ಲು ಇನ್ವಿಟೇಷನ್ ಓಪನ್ ಮಾಡಿ ನೋಡಿ ಗೊತ್ತಾಗುತ್ತೆ. ಹಾ, ಮದ್ವೆಗ್ ನೀವ್ ಬರ್ಲೇಬೇಕು, ನೀವ್ ಬರ್ದೆ ಮದ್ವೆ ನಡಿಯಕ್ ಸಾಧ್ಯನೇ ಇಲ್ಲ. ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಿ? ಮದ್ವೆಗ್ ನಾನ್ ಬರಲ್ಲ ಅಂದ್ರೆ ಮದ್ವೆನೆ ನಡೆಯಲ್ಲ. ಯಾಕೆ? ಕಾರ್ಡ್ ಓಪನ್ ಮಾಡಿ ನೋಡಿ ಅನ್ನಲ್ಲ. ಡೇಟ್ ಯಾಕ್ರಿ ಬ್ಲಾಂಕ್ ಬಿಟ್ಟಿದ್ದೀರಾ? ಅದು ನೀವ್ ಯಾವಾಗ ಓಕೆ ಅಂತೀರೋ ಅವಾಗ ಅದು ಫಿಲ್ ಆಗತ್ತೆ. ಮಿಸ್ಟರ್ ಅವಿವೇಕ್. ವಿವೇಕ್? ಅದು ನಿಮ್ಮ ಅಪ್ಪ ಅಮ್ಮನ್ಗೆ. ಮಿಸ್ಟರ್ ಅವಿವೇಕ್ ಪೆಟ್ ನೇಮ್ ತರನ ನೋಡಿ, ಇನ್ ಒಂದೇ ಒಂದು ಕ್ಷಣ ನೀವ್ ಇಲ್ಲಿದ್ರು ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಗೆಟ್ ಔಟ್. ಇಟ್ಸ್ ಓಕೆ, ಸ್ವಲ್ಪ ಯೋಚನೆ ಮಾಡಿ. ಈಗ ಹೋಗ್ತೀರೋ ಇಲ್ವೋ? ಕೂಲ್ ಕೂಲ್, ಈಗ ಹೋಗಿ ಮತ್ತೆ ಬರ್ತೀನಿ. ಬಾಯ್ ಬಾಯ್. ಲೂಸು ಪಾಪ ಕಣೆ, ಹೈಸ್ಕೂಲ್ ಇಂದ ಕಾಳ್ ಹಾಕ್ತಾನೆ ಇದಾನೆ, ಅವನ್ಗಿಂತ ಹುಡುಗ ಬೇಕಾ ನಿಂಗೆ? ಲೇ, ಹುಡುಗ ಆಗಿದ್ರೆ ಒಪ್ಕೋಬೋದಿತ್ತು ಕಣೆ, ಎಳೆ ಮಗು ತರ ಆಡುತ್ತೆ. ಆ ಮಗುಗೆ ತಾವೇ ಗಾರ್ಡಿಯನ್ ಆಗ್ಬೇಕು ಅಂತ ಬರ್ದಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಏನಂದೆ? ಕೆಲ್ಸ ನೋಡೋಣ ಅಂದೆ. ಅಲ್ಲಾ, ಏನ್ ಮಾಡ್ತಾ ಇದ್ದೀರಾ ಸರ್? ಅದ್ ನಿನ್ಗೆ ಬೇಡದಿರೋ ವಿಷಯ, ಆದ್ರೂ ಹೇಳ್ತೀನಿ, ನನ್ನ ಮನೇಲಿ ಒಬ್ಬನೇ ಆರಾಮಾಗಿದ್ದೀನಿ. ಮನೆಯವರು? ಅದು ತಮಗೆ ಬೇಕಾಗಿಲ್ಲ, ಆದ್ರೂ ಹೇಳ್ತೀನಿ, ಎಲ್ಲರೂ ಶಾಪಿಂಗ್ ಹೋಗಿದ್ದಾರೆ. ನಮ್ಮನ್ನ ಜಾಯಿನ್ ಆಗೋ ಐಡಿಯಾ ಏನಾದ್ರು ಇದೆಯಾ? ಖಂಡಿತ ಸಾಧ್ಯ ಇಲ್ಲಮ್ಮ, ಎಷ್ಟೋ ದಿನ ಆದ್ಮೇಲೆ ಒಬ್ಬನೇ ಇರಕ್ಕೆ ಅವಕಾಶ ಸಿಕ್ಕಿದೆ, ಆ ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ.
ಒಬ್ನೇ ಇದ್ಕೊಂಡು ಏನಪ್ಪ ಮಾಡ್ತೀಯ? ನೀನ್ ಮಾಡೋಂತ ಹಲ್ಕಾ ಕೆಲಸ ಏನು ಮಾಡಲ್ಲ. ಇಡು ಫೋನ್ ಇವಾಗ. ನಮ್ಮ ಫ್ರೆಂಡ್ಸ್ಗೆ ಕಾಮನ್ ಸೆನ್ಸ್ ಇಲ್ಲ, ಈ ಬೆಲ್ಲೂರವ್ರಿಗೆ ಎಕ್ಸೈಸ್ ಸೆನ್ಸ್ ಇಲ್ಲ. ಯಾರೇ ಅದ? ಹಾಯ್ ಕಾರ್ತಿಕ್. ಹಾಯ್. ಏನು ಮಲ್ಕೊಂಡ್ ಮಾಡ್ತಾ ಇದ್ಯಾ ಎಕ್ಸಸೈಸ್? ಏನಾಯ್ತು, ಸಡನ್ ಒಬ್ಳೆ ಬಂದ್ಬಿಟ್ಟಿದ್ಯಾ? ಎಲ್ಲ ನಿಮ್ಮ ಮಾತಾಜಿ ಪಿತಾಜಿ ಬಾಡಿ ಸೂಪರ್ ಆಗಿದೆ. ಗಂಡ್ಸಾಗಿ ಮೈ ತೋರ್ಸಕ್ ನಾಚ್ಕೋತಾ ಇದ್ಯಾ? ನನ್ನ ನೋಡು, ನೀನ್ ನೋಡ್ಲಿ ಅಂತಾನೆ ಹೇಗ್ ಬಂದಿದ್ದೀನಿ. ಹೌದೌದು, ಒಂದು ಎರಡು ಮೂರು ಅಂತ ಎಣಿಸಬಹುದು. ನಿನ್ನ ಈ ಅವತಾರದಲ್ಲಿ ನೋಡಕ್ ಆಗ್ತಾ ಇಲ್ಲ. ನಾನೇನ್ ಬೇಕು ಅಂತ ಹೇಗ್ ಬಂದಿಲ್ಲ? ಆಕ್ಚುಲಿ ನಾನೊಂದು ಆಶ್ರಮಕ್ ಹೋಗಿದ್ದೆ. ಆ ಆಶ್ರಮದಲ್ಲಿ ಆಕರ್ಷಣ ಕ್ರಿಯಾ ಅಂತ ಹೇಳ್ಕೊಡ್ತಾರೆ. ಆ ಕ್ರಿಯೆ ಕಲಿತಾ ಕಲಿತಾ ನನ್ ಮೈ ಮೇಲಿನ ಬಟ್ಟೆ ಹಂತ ಹಂತವಾಗ್ ಕಮ್ಮಿ ಆಗೋಯ್ತು. ಸದ್ಯ ಆ ಕೋರ್ಸ್ ಮುಗ್ದೋಯ್ತಾನೆ? ಇಲ್ಲ, ಇನ್ನೂ ಅರ್ಧ ಇದೆ. ಅಮ್ಮ ತಾಯಿ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಆ ಕೋರ್ಸ್ ಮುಗಿದ್ಮೇಲೆ ದಯವಿಟ್ಟು ನಿನ್ ಬಾಡಿ ತಲೆ ಕೂಡ ಈ ಕಡೆ ಹಾಕ್ಬೇಡ. ನೀವು ತಮಾಷೆಗೆ ಹೇಳಿದ್ದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಇಲ್ಲಿ ಬರದೇ ಇರಕ್ಕಾಗುತ್ತಾ? ಮಾವ ಅದೇ ಚೆನ್ನಾಗಿದ್ದೀರಾ? ಯಾಕೆ ಐದ್ ನಿಮಿಷ ಲೇಟ್ ಆಗಿ ಬಂದ್ರಿ? ಅವಳೇನು ಚಿಕ್ಕ ಹುಡುಗಿ, ನಿಮ್ಮ ನೋಡೋ ಆತರದಲ್ಲಿ ಒಳ್ಳೆ ಜಿಂಕೆ ಮರಿ ಹಾಕೊಂಡ್ ಬಂದ್ಬಿಟ್ಲು. ಹುಡುಗಿರ್ ಸ್ಪೀಡ್ ನ ನಾವ್ ಮೇಂಟೈನ್ ಮಾಡಕ್ಕಾಗಲ್ಲ. ಹೌದೌದು. ಮತ್ತೆ ಎಲ್ಲಾರು ಚೆನ್ನಾಗಿದಾರ? ನಮ್ಮವರು ಅಂತಿರೋರು ನೀವು, ನಿಮ್ ಮನೆಯವರು. ನೀವು ಚೆನ್ನಾಗಿದ್ರೆ ಅಂತ ನಿಮಗೆ ಗೊತ್ತು. ನಾವು ದೂರ ನೆಂಟ್ರಾದ್ರೂ ನಮ್ಮನ್ನ ಮನೆಯವ್ರ ತರ ಆಧರಿಸ್ತೀರಾ. ನಾವ್ ಅನ್ಕೊಂಡ ಹಾಗೆ ನಡೆದು ಬಿಟ್ರೆ ಇನ್ನು ಈ ಸಂಬಂಧ ಬಹಳ ಗಟ್ಟಿ ಆಗ್ಬಿಡುತ್ತೆ. ಜರ್ನಿ ಮಾಡಿ ತುಂಬಾ ಸುಸ್ತಾಗಿದ್ದೀರಾ? ಹಾ ಹೌದೌದು. ಹೋಗಿ ಫ್ರೆಶ್ ಆಗಿ. ಹಾ ಹೌದೌದು, ಬರೇ ಬರೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ಬಿಡೋಣ. ಬೇಗ ಬನ್ನಿ, ಉಪ್ಪಿಟ್ಟು ರೆಡಿ ಆಗುತ್ತೆ. ಹೇಯ್, ನಿನ್ಗೆ ಸಪರೇಟ್ ಆಗಿ ಹೇಳ್ಬೇಕಾ? ಹೋಗ್ ಫ್ರೆಶ್ ಆಗೆ ಬನ್ನಿ, ಇಬ್ರು ಒಟ್ಟಿಗೆ ಫ್ರೆಶ್ ಆಗೋಣ. ಮಮ್ಮಿ, ಇವಳಿರೋಷ್ಟು ದಿವಸ ನಮ್ ಶಿಲಕ್ ಅಪಾಯ ಇದೆಯಲ್ಲ. ಅಮ್ಮ, ರಾತ್ರಿ ತುಂಬಾ ತಡ ಆಗಿದೆ, ಊಟ ಮಾಡಿ ಮಲ್ಕೊಳ್ಳಿ. ಅಣ್ಣ ಬಂದ್ರೆ ನಾನು ಎಬ್ಬಿಸ್ತೀನಿ. ನೀವ್ ಬೇಕಾದ್ರೆ ಹೋಗಿ ಮಲ್ಕೊಳ್ಳಿ ಸರೋಜಮ್ಮ, ಅಣ್ಣ ಬರೋರ್ಗು ವೇಟ್ ಮಾಡ್ತೀನಿ. ಆಯ್ತಮ್ಮ. ಹೇ ಅಣ್ಣ ಬಂದ್ರು. ಸಂಜು. ಹಾಯ್ ಮೈ ಡಿಯರ್ ಸಂಜು. ಸಂಜು, ನೀವು ಮಕ್ಳಿಬ್ರು ಕರ್ಕೊಂಬಂದಿದ್ರೆ ಚೆನ್ನಾಗಿರೋದಪ್ಪ. ದೊಡ್ಡವನ್ಗೆ ಸ್ಕೂಲ್ ಪ್ರಾಜೆಕ್ಟ್ ಇದೆ, ಚಿಕ್ಕವನ್ನ ಕರ್ಕೊಂಬರೋಣ ಅಂದ್ರೆ ಅಮ್ಮ ಒಬ್ರೇ ಆಗ್ತಾರೆ. ಇನ್ನೊಂದ್ಸಲ ಬರ್ತಾರ ಬಿಡು. ಸರಿ ಬರ್ತಾರೆ ಬಿಡು, ಬರ್ತಾರೆ. ನಾನು ನೋಡ್ತೀನಿ ಸರ್, ಬೆಳಿಗ್ಗೆ ಬಂದು ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಸಂಪತ್. ನೀವು ಡ್ರಾಪ್ ತಗೊಳ್ಳಿ. ಓಕೆ. ನಗೇಶ್ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಲಗೇಜ್ ಆಮೇಲೆ ತರಿ, ಪರವಾಗಿಲ್ಲ. ನಡಿಯಮ್ಮ ಆಮೇಲೆ. At last we are home. ಏನ್ ಸರೋಜಮ್ಮ, ಹೇಗಿದ್ದೀರಿ? ವೆರಿ ಗುಡ್. ಸಂಜು, ನನಗೆ ಇಷ್ಟವಾಗಿರೋ ರಾಗಿ ಮುದ್ದೆ ಸೊಪ್ಪು ಸಾರು ಮಾಡ್ಸಿದ್ಯಾ ತಾನೇ? ಬರೀ ರಾಗಿ ಮುದ್ದೆ ಅಲ್ಲ, ಕರಿ ರಾಗಿ ಮುದ್ದೆನೆ ಮಾಡ್ಸಿದೀನಿ. ಬಾಬಾ ಬಾಬಾ, ಹಸು ಆಗ್ತಿದೆ, ಮೊದಲು ಊಟ ಮಾಡ್ಬಿಡೋಣ. ಊಟ ಬಂದ್ರು ಬಾಬಾ. ಏನೇ ಈ ಕತ್ತೆ, ಬೇಗ ಎದ್ದು ರೆಡಿ ಆಗಿ ಶಾಪ್ ಹತ್ರ ಬಾ, ನಾನು ಈಗ್ಲೇ ಹೊರಟೆ. ಲೇ, ಈಗಿನ್ನು ಏಳುವರೆ, ಒಂದ್ ಅರ್ಧ ಗಂಟೆ ಮಲಗಿದ್ದು, 9:00 ನಾನೇ ಬರ್ತೀನಿ.
ಅಷ್ಟರಲ್ಲಿ ನಮ್ಮಣ್ಣ ನನ್ನ ಮದ್ವೆ ವಿಷಯ ಎತ್ಕೊಂಡು ನನ್ನ ಹುರಿದು ಮುಕ್ ಬಿಡ್ತಾನೆ. ಈಗ ನೀನ್ ಬರ್ತೀಯೋ ಇಲ್ವೋ ಅದ್ ಹೇಳು. ಸರಿ ಆಯ್ತು ಕಣೆ, ಬರ್ತೀನಿ. ಸರಿ ಸಂಜು, ಗುಡ್ ಮಾರ್ನಿಂಗ್. ಹೈ, ಗುಡ್ ಮಾರ್ನಿಂಗ್. ಕಮ್ ಆನ್ ಮೈ ಡಿಯರ್, ಹೌ ಆರ್ ಯು? ವೆರಿ ನೈಸ್. ಏನು ಇಷ್ಟು ಬೇಗ ರೆಡಿಯಾಗಿ ಹೊರಟ್ಬಿಟ್ಟಿದ್ಯಲ್ಲ? ಬುಟೀಕ್ ಗಣ್ಣ. ಬುಟೀಕ್? ಸೋ ಸೂನ್? 10 ಗಂಟೆ ಮೇಲೆ ಅಲ್ವಾ? ಅದು ಲಾಸ್ಟ್ ವೀಕ್ ತುಂಬಾ ಆರ್ಡರ್ಸ್ ಇದೆ ಅದಕ್ಕೆ. ಓ, ಏನೋಪ್ಪ, ನಿನ್ನ ನೋಡಕ್ಕೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ, ಒಂದ್ 1/2 ಗಂಟೆ ನನ್ನ ಜೊತೆ ಮಾತಾಡಕ್ ಆಗಲ್ವಾ? ಸರಿ ಅಣ್ಣ. ಗುಡ್ ಗರ್ಲ್. ನಿನ್ ಡಾನ್ಸ್ ಕ್ಲಾಸ್ ಎಲ್ಲ ಹೇಗ್ ನಡೀತಾ ಇದೆ? ನಮ್ ಗುರುಗಳಿಗೆ ಫಸ್ಟ್ ಸ್ಟೂಡೆಂಟ್ ನಾನೇ. ಗ್ರೇಟ್. ನೀನ್ ದೊಡ್ಡ ಭರತನಾಟ್ಯ ಕಲಾವಿದೆಯಾಗಿ ಹೆಸರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಮದುವೆ ಆದ್ಮೇಲೂ ಆ ಸಾಧನೆ ಮಾಡ್ಬೋದಲ್ಲ ಅಣ್ಣ? ಅದು ಅಲ್ಲ, ನಿನ್ಗೆ ಮದುವೆ ಆದ್ಮೇಲೆ ಇದಕ್ಕೆಲ್ಲ ಅವಕಾಶ ಸಿಗುತ್ತೋ ಇಲ್ಲೋ ಅಂತ ಅನುಮಾನನ? ಡೋಂಟ್ ವರಿ, ನಿನ್ ಟೇಸ್ಟಿಗೆ ತಕ್ಕನಾಗಿರೋನ್ನೇ ಹುಡುಕಿದ್ರಾಯ್ತು. ಬೈ ದ ಬಾಯ್, ನಾನು ಇಂಗ್ಲೆಂಡ್ ಅಲ್ಲಿ ಒಂದ್ 5-6 ಹುಡುಗರು ನೋಡಿದ್ದೀನಿ, ಒಳ್ಳೆ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರೋರು, ಮತ್ತೆ ಇವರೆಲ್ಲರಿಗೂ ಭರತನಾಟ್ಯ ಅಂದ್ರೆ ಬಹಳ ಇಷ್ಟ. ನೋಡು ನೋಡು, ಯಾರನ್ನ ಬೇಕಾದ್ರೂ ಆಸ್ಕೋ, ತಗೋ ನೋಡು. ಅಯ್ಯಯ್ಯೋ, ಬೆಳಗ್ಗೆನೆ ಅವಳನ್ನ ಲಾಕ್ ಮಾಡ್ಕೊಂಡ್ಬಿಟ್ರ? ಅಮೃತ, ನಿನ್ನನ್ನು ಮದುವೆ ಮಾಡ್ಬೇಕಾದ್ರೆ ನಿಮ್ಮಪ್ಪ ಅಂದ್ರೆ ನನ್ನ ಮಾವ ನಿನ್ಗೆ ಎಷ್ಟು ವರ್ಷ? 18 ವರ್ಷ. ನನ್ನ ತಂಗಿಗೀಗ 21 ವರ್ಷ. ಅಂದ್ಮೇಲೆ ಅಣ್ಣನಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ? ತಪ್ಪಾಯ್ತು ಸ್ವಾಮಿ, ಕಂಟಿನ್ಯೂ ಮಾಡಿ. ಸಂಜು, ಏನೋ ಪರವಾಗಿಲ್ಲ, ನಿಧಾನವಾಗಿ ನೋಡು, ತಗೋ. ಯಾಕಮ್ಮ ಇಷ್ಟ ಆಗ್ಲಿಲ್ವಾ? ರೀ, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿಗಿದ್ದೆ ಇದೆಯಾ? ಅಲ್ಲ, ಚಿಕ್ಕ ಮಕ್ಕಳು ಮುಂದೆ ತಿಂಡಿ ಇಟ್ಬಿಟ್ಟು ನಿನ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ ಅಂತ ಹಾಗೆ ಈ ಫೋಟೋಗಳನ್ನ ತೋರಿಸ್ಬಿಟ್ಟು ಹುಡುಗನ್ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇದೀರಲ್ಲ? ಸಂಜು ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ, ಅವಳ ಮನ್ಸಲ್ಲೂ ನಾನ್ ಮದ್ವೆ ಆಗೋ ಹುಡುಗ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕಲ್ಪನೆಗಳಿರ್ಬೋದಲ್ವಾ? ಬಿಸ್ನೆಸ್ ಮಾಡೋರು ಅದಕ್ಕೇನೆ ಮದ್ವೆನು ಬಿಸ್ನೆಸ್ ತರಾನೇ ಟ್ರೀಟ್ ಮಾಡ್ತಾ ಇದೀರ. ಐ ಆಮ್ ಸೋ ಸಾರಿ, ನನಗಿದೆಲ್ಲ ಗೊತ್ತಿರ್ಲಿಲ್ಲ. ನೀನೇ ಹೇಳ್ಬಿಡಮ್ಮ, ನಿನಗೆಂತ ಹುಡುಗ ಬೇಕೋ ಅವನ್ನೇ ಸಿಲೆಕ್ಟ್ ಮಾಡ್ಬಿಡೋಣ. ಹಲೋ, ಹುಡ್ಕೋದಿರ್ಲಿ, ಈಗಾಗ್ಲೇ ಅವಳ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಹೆದರ್ಕೋಬೇಡ ಸಂಜು, ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ಕಮ್ ಆನ್ ಹೇಳು. ಅರೆ ಅಣ್ಣ, ಆರ್ ಯು ಕ್ರೇಜಿ? ನೀವ್ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಲವ್ ಅಂತೆ ಲವ್, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತಾ ಇದ್ದೆ. ಅರೆ ಸಂಜು, ಬಾಯ್. ಸಂಜು, ವಾಪಸ್ ಎಷ್ಟೊತ್ತಿಗೆ ಬರ್ತೀಯಾ? ಸಾಯಂಕಾಲ ಬರ್ತೀನಿ. ಎಲ್ಲ ನಿಮ್ಮಿಂದನೇ ಆಗಿದ್ದು. ಏನೆ ನೀನು ಇದನ್ನೇ ಒಳ್ಳೆ ದೊಡ್ಡ ಪ್ರಾಬ್ಲಮ್ ಅಂತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಅಣ್ಣ ಅತ್ತಿಗೆನೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಾಗಿದೆ. ಏನೇ ಹೇಳ್ತಾ ಇದೆ ನೀನು? ಇನ್ನೇನೆ ಮತ್ತೆ, ನಿಮ್ಮ ಅಣ್ಣ ಅತ್ತಿಗೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂದಾಗ ಓ ಅನ್ನತ್ತಾನೆ. ಆಮೇಲೆ ಹುಡುಗನ್ ಕರ್ಕೊಂಬಾ ಅಂತಂದ್ರೆ? ಅದು ಆಮೇಲಿನ ಮಾತು, ಸದ್ಯಕ್ಕೆ ಬಂದಿರೋ ತಲೆನೋವಿಗೆ ಟ್ಯಾಬ್ಲೆಟ್ ತಗೊಂಡು ರಿಲೀವ್ ಆಗೋದ್ ನೋಡು. ಹಲೋ, ಇದು ಹೀಗ್ ಬಂದ್ ಹಾಗೆ ಹೋಗೋ ಪ್ರಾಬ್ಲಮ್ ಅಲ್ಲಮ್ಮ, ಬರ್ತಾನೆ ಇರುತ್ತೆ, ತಿಳ್ಕೊ. ತಲೆನೋವು ಬಂದಾಗ್ಲೆಲ್ಲ ಟ್ಯಾಬ್ಲೆಟ್ ತಗೊಂಡು ರಿಲೀವ್ ಆಗೋದು ಅಷ್ಟೇ. ಹಾಗಂತ್ಯಾ? ಏ, ಒಳ್ಳೆ ಬುದ್ಧಿ ತರ ಆಡ್ತೀಯಲ್ಲ ನೀನು. ಇವತ್ತು ಹೇಗಪ್ಪ ಒಳಗೆ ಎಂಟ್ರಿ ತಗೊಳ್ತು? ಎಸ್. ಆಮೇಲೆ ಏನು ಹೆಚ್ಚು ಕಮ್ಮಿ ಆಗಲ್ವೇನೆ? ಓ, ಏನೇ ಎಲ್ಲದಕ್ಕೂ ಒಳ್ಳೆ ಡೌಟ್ ಪಡ್ತೀಯ ನೀನು. ಎಕ್ಸ್ಕ್ಯೂಸ್ ಮೀ ಅಂತಾನು ಕೇಳಲ್ಲ, ಒಳಗ್ ಬರ್ಲ ಅಂತಾನು ಕೇಳಲ್ಲ, ಬೇಡ ಅಂತೀರಾ, ಕೆಲ್ಸ ಕೆಟ್ಟ ಹೋಗತ್ತೆ. ಅಯ್ಯೋ ಪಾಪ ಕಣೆ, ನೀನು ಊರಲ್ಲಿರೋರ್ಗೆಲ್ಲ ಸೊಲ್ಯೂಷನ್ಸ್ ಕೊಡ್ತೀಯ ನೀನು ಅವ್ರ ಪ್ರಾಬ್ಲಮ್ಸ್ಗೆ, ಬಟ್ ಈ ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಲ್ಲೇ? ಮತ್ತಾಕ್ರಿ ಬಂದ್ರಿ ನೀವು? ಗುಡ್ ಜೋಕ್, ಐ ಲೈಕ್ ಇಟ್. ನೀವು ಬೋಟಿಕ್ ನ ಬಿಸ್ನೆಸ್ ಗೆ ಅಂತ ಇಟ್ಟಿದ್ರು ಅಥವಾ ಸುಮ್ನೆ ಶೋ ಆಫ್? ರೀ, ನಾವ್ ಏನಕ್ಕಾದ್ರೂ ಇಟ್ಕೋತೀವಿ, ಅದೆಲ್ಲ ನಿಮ್ಗೆ ಯಾಕೆ? ನೀವ್ ಏನಕ್ಕಾದ್ರೂ ಇಟ್ಕೊಂಡ್ರೆ ಜನ ಏನೇನಕ್ಕೋ ಬಂದ್ಬಿಡ್ತಾರೆ ಅಷ್ಟೇ. ಹೋಲ್ಡ್ ಆನ್, ನಾವು ಕೂಡ ಬಿಸ್ನೆಸ್ ಮಾಡಕ್ಕೆ ಇಟ್ಟಿರೋದು. ದೆನ್ ಐ ಆಮ್ ಹಿಯರ್ ಟು ಗಿವ್ ಸಮ್ ಬಿಸ್ನೆಸ್. ನೀವು ನಮ್ಗೇನ್ರಿ ಬಿಸ್ನೆಸ್ ಕೊಡ್ತೀರಾ? ಈ ಫ್ಯಾಷನ್ ಬೊಟಿಕ್ ಇರೋದು ಲೇಡೀಸ್ ಮಾತ್ರ. ಹೇ ಕಮ್ ಆನ್, ಐ ಆಮ್ ಹಿಯರ್ ಫಾರ್ ಸಮ್ ಬಿಸ್ನೆಸ್. ನಾನು ಅದಕ್ಕೆ ಬಂದಿರೋದು, ನನ್ನ ಗರ್ಲ್ ಫ್ರೆಂಡ್ ಗೆ ಡ್ರೆಸ್ ಸೆಲೆಕ್ಟ್ ಮಾಡೋಣ ಅಂತ. ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ?
ಹೋಗೆ ಗೋ ಹೆಲ್ಪ್ ಹಿಮ್. ನಾವು ಬಿಸ್ನೆಸ್ ಮಾಡಕ್ಕೆ ಅಂತಾನೆ ಈ ಬುಟ್ಟಿ ಕಿಟ್ಟಿರೋದು. ಹೋಗೆ ಹೆಲ್ಪ್ ಹಿಮ್ ಯಾ. ಸರಿ ನಡೀರಿ. ಥ್ಯಾಂಕ್ ಯು ಪ್ಲೀಸ್ ನಡೀರಿ. ನಿಮ್ಗೆ ಯಾವ ತರ ಬಟ್ಟೆ ಬೇಕು? ಮಾಡರ್ನ್ ಸೆಕ್ಸಿ ಆಗಿರ್ಬೇಕು. ಯಾವ ಕಲರ್ ಪ್ರಿಫರ್ ಮಾಡ್ತೀರಾ? ಯಾವ ಕಲರ್ ಹಾಕಿದ್ರು ಬ್ಯೂಟಿಫುಲ್. ಹಲೋ, ಎಲ್ರೂ ಸಿಕ್ ಸಿಕ್ದಾಗ ಬಟ್ಟೆ ಹಾಕಕ್ ಆಗಲ್ಲ. ಅವ್ರವ್ರ ಬಣ್ಣಕ್ಕೆ ತಕ್ಕ ಹಾಕಿ ಬಟ್ಟೆ ಹಾಕ್ತಾರೆ. ಅವ್ರು ಯಾವ ಕಲರ್ ಇದಾರೆ ಅಂತ ಹೇಳಿ. ನಿಮ್ ಕಲರ್? ಬೆಸ್ಟ್ ಸೈಜ್ ನಿಮ್ಮಷ್ಟೇ. ಟಾಪು ನಿಮ್ಮ? ಹಲೋ ಏನು? ಅದು ನಿಮ್ ಸೈಜ್. ಶಟ್ ಅಪ್. ನನ್ಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ದೀರಾ? ಅರ್ಥ ಆಗೋಯ್ತಾ? ಅಟ್ ಲಾಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅದು ಐ ಲವ್ ಯು. ಯು ಥ್ಯಾಂಕ್ಸ್. ಬಾಯ್. ಈ ಸರ್ತಿ ಪಂಚಾಯತಿ ಇಲೆಕ್ಷನ್ ನಿಲ್ಲಿಲ್ವಾ? ಅದು ಅದು ಏನಾಯ್ತು ಅಂದ್ರೆ, ಹೋಸಲ ನಾನ್ ಚೇರ್ಮನ್ ಆಗಿದ್ನಲ್ಲ, ಆಗ ಒಂದ್ ಜಮೀನ್ ಪತ್ರ ನನ್ನ ಸೈನಿಗೆ ಬಂತು. ಅದರಲ್ಲಿ ಒಬ್ಬ ತನ್ನ ಜಮೀನ ಸಂತೋಷವಾಗಿ ಇನ್ನೊಬ್ಬನಿಗೆ ದಾನ ಮಾಡ್ತಾ ಇದ್ದಾನೆ ಅಂತ ಬರ್ದಿತ್ತು. ನಾನು ಸೈನ್ ಹಾಕ್ಬಿಟ್ಟೆ. ಒಂದ್ ವಾರ ಆದ್ಮೇಲೆ ಗೊತ್ತಾಯ್ತು, ಆ ದಾನ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನೇ ಅಂತ. ಅದಾದ್ಮೇಲೆ ರಾಜಕೀಯದಲ್ಲಿ ಇರಕ್ಕಾಗುತ್ತಾ? ಅದಕ್ಕೆ ರಂಜಿತ್ ಆಗಿ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಹುಡುಗನ್ ನೋಡಿದೀರಾ? ಏನ್ ಹೀಗ್ ಕೇಳ್ತಿದ್ದೀರಾ? ನಮ್ ಕಾರ್ತಿಕ್ಗಿಂತ ಒಳ್ಳೆ ವರ ಬೇಕು. ನಮ್ ರಂಜಿತನ್ಗೂ ಕಾರ್ತಿಕ್ ಅಂದ್ರೆ ಪಂಚಪ್ರಾಣ. ಹುಡುಗಿ ಕಾರ್ತಿಕ್ ಹಂಗ ಇಷ್ಟ ಆದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅಯ್ಯೋ ಹಾಗ ಹೇಳ್ಬಾರ್ದು. ಅವ್ರಿಗೆ ಇಷ್ಟ ಆಗದೆ ಇದ್ರು ಹಿರಿಯರ್ ನಾವು, ಇಷ್ಟ ಆಗೋ ತರ ತಿಳಿ ಹೇಳ್ಬೇಕು. ಜ್ಯೂಸ್ ತಗೊಳ್ಳಿ. ರಂಜಿತ ತಗೋ, ಕಾರ್ತಿಕ್ ಕೊಟ್ಟು. ಬೇಡಮ್ಮ, ಅವಳಿಗೆ ಆಗ್ತಂದ್ರೆ ನಾನೇ ಹೋಗಿ ಕೊಡ್ತೀನಿ. ಅಯ್ಯಾ, ಇನ್ನು ಎಷ್ಟು ದಿನ ಅಂತ ಸೇವೆ ಮಾಡಿ ಸುಸ್ತಾಗ್ತೀರಾ? ಈಗ್ಲಿಂದ ಟ್ರೈನಿಂಗ್ ಆಗ್ಲಿ. ಹೋಗಮ್ಮ, ಕೊಟ್ ಬಾ, ಹೋಗು ಹೋಗು ತಗೊಳ್ಳಿ. ತಗೊಳ್ಳಿ. ಒಂದು ನಿಮಿಷ ಕಣ್ಣು ಮುಚ್ಕೋ. ಸಾರಿ, ಏನು ಬೇಜಾರಾಗಲಿಲ್ಲ ತಾನೆ? ರಂಜಿತ, ನೀನೆಷ್ಟು ಸುಂದರವಾಗಿದೆ ಗೊತ್ತಾ? ನನ್ನ ತುಂಬ ಇಷ್ಟಪಡ್ತೀನಿ. ಸಿಹಿ 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 ಮಾತುಗಳು ಇನ್ನು ಬೇಕೆನ್ನುತ್ತಿದೆ.
ರಂಜಿತಾ, ಇನ್ನು ಜ್ಯೂಸ್ ಕೊಟ್ಟಿಲ್ವ ನಮ್ಮ? ಕೊಡು, ನಾನ್ ಕೊಡ್ತೀನಿ, ನೀ ಹೋಗ್. ಅಲ್ವೋ, ಆ ಹುಡುಗಿ ಬಂದಿದ್ ನೀನು ನೋಡ್ಲಿಲ್ವಾ? ನನಗೇನು ಗೊತ್ತು, ನನ್ನ ಪಾಡೆ ನನ್ನ ಕೆಲಸ ಮಾಡ್ತಾ ಇದ್ದೆ. ಸರಿ ಹೋಯ್ತು, ತಗೋ ಕುಡಿ. ಸಂಜು, ಏನಾಯ್ತು ನಿನ್ಗೆ? ಸಾಮಾನ್ಯವಾಗಿ ನಿನ್ ತರ ನಾನು ಆಡ್ತಿದ್ದೆ ಹೀಗೆ, ಇವತ್ ನಿನ್ಗೇನಾಗಿದೆ? ಹಾಗೇನು ಇಲ್ಲ ಅಣ್ಣ, ನಾನ್ ಚೆನ್ನಾಗೇ ಇದ್ದೀನಿ. ಯಾಕೆ ಈ ತರ ಆಟ ಆಡ್ತಾ ಇದ್ದೀನೋ ನಂಗೆ ಗೊತ್ತಾಗ್ತಾ ಇಲ್ಲ. ಆಟನ ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ಹೀಗೆ ಆಗೋದು. ಅದಲ್ವೇ ಅಲ್ಲ ಕಾರಣ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಸಮಸ್ಯೆ ಇದೆ ಅಂತ. ಅದೇನ್ ಹೇಳು, ಹೇಳಮ್ಮ ರೇ. ಅಣ್ಣ ಅದು ಹೇಳಮ್ಮ. ಅದು ನಾನು ಬೆಳಿಗ್ಗೆ ನಿಮ್ಮ ಹತ್ರ ಒಂದು ಸುಳ್ಳು ಹೇಳ್ದೆ. ಏನು ಸುಳ್ಳು ಹೇಳಿದ್ಯಾ? ಏನು ಹೇಳಿದೆ ಅಣ್ಣ? ಆಕ್ಚುಲಿ ಅದು ನಾನು ಏನು ನೀನು ಅದು ನಾನೊಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೀನಣ್ಣ. ಓ,
ಇದಾ ನಿನ್ ಸಮಸ್ಯೆ? ಅಲ್ಲ, ಬೆಳಿಗ್ಗೆ ಬಲವಂತ ಮಾಡಿ ಕೇಳಿದ್ರು, ಯಾಕೆ ಹೇಳಲಿಲ್ಲ? ಅದು ನೀವ್ ನನ್ ಬಾಯಿ ಬಿಡ್ಸಕ್ಕೆ ನಾಟಕ ಆಡ್ತಾ ಇದ್ರ ಅನ್ಕೊಂಡೆ. ಕಮಾನ್ ಸಂಜು, ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಈಗೆಲ್ಲ ಹುಡುಗ ಹುಡುಗಿ ಮದ್ವೆ ಆದ್ಮೇಲೆ ಅವ್ರ ಮನೆಯವ್ರಿಗೆ ಪರಿಚಯ ಮಾಡ್ಕೊಡ್ತಾರೆ, ಇನ್ ನೀನು ಜಸ್ಟ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟೊಂದು ಸರ್ಕಸ್ ಮಾಡಿದ್ಯಾ? ಅದು ಇಷ್ಟು ಕ್ಲೋಸ್ ಆಗಿರೋ ನಿನ್ನ ಅಣ್ಣ ಅತ್ತಿಗೆ ಹತ್ರ. ಆ ಹುಡುಗನ ನಾವು ನೋಡ್ಲೇಬೇಕು, ಈಗ್ಲೇ ಬರಕ್ ಹೇಳು. ಅವನು ಯಾರಾದ್ರೂ ಪರವಾಗಿಲ್ಲ, ನೀನು ಒಪ್ಕೊಂಡಿದ್ಯಾ ಅಂದ್ಮೇಲೆ ಮುಗಿದೋಯ್ತು. ಇಲ್ಲ ಅನ್ನೋದು ಹಾಗಲ್ಲ. ಯಾಕೆ ಒದ್ದಾಡ್ತಾ ಇದೀಯಾ ಅತ್ತಿಗೆ? ಆಕ್ಚುಲಿ ಅವನು ಇಲ್ಲಿಲ್ಲ, ಆಸ್ಟ್ರೇಲಿಯಾದಲ್ಲಿದ್ದಾನೆ. ಬರೋದು ಇನ್ನು 6 ತಿಂಗಳಾಗುತ್ತೆ. ಹೌದಾ? 6 ತಿಂಗಳಾಗತ್ತಾ? ಹಾಗಾದ್ರೆ ಫೋನ್ ಕೊಡು, ಫೋನಲ್ಲೇ ಮಾತಾಡ್ತೀನಿ. ಅಲ್ಲಯ್ಯ, ನನ್ನ ತಂಗಿನ ಬಿಟ್ಬಿಟ್ಟು ಅಷ್ಟು ದೂರ ಹೋಗಿದ್ಯಲ್ಲ, ಏನ್ ಕತೆ ಅಂತ ಕೇಳ್ತೀನಿ. ಅಣ್ಣ, ಆಕ್ಚುಲಿ ಅವರು ಆಸ್ಟ್ರೇಲಿಯಾಗ ಹೋಗಿರೋದು ಒಂದು ರಿಸರ್ಚ್ ಮೇಲೆ. ಅವರು ಅದರಲ್ಲಿ ಸಕ್ಸೀಡ್ ಆಗೋವರೆಗೂ ನಾವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು ಅಂತ ಪ್ರಾಮಿಸ್ ಮಾಡ್ಕೊಂಡಿದೀವಿ. ಯಾಕೆ ಆ ತರ ಪ್ರಾಮಿಸ್ ಮಾಡ್ಕೊಂಡಿದ್ಯಾ? ನಾನು ಅವ್ರ ಜೊತೆಲಿ ಕಾಂಟ್ಯಾಕ್ಟ್ ಅಲ್ಲಿದ್ರೆ ಅವ್ರಿಗೆ ರಿಸರ್ಚ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅಂತ. ತಲೆ ಕೆಟ್ಟವರು ಆಡೋ ಆಟ ಇದು. ಹೀಗೆಲ್ಲ ಮಾತಾಡ್ತೀರಂತಾನೆ ನಾನು ನನ್ನ ಲವ್ ಬಗ್ಗೆ ನಿಮಗೆ ಹೇಳಿರ್ಲಿಲ್ಲ. ಗ್ರೇಟ್ ಲವರ್ ಕಣೆ ನೀನು, ಮದ್ವೆಗ್ ಮುಂಚೆನೆ ಇಷ್ಟೊಂದ್ ತ್ಯಾಗನ? ಹೋಗ್ಲಿ, ಅವನ್ ಫೋಟೋನಾದ್ರೂ ನಿನ್ ಹತ್ರ ಇರ್ಬೇಕಲ್ವಾ? ಹೋಗಿ ತಗೊಂಬ, ಆ ಮಹಾನ್ ಭಾವನ್ ದರ್ಶನನಾದ್ರೂ ಪಡೆಯೋಣ. ಫೋಟೋ 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 ನನ್ ಎಲ್ಲಿಟ್ಟೆ ಅದ್ಗೆ? ಅದು ಬೂಟಿಕಲ್ಲಿದೆ. ಅವನ್ ಫೋಟೋ ನೋಡೋ ಭಾಗ್ಯನು ನಮ್ಗಿಲ್ವಾ? ನೋಡು, ನಾಳೆ ಮರಿದೇನೆ, ಫೋಟೋ ತಗೊಂಬ. ಅವನ್ ಹೆಸರೇ ಹೇಳಿಲ್ಲ. ಅವ್ರ ಹೆಸರು ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾ, ಓ, ನಮ್ಮ ದೇಶದ ಪ್ರಪ್ರಥಮ ಗಗನಯಾತ್ರಿ. ಏನೋ ಫ್ರೆಂಡು ಅಂತ ಐಡಿಯಾ ಕೊಟ್ರೆ ನೀನ್ ನನ್ ಮೇಲೆ ಎಗರಾಡ್ತೀಯಾ? ಥೂ, ನಿನ್ನ ಐಡಿಯಾಕಿಷ್ಟು? ಲವರ್ ಇದ್ದಾನೆ ಅಂತ ಹೇಳಿದ ತಕ್ಷಣನೇ ಕರ್ಕೊಂಬಾ ಅಂತಂದ್ರು. ಇಮಿಡಿಯೇಟ್ಲಿ ಅವನ ಆಸ್ಟ್ರೇಲಿಯಾ ಕಳ್ಸ್ಬಿಟ್ಟೆ. ಸರಿ, ಕಾಂಟ್ಯಾಕ್ಟ್ನಾದ್ರೂ ಮಾಡ್ಕೊಡು ಅಂತಂದ್ರು. ನಾನು ಅವರು ರಿಸರ್ಚ್ ಮುಗಿಯೋರ್ಗು ಪ್ರಾಮಿಸ್ ಮಾಡ್ಕೊಂಡಿದ್ದೀವಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ ಅಂತ ಏನೋ ಒಂದ್ ಸುಳ್ಬಿಟ್ಟೆ. ಅಷ್ಟಕ್ಕೆ ಬಿಟ್ರ ಸರಿ, ಒಂದ್ ಫೋಟೋನಾದ್ರೂ ತಂದ್ಕೊಡು ಅಂತಂದ್ರು. ಅದು ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಖಂಡಿತ ಅನುಮಾನ ಬರುತ್ತೆ ಅಂತ ಬೂಟಿಕಲ್ಲಿದೆ ಅಂತ ಹೇಳ್ಬಿಟ್ಟೆ. ಈಗ ನೋಡಲಿ, ಒಂದೇ ಒಂದ್ ಸುಳ್ಳು ಹೇಳಕ್ ಹೋಗಿ ಮೂರ್ ಸುಳ್ಳು ಹೇಳ್ದೆ. ಯಾರಿಂದ? ಎಲ್ಲ ನಿನ್ನಿಂದ. ಈಗ ನನ್ ಯಾವ ಫೋಟೋ ತೋರಿಸ್ಲಿ? ಸಂಜು, ನನ್ಗೀಗ ಕೆಲ್ಸ ಇದೆ, ನಾನಿನ್ ಬರ್ಲಾ? ಏಯ್ ಏಯ್ ಏಯ್, ನಿಲ್ಲು ನಿಲ್ಲು. ನೋಡು, ಈಜ್ ಬರ್ದೇ ಇರೋಳ್ನ ನಡು ನೀರ್ ತನಕ ಕರ್ಕೊಂಬಂದು ಈಗ ಎಸ್ಕೇಪ್ ಆಗಕ್ ನೋಡ್ತಾ ಇದ್ಯಾ? ನಂಗದೆಲ್ಲ ಗೊತ್ತಿಲ್ಲ. ಈಗ ಈ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ನಿನ್ನಿಂದ, ನೀನೇ ಸಾಲ್ವ್ ಮಾಡು. ಮಾಡಲ್ಲ ಅಂತ ಹೇಳಿಲ್ಲ, ಆದ್ರೆ ನೀನು ಇಂತ ಸಿಲ್ಲಿ ವಿಷಯಕ್ಕೆಲ್ಲ ಎಗರಾಡಿದ್ರೆ ನಾನ್ ಐಡಿಯಾ ಕೊಡಲ್ಲ. ಐ ಆಮ್ ಸೋ ಸಾರಿ ಮೇಡಮ್. ಈಗೇನ್ ಮಾಡು ಅಂತೀಯ? ನಿಮ್ ಮನೆಯವ್ರು ಕೇಳಿದ್ರು ಏನು? ಆಫ್ಟರ್ ಆಲ್ ಒಂದ್ ಫೋಟೋ. ನಮ್ಮಣ್ಣ ಯಾರು ಹೇಳು? ಒಂದ್ ಫೋಟೋ ಸ್ಟುಡಿಯೋ ಓನರ್. ಅರ್ಥ ಆಯ್ತಾ? ಈಗ ಗಾಡಿ ಸ್ಟಾರ್ಟ್ ಮಾಡು. ಹಾಗಂತೀಯ? ಸ್ಟಾರ್ಟ್ ಮಾಡೆ. ಸರಿ ಬಾ, ಪಿಕಪ್ ಪಿಕಪ್. ಇದೇನೆ ಅಷ್ಟು ದೊಡ್ಡ ಸ್ಟುಡಿಯೋ ಹೆಸರು ನಿಮ್ಮಣ್ಣ ಈ ಗೂಡ್ ಅಂಗಡಿಗೆ ಇಟ್ಟಿದ್ದಾನೆ. ನಮ್ ಫ್ಯಾಮಿಲಿನೇ ಹಾಗೆ ಕಣೆ. ನಮ್ಮನೆ ಇರೋದು 30-40, ಆದ್ರೆ ಹೆಸರಿಟ್ಟಿರೋದ್ ಏನ್ ಹೇಳು? ಲಲಿತ ಮಹಲ್. ಬನ್ನಿ 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 ಬನ್ನಿ. ನಿಮ್ಮಣ್ಣ ಯಾಕೆ ಅಷ್ಟೊಂದ್ ಎಕ್ಸೈಟ್ ಆಗಿದ್ದಾನೆ? ಗಿರಾಕಿಗಳು ಬರ್ದೇ ಬರ್ದೇ ಪಾಪ ಹೀಗಾಗ್ಬಿಟ್ಟಿದ್ದಾರೆ. ಹಾ, ಬನ್ನಿ ಬನ್ನಿ ಬನ್ನಿ. ಸದ್ಯ ಈಗ್ಲಾದ್ರೂ ದೊಡ್ಡ ಮನ್ಸ್ ಮಾಡಿ ನನ್ ಸ್ಟುಡಿಯೋ ಕಡೆ ಬಂದ್ರಲ್ಲ. ಏನಣ್ಣ ಹೇಳ್ತಾ ಇದೀಯ ನೀನು? ಊನೆ, ಇವ್ರದೊಂದು ಫೋಟೋ ತೆಗೆದು ನನ್ನ ಸ್ಟುಡಿಯೋ ಒಳಗೆ ಡಿಸ್ಪ್ಲೇಗೆ ಹಾಕೋಣ ಅಂತಿದ್ದೆ. ಅವತ್ತು ನೀನು ಇವ್ರನ್ನ ನಮ್ಮ ಮನೆಗೆ ಕರ್ಕೊಂಬಂದಿದ್ದಲ್ಲ, ಅವತ್ತು ಹೇಳಿದ್ದೆ, ಇವ್ರು ಒಪ್ಕೊಂಡಿರ್ಲಿಲ್ಲ. ಇವತ್ತು ಮನ್ಸು ಮಾಡಿ ಬಂದಿದ್ದಾರೆ, ಒಪ್ಕೊಂಡಂಗೆ ಕಾಣಿಸುತ್ತೆ. ಅಣ್ಣ, ನಿನ್ ಡಬ್ಬಾ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಳಕಲ್ಲ ಇವ್ಳು ಬಂದಿರೋದು. ಮತ್ತೆ ನನ್ಗೆ ಒಂದಷ್ಟು ಹುಡುಗರು ಫೋಟೋಸ್ ಬೇಕಿತ್ತು. ಯಾಕೆ?
ನನ್ ನಂಬ್ಕೊಂಡಿದ್ರೆ ನಿನ್ ಮದ್ವೆ ಆಗಲ್ಲ ಅಂತ ಗೊತ್ತಾಗತ್ತೆ ನಿನ್ಗೆ. ಥ್ಯಾಂಕ್ ಗಾಡ್, ನಿನ್ಗೀಗ್ಲಾದ್ರೂ ಜ್ಞಾನೋದಯ ಆಯ್ತಲ್ಲ. ಅಣ್ಣ ಟೈಮ್ ಆಗ್ತಿದೆ, ಬೇಗ ಫೋಟೋಸ್ ಕೊಡು. ಆಯ್ತು ಬನ್ನಿ. ಬಾರೆ, ಇಷ್ಟೇ ಮ್ಯಾಟರು. ಒಟ್ನಲ್ಲಿ ಸೊಲ್ಯೂಷನ್ ಸಿಕ್ತು ತಾನೆ. ಥ್ಯಾಂಕ್ ಗಾಡ್. ನೋಡೆ, ಇದು ಓಕೆನಾ? ಏ ಯಾವ್ದೋ ಅನ್ಕೊಡೆ, ನಾನೇನ್ ಮದ್ವೆ ಆಗ್ತೀನಿ. ಓ ನೋಡಿದ್ರೆ ಯಾರನ್ನೋ ಫೂಲ್ ಮಾಡೋ ಗೇಮ್ ನಡೀತಾ ಇದೆ. ಗೇಮ್ ಮಾಡಿದ್ರೆ ನಂಬಂಗಿರ್ಬೇಕು. ಕೊಡಮ ಎಲ್ಲ ಫೋಟೋ. ಅಯ್ಯೋ, ಇದನ್ನ ನೋಡಿದ್ರೆ ಜೋಡಿ ನಂತಾರೆ ಒಳ್ಳೆ ಡ್ರೈವರ್ ಲಾಯಕ್ ಆಗಿದ್ದಾರೆ. ತಡಿಯಮ್ಮ, ಹುಡುಗ ಅಂದ್ರೆ ಹಿಂಗಿರ್ಬೇಕು. ಹೆಂಗಿದೆ ಇವನ್ ಫೋಟೋ? ಈಡು ಜೋಡು ಸೂಪರ್. ಥ್ಯಾಂಕ್ ಯು. ಹುಷಾರು. ಹೇ ಕಾರ್ತಿಕ್, ಏನ್ ಮಾಡ್ತಾ ಇದೀರ? ಕಾಣಿಸ್ತಾ ಇಲ್ವಾ? ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ, ಅದಕ್ಕೆ ಕೇಳ್ದೆ. ಕಾರ್ತಿಕ್, ಮೂರೊತ್ತು ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತಿರ್ತೀರಲ್ಲ, ನೀವು ಬೇಜಾರೇ ಆಗಲ್ವಾ? ಬನ್ನಿ, ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ. ನೋಡು, ನಂಗೆ ತುಂಬಾ ಕೆಲಸ ಇದೆ. ನಾನು ಕೆಲವು ಕಂಪ್ನೀಸ್ಗೆ ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕು. ಪ್ಲೀಸ್ ಲಿವ್ ಮೀ ಅಲೋನ್. ಛೇ, ನಾನಾದ್ರೂ ಈ ಲ್ಯಾಪ್ಟಾಪ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. 24 ಗಂಟೆ ನಿಮ್ ಕೈ ಬೆರಳುಗಳು ನನ್ ಮೇಲೆ ಆಡ್ತಾನೆ ಇರ್ತಿತ್ತ. ನನಗೆ ಇವೆಲ್ಲ ಇಷ್ಟ ಆಗಲ್ಲ, ಪ್ಲೀಸ್. ಯಾಕೆ ಕಾರ್ತಿಕ್, ನನ್ ಹತ್ರ ಬಂದಷ್ಟು ನೀವು ನನ್ನಿಂದ ದೂರ ಆಗ್ತಾನೆ ಇದ್ದ. ಯಾಕೆ, ನನ್ನಲ್ಲೇನ್ ಕಮ್ಮಿ ಇದೆ ಕಾರ್ತಿಕ್? ಕಾರ್ತಿಕ್, ಕಾರ್ತಿಕ್, ಐ ರಿಯಲಿ ಕಾಂಟ್ ಲಿವ್ ವಿತೌಟ್ ಯು. ಏಯ್, ಇನ್ನೊಂದ್ಸರಿ ಈ ತರ ಬಿಹೇವ್ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನಾಯ್ತು ಕಾರ್ತಿಕ್? ಏನಾಯ್ತು ಅಂತ ಅವಳನ್ನ ಕೇಳಿ. ಲೋ, ಏನಾಯ್ತು ಮಾ? ರಂಜಿತಾ, ಅವರಿಬ್ಬರ ಮಧ್ಯೆ ಯಾಕೆ ಗಲಾಟೆ ಆಯ್ತು ಅಂತ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಾನು ನನ್ನ ತಮ್ಮನಿಗೆ ಇಷ್ಟವಾಗದ ಯಾವ ಕೆಲಸನೂ ಮಾಡಿಲ್ಲ, ಮಾಡೋದೂ ಇಲ್ಲ. ಅವರಿಬ್ರಿಗೂ ಮದುವೆ ಮಾಡೋ ಯೋಚನೆ ಕೈ ಬಿಡೋದೇ ಒಳ್ಳೇದು ಅನ್ಸುತ್ತೆ. ಅರ್ಥ ಆಯ್ತು ಬಿಡಿ, ನಾವು ಏನೇನೋ ಕನಸು ಕಟ್ಕೊಂಡಿದ್ವಿ, ಅದು ಆಗಲ್ಲ ಅಂದಮೇಲೆ ಇಲ್ಲಿದ್ದೇನು ಪ್ರಯೋಜನ? ನಾವು ಇವತ್ತೇ ಊರಿಗೆ ಹೋಗ್ತೀವಿ, ಬರೇ. ಫ್ಯಾಂಟಾಸ್ಟಿಕ್ ಮಿಸ್ಟರ್ ಸಂಪತ್. ಸರ್, ನಮ್ಮ ಕಂಪನಿ ಕಳೆದ 10 ವರ್ಷಗಳಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ 3 ಪಟ್ಟು ಚೆನ್ನಾಗಿ ಬೆಳೆ ನಿಂತಿದೆ ಅಲ್ವಾ? ಹೌದು ಸರ್. ಇನ್ನು ನಮ್ಮ ಉದ್ದೇಶ ದುಡ್ಡು ಮಾಡೋದಲ್ಲ, ಆದಷ್ಟು ನಮ್ಮ ಲೋಕಲ್ ಟ್ಯಾಲೆಂಟ್ಸ್ಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರವ್ರ ಕಂಪನಿಗಳನ್ನ ಅವರವರೇ ನಡೆಸೋಕೆ ಮಾಡಬೇಕು. ಏನಂತೀರಾ ಸರ್? ಇವರಿಂದನೇ ಮುಂದಕ್ಕೆ ನಮಗೆ ತಲೆನೋವಲ್ವಾ ಸರ್? ನೋ 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 ನೋ, ಹಾಗೆ ನೀವು ಅಂದ್ಕೊಂಡಿದ್ದೀರಾ. ನನ್ನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಬೆಳಿಬಹುದು ಅಂತ. ಹಾಗಾದ್ರೆ ನಮ್ಮ ಮುಂದಿನ ಗುರಿ ಈ ತರದವ್ರನ್ನ ಹುಡುಕೋದು. ಕರೆಕ್ಟ್, ಅದಕ್ಕೆ ಬೇಕಾಗಿರೋ ಗ್ರೌಂಡ್ ವರ್ಕ್ ಈಗಲಿಂದಲೇ ಶುರು ಮಾಡಿ. ಓಕೆ ಸರ್. ಯು ಆರ್ ಅನ್ ಎಕ್ಸ್ಪೀರಿಯನ್ಸ್ ಮ್ಯಾನ್ ಅಲ್ವಾ? ಅದು ಫೈನಾನ್ಸಿಗೂ ನಾನು ಇದ್ದೀನಿ, ಅದನ್ನ ಹೆಲ್ಪ್ ಮಾಡೋಣ. ಹಲೋ ಹಲೋ, ಹಾಯ್ ಹಾಯ್. ಮುಗಿತ ನಿನ್ ಕೆಲಸ ಅಲ್ಲ? ಹೌದು. ಯಾಕೆ ಮುಗ್ದ್ರೆ ಬೇಗ ಬಾ. ಓಕೆ 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 ಸಂಪತ್ ಸರ್, ಐ ಆಮ್ ಸಾರಿ, ಯು ಕ್ಯಾರಿ ಆನ್, ಆಮೇಲೆ ಮಾತಾಡೋಣ. ಓಕೆ ಸರ್. ಬಂದೆ. ಏನೇ ಸಂಜು ಹೇಳ್ತೀನಿ ನೋಡಿ, ನಾನ್ ಪ್ರೀತಿಸ್ತಾ ಇರೋ ಹುಡ್ಗ ಎಷ್ಟು ಮುದ್ದಾಗಿದ್ದಾನಲ್ಲ. ವಾವ್ ಸಂಜು, ನಿನ್ ಸೆಲೆಕ್ಷನ್ ಫ್ಯಾಂಟಾಸ್ಟಿಕ್. ಕಳ್ಳಿ, ಒಳ್ಳೆ ಹುಡುಗನೇ ಬಲೆಗೆ ಹಾಕೊಂಡಿದ್ದಾಳೆ. ನೀವು ಇವಾಗ ಬರೀ ಫೋಟೋ ನೋಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಅವ್ರನ್ನೇನಾದ್ರೂ ಎದುರುಗಡೆ ನೋಡಿದ್ರೆ ಅವ್ರ ಗುಡ್ ಕ್ವಾಲಿಟೀಸ್ ಬಗ್ಗೆ ತಿಳ್ಕೊಂಡ್ರೆ ಮೂರ್ಛೆ ಹೋಗ್ಬಿಡ್ತೀರಾ. ಏನಮ್ಮ ಅಂತ ಗುಡ್ ಕ್ವಾಲಿಟೀಸು?
ಅತ್ಗೆ ಅವ್ರಿರೋದು ಆಸ್ಟ್ರೇಲಿಯಾದಲ್ಲಾದ್ರೂ ಶುದ್ಧ ಸಸ್ಯಹಾರಿ, ಅವ್ರ ಅಡ್ಗೆನ ಅವರೇ ಮಾಡಿ ತಿನ್ನೋದು. ಆಮೇಲೆ ಓದಿರೋದ್ ಸಾಫ್ಟ್ವೇರ್ ಆದ್ರೂ ಭಾಗವತನ ಅರ್ಧ ಕುಡಿದಿದ್ದಾರೆ. ಅವ್ರ ತಿಂಗಳ ಸಂಬಳದಲ್ಲಿ ಸ್ವಲ್ಪನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಡೊನೇಟ್ ಬೇರೆ ಮಾಡ್ತಾರೆ. ಆಮೇಲೆ ಗೊತ್ತೇ ಇದೆ ಅಲ್ಲ, ನನ್ ಫೇವ್ರೆಟ್ ಕ್ಲಾಸಿಕಲ್ ಡಾನ್ಸ್ ಅದು ಅವ್ರಿಗೆ ಜೀವ. ಸಾಕಮ್ಮ ಸಾಕು, ಬಿಟ್ರೆ ಪಟ್ಟಿನ ಓದ್ತಾನೆ ಇರ್ತೀಯ. ಸುಮ್ನೆ ಇದೆ, ಅವಳು ಹುಡುಗನ್ನ ಅವಳು ಹೊಗಳ್ಕೊಳ್ತಾಳೆ, ನಿನ್ಗೇನ್ ಸಂಕಟ? ಬೇಕಾದ್ರೆ ನೀನು ನನ್ನನ್ನ ಹಾಗೆ ಹೊಗಳು. ಹೊಗಳ್ತೀನಿ, ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ನೋದೊಂದ್ ಬಿಟ್ರೆ ನಿಮ್ಗೇನಿದೆ ಒಳ್ಳೆ ಕ್ವಾಲಿಟೀಸ್? ಸದ್ಯ ಅಷ್ಟಾದ್ರೂ ನನ್ನ ಮರ್ಯಾದೆ ಉಳಿಸೇ ಇಲ್ಲ. ಸಂಜು, ಹುಡುಗ ಮಾತ್ರ ಸೂಪರ್. ಹೇಗೆ ನೋಡೆ ನೋಡೆ. ಯಾವ್ದಾದ್ರು ಒಂದು ಚಾನೆಲ್ ನೋಡೋಕ್ ಬಿಡೋಯ, ರಿಮೋಟ್ ಇರೋದೇ ಚೇಂಜ್ ಮಾಡಕ್. ಇದೇನೆ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಕ್ಲಾಸ್ ಬುಕ್ಸ್ ಓದೋದನ್ನ ಬಿಟ್ಟು ನಾವೆಲ್ ಓದ್ತಾ ಕೂತಿದ್ಯಲ್ಲ, ಯಾವಾಗ ಉದ್ದಾರ ಆಗ್ತಲ್ ಇವಳು. ಅಮ್ಮ, ಇದುವರೆಗೂ ನಾನ್ ಲವ್ ಮಾಡ್ದೆ ಒಳ್ಳೆ ಹುಡುಗಿ ಅನ್ಸ್ಕೊಳ್ಳೋ ಕಾರಣನೇ ಈ ಲವ್ ಕಾದಂಬರಿಗಳು. ಹೊಸ ವಿಚಾರ ಹೇಳ್ತಾ ಇದೆಯಲ್ಲ ನಮ್ ಪುಟ್ಟಿ. ಓದ್ಲಿ, ಕೊನೆಗೆ ಪ್ರೇಮಿಗಳ ಸಾವು. ನನಗೂ ಓದಿ ಓದಿ ಲವ್ ಮಾಡೋ ಆಸೆನೇ ಬತ್ ಹೋಗಿದೆ. ಮತ್ ಯಾಕೆ ತಾಯಿ ಓದ್ತಾ ಇದೆಯಾ? ಯಾವ್ದಾದ್ರು ಒಂದ್ ಲವ್ ಸ್ಟೋರಿ ಹ್ಯಾಪಿಯಾಗಿ ಎಂಡ್ ಆಗುತ್ತಾ ಅಂತ ಹುಡುಕ್ತಾನೆ ಇದೀನಿ. ಓ, ಅದ್ ಸಿಗ್ದಿರದೆ ವಾಸಿ, ಆಮೇಲೆ ಅದ್ ನಿಂಗ್ ಸಿಕ್ಕಿ ನಿನ್ ಬತ್ತೋಗಿರೋ ಆದ್ರೆ ಟೋಟಲ್ ಫ್ಯಾಮಿಲಿನೇ ಸುಸೈಡ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಲವ್ ಮಾಡ್ಬೋದು, ಅವ್ರ ಮನೆ ಹುಡುಗಿರ್ ಮಾತ್ರ ಲವ್ ಮಾಡ್ಕೊಂಡ್ ಇರ್ತ. ಗೆಲ್ಗೆ ಸೊಮೆ ಗಲ್ಲಪ್ಪ, ತು ನಿನ್ ಜನಕ್ಕೆ ಇಷ್ಟ ಬೆಂಕಿ ಹಾಕ, ಲಿಫ್ಟ್ ಕೇಳಕ್ ನಾಚಿಕೆ ಆಗಲ್ಲ ನಿನ್ಗೆ. ಒಂದ್ 20 ರೂಪಾಯಿ ಕೊಟ್ಟು ಆಟೋದಲ್ಲಿ ಪ್ರಯಾಣ ಮಾಡಿದ ನಿಗ್ದಾಗ್ತೀಯ ನೀನು? ಬಾಯಿ ಬಡ್ಕೋತೀರಾ? ಆಟೋದವ್ರು ಅವಾಗ ಅವಾಗ ಬಾಡಿಗೆ ಜಾಸ್ತಿ ಮಾಡ್ತಾರೆ, 1.5 ಕೇಳ್ತಾರೆ, ಡಬಲ್ ಕೇಳ್ತಾರೆ, ಅದು ಇದು ಅಂತ ಎಲ್ಲ ಲಿಫ್ಟ್. ದಿನಾ ದೇವಸ್ಥಾನಕ್ ಬರ್ಲೇಬೇಕಾ? ಬೇಜಾರೇ ಆಗಲ್ವಾ ನಿಮ್ಗೆ? ಏನೆ ತಲಹರಟೆ ನಿಂದು? ಮನೇಲೇ ದೇವ್ರಿಲ್ವಾ? ನೀನು ಸಿನಿಮಾ ನೋಡೋಕೆ ಥಿಯೇಟರ್ಗೆ ಯಾಕೆ ಹೋಗ್ತೀಯ? ಮನೇಲೇ ಡಿವಿಡಿ ಯಾಕೆ ನೋಡ್ಬೋದಲ್ಲ. ನೋಡಿದ್ಯಾ, ನೀನಾಗಿದ್ರೆ ಇನ್ನು ಚರ್ಚೆ ಮುಂದುವರಿತಾ ಇತ್ತು, ನಾನಾಗಿದ್ದಕ್ಕೆ. ಹೌದೌದು, ನಿಮ್ಮನ್ನ ನೀವು ಹೊಗಳ್ಕೊಳ್ಳೋದು ನಿಲ್ಸಿ ಮೊದಲು. ಪ್ರಶಾಂತವಾಗಿದೆ. ಮೋಹನ್, ಹೇಮಂತ್. ಎಸ್, ಮೋಹನ ನಿಜವಾಗ್ಲೂ ದೇವ್ರಿದ್ದಾರೆ ಕಣಯ್ಯ. ಎಷ್ಟು ವರ್ಷದ ನಂತರ ಸಿಗ್ತಾ ಇದೀಯೋ ನೀನ್ ಇಲ್ಲಿ? ನಾನು ಇರೋದೇ ಇಲ್ಲಿ ಕಣೋ. ನೀನು? ನಾನು ಇಂಗ್ಲೆಂಡ್ ಅಲ್ಲಿ ಸೆಟ್ಲ್ ಆಗಿದ್ದೀನಿ, ಈಗ ಆನ್ಯುವಲ್ ಲೀವ್ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ನನ್ ತಂಗಿ ಇಲ್ಲೇ ಇರೋದು. ಎಲ್ಲ ಬಿಟ್ಟು ಇಂಗ್ಲೆಂಡ್ ಅಲ್ಲಿ ಏನ್ ಮಾಡ್ತಿದ್ಯಾ? ಇಂಗ್ಲೆಂಡ್ ಅಲ್ಲಿ ನಂದೊಂದು 2-3 ಕಂಪನಿ ಇಟ್ಕೊಂಡಿದ್ದೇನೆ. ಹೌದೇನೋ, ಸಂತೋಷ. ಇವನು ಕಾಲೇಜ್ ದಿನಗಳಿಂದ ನನ್ನ ಸ್ನೇಹಿತ ಹೇಮಂತ್. ನಮಸ್ತೆ. ನಮಸ್ಕಾರ. ನನ್ನ ಶ್ರೀಮತಿ ಸುಮನ, ಮಗಳು ನಮಿತ. ಹಾಯ್ ಅಂಕಲ್. ಹಾಯ್ ಹಾಯ್. ಇವಳು ನನ್ನ ಶ್ರೀಮತಿ ಅಮೃತ. ನನಗೆ 2 ಗಂಡು ಮಕ್ಕಳು, ಅವರು ಇಂಗ್ಲೆಂಡ್ ಅಲ್ಲೇ ಇದ್ದಾರೆ. ಹೌದೇನೋ. ಮನೆಗೆ ಯಾವಾಗ ಬರ್ತೀಯ? ಮೊದಲು ನೀನು ನಮ್ಮ ಮನೆಗೆ ಬರಬೇಕು. ತಗೋ ಅಡ್ರೆಸ್, ಯಾವ ಬರ್ತೀಯ ಹೇಳು. ಮುಂದಿನ ಭಾನುವಾರ. ಫ್ಯಾಂಟಾಸ್ಟಿಕ್. ಆಯ್ತು ಆಯ್ತು, ನಾನು ಕಾಯ್ತಾ ಇರ್ತೀನಿ. ನಮಸ್ತೆ. ನಮಸ್ತೆ. ಬಾಯ್ ಆಂಟಿ. ಯಾರವ್ರೆ ಊರಲ್ಲಿ ಹಿಡಿಯೋ ನನ್ನ ಶೂಗಿನ ಜೊತೆಗೆ? ಏನು ಇವತ್ ತುಂಬಾ ಖುಷಿಯಾಗಿದ್ಯಾ ಅನ್ಸುತ್ತೆ? ಇನ್ನು 6 ತಿಂಗಳು ನಮ್ಮಣ್ಣ ನಮ್ ಮದ್ವೆ ಬಗ್ಗೆ ತಲೆನೇ ಕೆಡ್ಸ್ಕೊಡಲ್ಲ, ಜಾಲಿಯಾಗಿರ್ಬೋದು. ಅದಕ್ಕೆ ಕಾರಣ ನಾನು ಅನ್ನೋದನ್ನ ಮರಿಬೇಡ. ಸ್ವೀಟ್ಸ್ ಹಾಳಾಗೋಗ್ಲಿ, ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಆದ್ರೂ ಬೇಡವೇನೆ? ನಿನ್ನ ಕರನ ನನ್ ಮರೆಯಕ್ಕಾಗುತ್ತಾ? ಥ್ಯಾಂಕ್ ಯು. ಹೆಲ್ಮೆಟ್ ಇಲ್ದೆ ಗಾಡಿ ಓಡಿಸ್ತಿಯಲ್ಲ ನೀನು. ಅಯ್ಯೋ ಬಿಡು, ನಿಮ್ ಪ್ರೊಡ್ಯೂಸರ್ ಇದಾರಲ್ಲ ನೋಡ್ಕೋತಾರೆ. ಪ್ರೊಡ್ಯೂಸರ್ ಅಂದ್ರೆ ಯಾರು? ಇದನಾ? ಇದೇ ನನ್ ಫ್ರೆಂಡ್ಸ್ ಹೇಳ್ತಾ ಇದ್ದಿದ್ ಬೊಟಿಕ್, ತುಂಬಾ ಡಿಸೈನ್ಸ್ ಇದೆಯಂತೆ. ನನ್ ಡ್ರೆಸ್ ಸೆಲೆಕ್ಟ್ ಮಾಡಕ್ಕೆ ನೀನು ಹೆಲ್ಪ್ ಮಾಡ್ತೀಯಾ?
ಯಾರ್ ನಾನ? ಮತ್ತೆ ಆಯೋ ಹೋಗಲ್ಲ, ನನಗವೆಲ್ಲ ಟಾರ್ಚರ್ ಆಗಲ್ಲ, ಹೋಗೆ ನೀನೆ. ಇದ್ ಮೊದ್ಲೇ ಗೊತ್ತಿದ್ರೆ ಅಮ್ಮನಾರು ಕರ್ಕೊಂಡ್ ಬರ್ತಿದ್ದೆ. ಈಗ ನೀ ಬರ್ತೀಯಲ್ವಾ, ಬಾ ಹೋಗೋಣ. ನಿಂದೊಳ್ಳೆ ಕಥ ಆಯ್ತಲ್ಲ, ಡ್ರೈವರ್ ಜೊತೆ ಡಿಸೈನರ್ ಕೆಲಸನೂ ಮಾಡ್ಬೇಕು ನಾವು. ನಡಿ ಹಾಳಾಗಲಿ. ಇದನ್ನ ಡಿಸ್ಪ್ಲೇಗೆ ಹಾಕ್ಬಿಡು. ಸ್ವಲ್ಪ ಕಿವಿ ಹತ್ರ ತಗೊಂಬ, ಪಾಪ ಕಸ್ಟಮರ್ಸ್ ಕೊರತೆ ಅನ್ಸುತ್ತೆ. ನಮ್ಮ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ರು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಕ್ಸ್ಕ್ಯೂಸ್ ಮೀ, ಹೇಳಿ. ನಂಗೆ ಲೇಟೆಸ್ಟ್ ಡಿಸೈನ್ಸ್ ತೋರಿಸ್ತೀರಾ? ಶೋರ್, ಅಲ್ಲಿವೆ ನೋಡಿ. ನೀವು ತೋರಿಸಲ್ವಾ? ಅದು ನೀವು ನೋಡ್ತಾ ಇರಿ, ನನೀಗ ಬಂದೆ. ಆಯ್ತು. ಏನಿದು? ನನ್ಗೇನೆ ಗೊತ್ತು, ಕಾವ್ಯ ಆ ಫೋಟೋದಲ್ಲಿದ್ದವನು ದಿಢೀರ್ ಅಂತ ಇಲ್ಲಿ ಹೇಗೆ ಬಂದ? ಅದೇ ಕಣೆ, ನನಗೂ ಗೊತ್ತಾಗ್ತಿಲ್ಲ. ಇವನು ಏನಾದ್ರೂ ನಮ್ಮ ಅಣ್ಣ ನೋಡಿದ್ರೆ ನನ್ ಕಥೆ ಮುಗೀತು. ಪಾಪಿ, ನೀನ್ ಮಾಡಿರೋ ಕೆಲ್ಸಕ್ಕೆ ಸ್ವೀಟ್ಸ್ ಕೊಟ್ಟು ಥ್ಯಾಂಕ್ಸ್ ಬರೀ ಹೇಳ್ಬೇಕಾ? ಇದ್ರಲ್ಲಿ ನಂದೇನೆ ತಪ್ಪು. ಇವನ್ ಫೋಟೋ ಕೊಟ್ಟಿದ್ದು ನಮ್ಮ ಅಣ್ಣ ತಾನೆ, ಅವನ್ನೇ ಹೋಗಿ ಕೇಳು. ಚಿಕ್ಕಪ್ಪ, ಇದು ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅಂದ್ರೆ ಟಾರ್ಚರ್ ಎಕ್ಸ್ಟೆನ್ಷನ್. ಏ, ಸೂಪರ್, ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್. ಈ ಡ್ರೆಸ್ ಪ್ಯಾಕ್ ಮಾಡಿ. ಹೋಗು ತಗೊಳ್ಳಿ. ಸ್ವಲ್ಪ ನೋಡ್ಕೊಂಡು ಬಿಲ್ ಮಾಡಿ, ಬಜೆಟ್ ಪ್ರಾಬ್ಲಮ್ ಇದೆ. ನೀವು ಇದೇ ಊರ್ನವರ? ಹೌದು. ಯಾವ ಏರಿಯಾ? ಜಯನಗರ್ 9th ಬ್ಲಾಕ್. ಓಹ್, ನಮ್ ಬುಟೀಕ್ ಹತ್ರನೇ ಇದ್ದೀರಾ, ವೆರಿ ನೈಸ್. ಇಬ್ರು ನಿಮ್ ಬ್ರದರಾ? ಅಲ್ಲ, ನಮ್ಮ ಅಪ್ಪನ್ ಬ್ರದರ್ ಚಿಕ್ಕಪ್ಪ. ಹಲೋ, ನೀವು ಕಸ್ಟಮರ್ಸ್ ಹತ್ರ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳ್ತೀರಾ? ನೋ ನೋ ನೋ, ಐ ಆಮ್ ಸಾರಿ, ಇಂಟ್ರೆಸ್ಟಿಂಗ್ ಅಂತ ಅನ್ಸೋರ್ ಹತ್ರ ಮಾತ್ರ ಕೇಳೋದು. ಇಂಟ್ರೆಸ್ಟಿಂಗ್ ನೋಡಿದ್ಯಾ, ನಿನ್ಗೆ ನನ್ನ ಚಿಕ್ಕಪ್ಪ ಅಂದ್ರೆ ಎಂತಂದ್ರೂ ಇಂಟ್ರೆಸ್ಟಿಂಗ್. ಇಲ್ಲಿಂದ ಫಸ್ಟ್ ಕಳ್ಸ್ಕೊಳ್ಳೋಣ, ಇಲ್ಲಾಂದ್ರೆ ರಿಲೇಷನ್ಶಿಪ್ ತುಂಬಾ ಡೆವಲಪ್ ಆಗ್ಬಿಡುತ್ತೆ. ಗರ್ಲ್ ಬಂತ, ಬಿಲ್ ಬಂತ, ಬಂತು, ಎಷ್ಟಾಯ್ತು? 3,000. ಓ, ತುಂಬಾ ಕಡಿಮೆ. ₹500 ಕಡಿಮೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ನಿಮ್ಮ ಅಣ್ಣಂಗಿದೆ ನೋಡಿ ಇವಾಗ. ಸ್ಕೂಲಿಗೆ ಯೂನಿಫಾರ್ಮ್ ಹಾಕೊಂಡು ಹೋಗದೆ ಇದ್ರೆ ಹೊಡಿತಾರೆ ಅಂತ ಗೊತ್ತಿದ್ರು ಮಗು ಕಲರ್ ಡ್ರೆಸ್ ಹಾಕೊಂಡು ಹೋಗುತ್ತೆ ನಮ್ಮ. ಈಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಫೋಟೋ ಸ್ಟುಡಿಯೋ ಬಿಸ್ನೆಸ್ಸೇ ಮಾಡ್ತಿರ್ಲಿಲ್ಲ. ನಮ್ಮ ಪಾಡ್ಗೆ ನಾವು ಯಾವುದೋ ಒಂದು ಫೋಟೋ ತಗೊಂಡು ಹೋಗ್ತಾ ಇದ್ವಿ. ನಂಬೋ ತರ ಗೇಮ್ ಮಾಡ್ಬೇಕು ಅಂತ ಹೇಳಿ ಅವನ್ ಫೋಟೋನೇ ಕೊಟ್ಟು ಅನ್ಯಾಯವಾಗಿ ನನ್ನನ್ನ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ರಲ್ರಿ. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ನೀವೇ ಹುಡುಗನ್ ಕೈ ಕಾಲು ಹಿಡ್ಕೊಂಡು ನಿಮ್ ಮನೆ ಕರ್ಕೊಂಡೋಗಿ ನಿಮ್ ಅಣ್ಣಂಗ್ ಪರಿಚಯ ಮಾಡ್ಸಂಗ್ ಕಾಣಿಸುತ್ತೆ. ಅಲ್ಲಮ್ಮ, ಬೆಂಗಳೂರಲ್ಲಿ ಏನು ಲಕ್ಷಾಂತರ ಜನ ಇದಾರಮ್ಮ, ಇವನೊಬ್ನೇ ಹಬ್ಬ ನಿಮ್ ಅಣ್ಣಂಗ್ ಕಣ್ಣಿಗೆ ಸ್ಪೆಷಲ್ ಆಗಿ ಕಾಣಿಸ್ತಾನ? ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಅಕಸ್ಮಾತ್ ಬಿದ್ರೆ ಏನ್ರಿ ಮಾಡೋದು? ಇನ್ನೊಂದು ನಂಬಂಗೆ ಹೊಸ ಗೇಮ್ ಯೋಚನೆ ಮಾಡೋದು. ಒಟ್ನಲ್ಲಿ ಅಣ್ಣ ತಂಗಿ ಇಬ್ರು ಸೇರಿ ನನ್ನ ನೆಮ್ಮದಿನ ಹಾಳು ಮಾಡ್ಬಿಟ್ರಿ. ಥ್ಯಾಂಕ್ಸ್. ಏಯ್ ಏಯ್ ಸಂಜು, ನಿಂತ್ಕೊಳೆ. ಅಣ್ಣ, ನೀನ್ ಮಾಡಿದ ಕೆಲ್ಸಕ್ ನೋಡೀಗ. ಛೇ, ಲೈಫ್ ನಲ್ಲಿ ಇನ್ನು ಮುಂದೆ ನಾನು ಇನ್ಯಾರಿಗೂ ಒಳ್ಳೇದ್ ಮಾಡಲ್ಲ. ಸಂಜು, ಸಂಜು ಮರಿ, ಮಾಮಾ ಇಲ್ಲಿ. ಇವತ್ ಫಾರ್ ಚೇಂಜ್ ನಾವೆಲ್ಲ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಹಾಗೆ ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅಲ್ವಾ? ನೋ ವೇ, ಇವತ್ ನಾನು ನಿಮ್ಮಿಬ್ರಿಗೂ ಇಷ್ಟವಾಗೋ ಡಿಶ್ ನ ನನ್ ಕೈ ಯಾರೇ ಮಾಡಿದೀನಿ. ಏನೇನ್ ಮಾಡಿದ್ಯಾ? ಅದು ಊಟ ಬಡಿಸೋವರೆಗೂ ಸಸ್ಪೆನ್ಸ್. ಓ, ಹಾಗಿದ್ರೆ ನಡಿ, ಊಟ ಮಾಡಿ. ಹಲೋ, ಇನ್ನು 7 ಗಂಟೆ. ಓ ಸಾರಿ ಸಾರಿ, ಇನ್ನು 2 ಗಂಟೆ ನಾವ್ ಏನ್ ಮಾಡೋದೀಗ? ಹೀಗೆ ಎಲ್ರು ಕುತ್ಕೊಂಡ್ ಮಾತಾಡ್ತಾರಣ. ಏನ್ ಮಾತಾಡೋಣ? ಅದು 2 ಗಂಟೆ. ಹಾ, ವೆರಿ ಸಿಂಪಲ್. ನಮ್ ಸಂಜು ಮದ್ವೆನ ಎಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡೋಣ. ಇದು ಸಿಂಪಲ್ ಅಲ್ಲ, ಬಹಳ ಮುಖ್ಯವಾದ ವಿಷಯ. ಹೌದು ಹೌದು, ಇಸ್ ವೆರಿ ಮಚ್ ರೈಟ್. ಹೌದು ಅಣ್ಣ. ಇಲ್ಲ ಇಲ್ಲ, ಒಂದ್ ನಿಮಿಷ ಕೂತ್ಕೋ ಕೂತ್ಕೋ ಕೂತ್ಕೋ, ಬಹಳ ಮುಖ್ಯವಾದ ವಿಷಯ, ಮಾತಾಡೋಣ ಮಾತಾಡೋಣ. ಸಂಜು, ನೀನೇನಾದ್ರೂ ನಿನ್ ಮದ್ವೆನ ಎಲ್ ಮಾಡ್ಕೋಬೇಕು ಅಂತ ಕಲ್ಪನೆ ಮಾಡ್ಕೊಂಡಿದ್ಯಾ? ಲೈಕ್ ಲೀಲಾ ಪ್ಯಾಲೇಸ್,
ಅಥವಾ ಪ್ಯಾಲೇಸ್ ಗ್ರೌಂಡ್ಸ್? ಇಲ್ಲ ಅದ್ಗೆ, ಆತರ ಏನು ಕಲ್ಪನೆ ಮಾಡ್ಕೊಂಡಿಲ್ಲ. ಹಾಕಂದ್ರೆ ಹೇಗೆ? ಮದ್ವೆ ನೇನು 25 ಸಲನ ಮಾಡ್ಕೋತಾರೆ. ಪ್ರತಿಯೊಂದು ಹುಡುಗ ಹುಡುಗಿಗೂ ಅವ್ರ ಮದ್ವೆ ಬಗ್ಗೆ ಕಲ್ಪನೆಗಳಿರುತ್ತೆ. ಅಂಥದ್ರಲ್ಲಿ ನನ್ಗೆ ಕಲ್ಪನೆ ಇಲ್ಲ ಅಂತೇನು ಇಲ್ಲ, ಬಟ್ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತ. ಏನಮ್ಮ ಹೇಳ್ತಿದ್ಯಾ? ನೋಡು, ಎಲ್ಲದಕ್ಕೂ ಪ್ರಿಪೇರ್ ಆಗ್ಬೇಕಾದ್ರೆ ಒಂದಷ್ಟು ಸಮಯ ಬೇಕಾಗತ್ತೆ ಅಲ್ವಾ? ಈಗ ನೀನ್ ಹುಡುಗನ್ ಸೆಲೆಕ್ಟ್ ಮಾಡಿ ಫೋಟೋ ನನಗ್ ತೋರಿಸ್ತಿದ್ದ ಹಾಗೆ ನಾನ್ ಕೂಡ ತಯಾರಿ ಮಾಡ್ಕೋತಾ ಇದ್ದೀನಿ. ಏನ್ ತಯಾರಿ ಮಾಡ್ಕೋತಾ ಇದ್ದೀಯ ಅಣ್ಣ? ನಿನ್ ಮದ್ವೆನ ಗ್ರ್ಯಾಂಡ್ ಆಗಿ ಮೈಸೂರ್ ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲೇ ಮಾಡ್ಬೇಕು ಅಂತ ತೀರ್ಮಾನಿಸಿದ್ದೀನಿ. ಆಮೇಲೆ ನಿನ್ ಹನಿಮೂನ್ ಟ್ರಿಪ್ ಗೆ ವರ್ಲ್ಡ್ ಟೂರ್ ನ ಅರೇಂಜ್ ಮಾಡ್ತಾ ಇದ್ದೀನಿ. ವರ್ಲ್ಡ್ ಟೂರ್ ಮುಗಿಸ್ಕೊಂಡ್ ಬಂದ ತಕ್ಷಣನೇ ನನ್ನ ಕಂಪನಿನ ನಿನ್ ಗಂಡನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತಿದ್ದೀನಿ. ಬಟ್ ಅದಕ್ಕೇನು ಅರ್ಜೆಂಟ್ ಇಲ್ಲ ಅಣ್ಣ. ಸಂಜು, ಏನ್ ಹೀಗ್ ಹೇಳ್ತಾ ಇದೀಯ? ನೀನು ಮದ್ವೆಗೆ ಉಳ್ದಿರೋದು 6 ತಿಂಗಳು ಮಾತ್ರ, 6 ವರ್ಷ ಅಲ್ಲ. ಹೌದು, ಬರೀ 6 ತಿಂಗಳು ಅಣ್ಣ. ಆಕ್ಚುಲಿ ಅದು ನಾಳಿದ್ದು ಒಂದು ಮದ್ವೆ ಫಂಕ್ಷನ್ ಇದೆ, ಅವ್ರದ್ದು ಇಷ್ಟೊಂದು ಬಟ್ಟೆ ರಾಶಿ ಇದೆ, ರೆಡಿ ಮಾಡಬೇಕು, ನಂಗೆ ಮರ್ತೇ ಹೋಗಿತ್ತು. ಜಸ್ಟ್ ಹೋಗಿ ಬರ್ತೀನಿ. ಸಂಜು ಅಲ್ಲ, ಈಗ ಬರ್ತೀನಿ, ಎಕ್ಸ್ಕ್ಯೂಸ್ ಮೀ. ದೇವ್ರೆ, ನೀನೇ ಕಾಪಾಡಬೇಕು. ನಮಸ್ಕಾರ. ಹೇಮಂತ್ ಅವರ ಮನೆ ಇದೇನೇನಪ್ಪ? ಹೌದು ಸರ್, ಬನ್ನಿ, ಹೊಳಗಿದ್ದಾರೆ. ಏ ಮೋಹನ್, ವೆಲ್ಕಮ್ ವೆಲ್ಕಮ್. ಅಂತೂ ಬಂದಿಲ್ಲ. ಎಲ್ಲಿ ಮಗಳು? ಅವಳು ಫ್ರೆಂಡ್ಸ್ ಬಂದು ಅವಳನ್ನು ಕರ್ಕೊಂಡು ಹೋದ್ರು. ನನ್ನ ಫ್ರೆಂಡ್ ನೀನ್ ಕಾಯ್ತಾ ಇರ್ತೀಯ ಅಂತ ನಾವು ಬಂದ. ಫ್ಯಾಂಟಾಸ್ಟಿಕ್. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್ ಬನ್ನಿ. ಅರೇ ವಾ, ಬನ್ನಿ. ಮನೆ ತುಂಬಾ ಚೆನ್ನಾಗೇ ಕಟ್ಟಿದ್ಯಾ? ನಿನಗೆ ಗೊತ್ತಲ್ಲಯ್ಯ, ಅಂಗೈಯಗಲ ಜಾಗ ನಮ್ದು ಅಂತ ಇರ್ಲಿಲ್ಲ. ದೇವ್ರ ಹಾಗೂ ಹೀಗೂ ಇಲ್ಲಿವರೆಗೂ ತಂದಿದ್ದಾನೆ. ತಂದಿದ್ದಾನೆ, ದಂಡಿಯಾಗಿ ಕೊಟ್ಟಿದ್ದಾನೆ. ಬಾ ಕೂತ್ಕೋ. ತುಂಬಾ ಸಂತೋಷ ಆಯ್ತಪ್ಪ. ನೀವೇನ್ ಸುಮ್ಮನೆ ಇದ್ದೀರಲ್ಲ, ಏನಾದ್ರೂ ಮಾತಾಡಿ. ಇವ್ರು ಮಾತಾಡುವಾಗ ನಾವೆಲ್ಲ ಮಾತಾಡಕ್ಕಾಗುತ್ತೆ? ಇವ್ರು ಮಾತಾಡ್ತಿರ್ತಾರೆ, ನಾವು ಕೇಳಿಸ್ಕೋಬೇಕಷ್ಟೇ. ಓಹೋ, ಅಂತೂ ಸಹಿಸ್ಕೊಂಡು ಬಾಳ್ತಾ ಇದ್ದೀರಾ. ಇನ್ನೇನ್ ಮಾಡೋದು, ನನ್ನನ್ ಬಿಟ್ಟು ಬದುಕಿರೋ ಶಕ್ತಿ ಅವ್ರಿಗಿಲ್ಲ. ಅದನ್ನ ಇಲ್ಲಿ ಹೇಳ್ಬೇಕಾಗ. ಥ್ಯಾಂಕ್ ಯು. ನಿನ್ ಮಗಳನ್ನ ದೇವಸ್ಥಾನದಲ್ಲಿ ನೋಡಿದೆ. ನಿನಗೊಬ್ಬ ತಮ್ಮ ಇರ್ಬೇಕಲ್ವಾ? ಏನ್ ಮಾಡ್ತಿದ್ದಾನೆ ಅವನು? ದೊಡ್ಡ ಕತೆ ಬಿಡು. ಬಾಮ ಸಂಜು, ಬಾಬಾ. ಇವಳು ನನ್ನ ಒಬ್ಬಳೆ ಮುದ್ದಿನ ತಂಗಿ. ಇವಳು ನಮ್ ಮಗಳಿದ್ದ ಹಾಗೆ. ಸೋ ಸ್ವೀಟ್, ನಿಮ್ ಮಾತು ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ಮನುಷ್ಯನಿಗೆ ಐಶ್ವರ್ಯ ಬಂದ್ಮೇಲೆ ಮಾನವೀಯ ಗುಣಗಳೇ ಮರ್ತೋಗತ್ತೆ. ಅಂಥದ್ರಲ್ಲಿ ನೀವು ನಾದ್ನಿನ ಮಗಳು ಅಂದ್ರಲ್ಲ, ನಿಮಗೆ ನಿಜವಾಗ್ಲೂ ದೊಡ್ಡ ಮನಸ್ಸು. ನೀವು ಸುಮ್ಮನೆ ಹೊಗಳ್ತಾ ಇದ್ದೀರಾ, ಇಷ್ಟಕ್ಕೂ ನಾವು ಈ ಮಟ್ಟಕ್ಕೆ ಬರೋದಕ್ಕೆ ಇವಳೇ ಕಾರಣ. ಇವಳ ಹೆಸರಲ್ಲಿ ಬಿಸ್ನೆಸ್ ಶುರು ಮಾಡಿದ್ಮೇಲೆ ನಾವು ಇಷ್ಟೊಂದು ಸಕ್ಸಸ್ ಕಂಡಿದ್ದು. ಓ ಗಾಡ್, ಈಗ ನನ್ಗಿಲ್ಲಿರಕ್ಕೆ ಮುಜುಗರ ಆಗ್ತಾ ಇದೆ. ಅಣ್ಣ, ಡಾನ್ಸ್ ಕ್ಲಾಸಿಗೆ ಹೋಗಕ್ ಲೇಟ್ ಆಯ್ತು, ಬರ್ಲಾ? ಏ ಸಂಜು, ಊಟ ಅಲ್ಲಿ ಹೋಗಿ ಮಾಡ್ತೀನಿ, ಬರ್ಲಾ? ನಮಸ್ತೆ, ಬಾಯ್, ಟೇಕ್ ಕೇರ್. ಎಷ್ಟು ಮುದ್ದಾಗಿದ್ದಾಳಲ್ಲ. ಹೌದು, ಮದುವೆ ಬಗ್ಗೆ ಯೋಚನೆ ಮಾಡಿದ್ದೀರ? ನಮಗಿಂತ ಮುಂಚೆ ಅವಳೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಮೃತ, ಎಲ್ಲಿ ಆ ಫೋಟೋ ತಗೊಂಬಾ. ಹುಡುಗ ಸಾಫ್ಟ್ವೇರ್ ಎಂಜಿನಿಯರ್, ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ರಿಸರ್ಚ್ ಮೇಲೆ. ಬರೋದೊಂದು 6 ತಿಂಗಳಾಗತ್ತೆ ಅಂತಂದ. ಬಂದ್ಮೇಲೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ವೆರಿ ಗುಡ್. ನೋಡೆ, ನಾನು ಸಾರಿ ಸಾರಿ ಹೇಳ್ತಾ ಇದ್ದೀನಿ, ಬಂದ ಅವನನ್ನ ಮರ್ತ್ ಬಿಡು, ಇಲ್ಲ ನನ್ನನ್ನ ಮರ್ತ್ ಬಿಡು. ವಾ, ನಿಮ್ಮೆ ಕಾಲ್ ಜೊತೆ ಫ್ರೆಂಡು ಕಟ್ಟಾಗಿರೋ ತರ ಇದೆ. ಒಳ್ಳೇದೇ ಆಗ್ಬಿಡು, ಮುಂದೆ ಅವಳ ಅನುಭವಿಸ್ದಾಗ ಗೊತ್ತಾಗುತ್ತೆ.
ಈ ಲವ್ ಅಂದ್ರೆ ಇಷ್ಟೇ ಅಂತ್ಯಾ? ಹಾಗಂತ ನಾನು ಓದಿರೋ ಬುಕ್ಸ್ ಗಳು ಹೇಳ್ತಿವೆ. ನಿನಗೆ ಒಂದಷ್ಟು ಒಳ್ಳೆ ಬುಕ್ಸ್ ತಂದು ಕೊಡ್ತೀನಿ, ಅವನ್ ಓದು. ಇಂಥ ಬುಕ್ಸ್ ನೇ ಓದ್ತಾ ಇದ್ರೆ ಆಶ್ರಮ ಓಪನ್ ಮಾಡೋ ಕಾರ್ಯಕ್ರಮ ಇದೆ. ಎಂಥ ಮಾತು, ಸರಿಯಾಗಿ ಹೇಳಿದೆ. ಎಲ್ಲರೂ ಪ್ರೀತಿಗೋಸ್ಕರ ಎಂತೆಂಥ ನಾಟಕ ಆಡ್ತಾರೆ, ಇವಳಿಗೆ ಪ್ರೀತಿ ಪ್ರೇಮ ಅಂದ್ರೆ ನಂಬಿಕೆನೇ ಇಲ್ಲ. ಅಯ್ಯೋ ಇವಳ ವಿಷಯ ಬಿಡಿ, ಸರಿಯಾದವನ್ನ ಗಂಟು ಹಾಕಿದ್ರೆ ಕರೆಕ್ಟ್ ದಾರಿಗೆ ತರ್ತಾನೆ. ಮೊದಲು ಆ ವಿಷಯ ಮಾತಾಡಿ. ಏ ಕಾರ್ತಿಕ್, ಆ ಕಂಪ್ಯೂಟರ್ ಸ್ವಲ್ಪ ಬಿಡಪ್ಪ. ನೋಡು, ಇಷ್ಟು ದಿವಸ ನೀನ್ ದುಡಿತಾ ಇಲ್ಲ, ನೀನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋದೇ ನನ್ನ ತಲೆ ತುಂಬಿಕೊಂಡಿತ್ತು. ನಿನಗೂ ವಯಸ್ಸಾಗ್ತಿದೆ, ನಿನಗೂ ಮದುವೆ ಮಾಡ್ಬೇಕು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೆ. ಅದಕ್ಕೆ ನಿನ್ಗೊಂದು ಒಳ್ಳೆ ಹುಡುಗಿನ ನೋಡಿದೀವಿ ಕಣ, ಅವಳನ್ನ ನಿನಗೆ ಮದ್ವೆ ಮಾಡೋಣ ಅಂತ. ಚಾನ್ಸೇ ಇಲ್ಲ, ನಾನು ಅನ್ಕೊಂಡಿರೋ ಸಾಧಿಸೋವರೆಗೂ ಈ ಮದುವೆ ಆಗಿದ್ವೆಲ್ಲ ಏನೂ ಇಲ್ಲ. ಮದುವೆ ಆದ್ಮೇಲೂ ಆ ಸಾಧನೆ ಮಾಡಬಹುದಲ್ಲ? ಮಾಡ್ಬೋದು ಮಾಡ್ಬೋದು. ದಿನ ಹೆಂಡತಿ ಜೊತೆ ಶಾಪಿಂಗ್, ಸಿನಿಮಾ, ಡಿನ್ನರ್, ರಾತ್ರಿ ಮಗುಗೆ ಚೇಂಜಿಂಗ್ ಡೈಪರ್, ಈ ಗ್ಯಾಪ್ ಅಲ್ಲಿ ಸಾಧನೆ ಮಾಡ್ಬೋದು. ಇದು ನೀನು ಮದುವೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಡೋ ಕುಂಟು ನೆವ. ನಿನ್ನ ಮನಸ್ಸಿನಲ್ಲಿ ಬೇರೇನೋ ಇದೆ. ಏನು ಏನಿದೆ ನನ್ನ ಮನಸ್ಸಲ್ಲಿ ಅಂದ್ರೆ? ನಿನ್ ಮನ್ಸಲ್ಲಿ ಯಾವ್ದಾದ್ರು ಹುಡುಗಿ? ಅತ್ಗೆ ನಾನು ಅವತ್ತೇ ಬ್ರದರ್ ಪ್ರಾಮಿಸ್ ಮಾಡಿ ಹೇಳಿದ್ದೆ, ಇವತ್ ಅತ್ಗೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಯಾವ ಹುಡುಗಿನೂ ಇಲ್ಲ. ಪದೇ ಪದೇ ಅದೇ ಪ್ರಶ್ನೆನ ಕೇಳಿ ನನ್ನ ಇರಿಟೇಟ್ ಮಾಡಬೇಡಿ. ಸರಿ ಬಿಡಪ್ಪ, ನಾವು ಸಣ್ಣ ನಾಟಕ ಆಡಿದ್ವಿ. ನಿನಗೆ ಮದುವೆ ಮುಖ್ಯನೋ ಸಾಧನೆ ಮುಖ್ಯನೋ ಅಂತ ಟೆಸ್ಟ್ ಮಾಡಿದ್ವಿ, ನೀನೇ ಗೆದ್ದೆ. ನಂಗೇನೋ ಇದು ನಾಟಕ ಅನ್ಸುತ್ತೆ. ಬ್ರದರ್, ನಾನು ಮದುವೆ ಆಗಬಾರ್ದು, ಲವ್ ಮಾಡಬಾರ್ದು, ಈ ಥರದ್ದೆಲ್ಲ ಏನೂ ಇಲ್ಲ. ಆದರೆ ಅದಕ್ಕಿಂತ ಮೊದಲು ನನ್ನ ಗುರಿ ಸಾಧಿಸೋದು ನನಗೆ ಮುಖ್ಯ. ಗುಡ್, ಇನ್ಯಾವತ್ತೂ ನಿನ್ನನ್ನು ಪರೀಕ್ಷೆ ಮಾಡಲ್ಲ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಇದು ಓಕೆ ಅಲ್ವಾ? ಹಾಂ ಸರಿ ಇದೆ ಸರ್. ಮತ್ತೊಂದು ಸಂಪತ್, ನಮ್ಮ ಕಂಪ್ನಿ ಹೊಸ ಕ್ಯಾಂಡಿಡೇಟ್ಸ್ ಬೇಕು ಅಂತ ಇಂಟರ್ವ್ಯೂ ಬಗ್ಗೆ ಪೇಪರ್ ನಲ್ಲಿ ಆಡ್ಸ್ ಕೊಟ್ಟಿದ್ದೀರತ್ತ? ಹಾ ಸರ್, ನೆನ್ನೆ ಕೊಟ್ಟಿದ್ದೀನಿ, ನಾಳೆ ಬೆಳಿಗ್ಗೆ ಆಡ್ಸ್ ಅಲ್ಲಿ ಬಂದ್ಬಿಡುತ್ತೆ. ಹೌದಾ? ದಟ್ಸ್ ವೆರಿ ಗುಡ್. ಸಂಜು ಹಾ ಬಂದೆ ಅಣ್ಣ, ಬಾಮರಿ. ಎಸ್ ಸಂಜು, ನೀನು ಸಂಪತ್ತು ಇಬ್ಬರನ್ನೇ ನಾಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಬೇಕು. ನಾನಾ? ನನಗೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇಲ್ಲಪ್ಪ, ಐ ಆಮ್ ಬಿಸಿ ಟುಮಾರೋ. ನಾಳೆ ನಿನಗಿಂತ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಪ್ಲೀಸ್. ಇದು ನಿನ್ನ ಆಫೀಸ್ ಕೆಲಸ ಮರಿ, ನಿನ್ನ ಡಾನ್ಸ್ ಕ್ಲಾಸು ಬುಟಿಕ್ಕಿಗೆ ಬೇಡ ಅನ್ನೋದೇ ಇಲ್ಲ. ಸ್ವಲ್ಪ ಗಮನ ಕೊಡು ಮರಿ, ಪ್ಲೀಸ್. ನಾನು ವಾಪಸ್ ಇಂಗ್ಲೆಂಡಿಗೆ ಹೋದ್ಮೇಲೆ ನೀನೇ ತಾನೇ ನಿಭಾಯಿಸ್ಬೇಕು. ಜೊತೆಲಿ ಸಂಪತ್ ಇರ್ತಾರೆ, ಡೆಫಿನೆಟ್ಲಿ ಹಿ ವಿಲ್ ಹೆಲ್ಪ್ ಯು, ಡೋಂಟ್ ವರಿ. ಕಮಾನ್ ಕಮಾನ್. ಸಾರಿ. ದಟ್ಸ್ ಇಟ್, ಕಮಾನ್. ನಾಳೆ ಕೆಲಸ ಕ್ಲಿಯರ್ ಆದಾಗಾಯ್ತು. ಸರಿ ಸರ್. ಈಗ ಆಮೇಲೆ ಇದು ಈ ಅಕೌಂಟ್ಸ್ ನಾನು ಹೀಗೆ ಫಾಲೋ ಮಾಡ್ಬಿಡಿ. ನೀವ್ ಫೋನ್ ಮಾಡಿ ಕರೆದಾಗ ಇನ್ನೇನ್ ಕಾದಿದ್ಯೋ ಅನ್ಕೊಂಡಿದ್ದೆ. ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನನ್ ಲೈಫಲ್ಲಿ ಯಾವ ಹುಡುಗನ್ನು ಸುಮ್ಮನೆ ಟಚ್ ಮಾಡಿದವಳು ಅಲ್ಲ, ಆದ್ರೆ ಆ ಒಂದು ಸ್ಪರ್ಶ ನನ್ನನ್ನ ನಿಮ್ ಕೆನ್ನೆಗೆ ಮುತ್ಕೊಡೋವರೆಗೂ ಹೇಳ್ಕೊಂಡು ಬಂತು. ಅದೇ ನನಗೂ ಅರ್ಥ ಆಗ್ತಿಲ್ಲ, ಯಾವ ಸ್ಪರ್ಶ ಹೇಳಿ? ಅದು ನಾನು ಅವತ್ತು ನಿಮ್ ಕೆನ್ನೆಗೆ ಬಾರಿಸಿದಾಗ ಆಯ್ತಲ್ಲ ಸ್ಪರ್ಶ, ಅದು. ಓ ಅದ, ನಾನವತ್ತು ಹೊರಟೋದ್ಮೇಲೆ ನಿಮಗೆ ನನ್ ಮೇಲೆ ಅಯ್ಯೋ ಪಾಪ ಅಂತ ಕನಿಕರ ಬಂದಿರ್ಬೇಕು ಅಲ್ವಾ? ಅಲ್ಲ, ಆ ಸ್ಪರ್ಶದಿಂದ ನನ್ ಮೈ ಜುಮ್ ಅಂದ್ಬಿಡ್ತು. ಮತ್ತೆ ಮತ್ತೆ ನಿಮ್ ಕೆನ್ನೆ ಮುಟ್ಟೋ ಆಸೆ ಶುರುವಾಯ್ತು. ಆ ಕ್ಷಣದಿಂದಾನೆ ನಾನ್ ನಿಮ್ ಪ್ರೇಮಿ ಆದೆ. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನ್ ನಿಮ್ಗೆ ಹೈಸ್ಕೂಲಲ್ಲೇ ಹೊಡೆದು ಬಿಡ್ತಿದ್ದೆ. ಹೊಡೆದಿದ್ದೆ ಒಳ್ಳೇದಾಯ್ತು ಬಿಡಿ, ಇಲ್ಲ ಅಂದಿದ್ರೆ ನಾವ್ ಇಷ್ಟೊತ್ತಿಗಾಗ್ಲೆ ಮೊಮ್ಮಕ್ಕಳು ನಡೆಸ್ತಾ ಕೂತ್ಕೋಬೇಕಾಗಿತ್ತು. ನಿಮ್ಮನ್ನ ಏನು ಮಾಡಲ್ಲ ತಾನೆ? ನೀವೇನ್ ಹೆದರ್ಕೋಬೇಡಿ, ನಾನಿದ್ದೀನಲ್ಲ. ಅಪ್ಪ
ಹಗಲು ರಾತ್ರಿ ನಾನು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕವಾಯ್ತು. ಏನ್ ನೀನು ಹಗಲು ರಾತ್ರಿ ಕಷ್ಟಪಟ್ಟಿರೋದು? ಹೇಳ್ತೀನಿ ಹೇಳ್ತೀನಿ. ನೀನ್ ಇವ್ರನ್ನ ಲವ್ ಮಾಡಕ್ ಶುರು ಮಾಡಿದ್ಮೇಲೆ ನಿನ್ನ ರೂಮ್ ಗೋಡೆ ಮೇಲೆ, ಬಾತ್ರೂಮ್ ಮಿರರ್ ಮೇಲೆ ವಿವೇಕ್ ಐ ಲವ್ ಯು, ವಿವೇಕ್ ಐ ಲವ್ ಯು ಅಂತ ಬರ್ದಿದ್ದನ್ ನೋಡಿ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆ ಕ್ಷಣದಲ್ಲೇ ನಿನ್ನ ಪೀಸ್ ಪೀಸ ಕತ್ತರಿಸ್ಬಿಡೋಣ ಅಂತಿದ್ದೆ, ಆದ್ರೆ ತಡ್ಕೊಂಡೆ. ನೀನು ದಿನ ಓಡಾಡೋ ರಸ್ತೆ ಬಿಟ್ಟು ಇವ್ರ ಮನೆ ರಸ್ತೆಯಲ್ಲಿ ಓಡಾಡೋದನ್ನ ನಾನು ಫಾಲೋ ಮಾಡಿ ನೋಡಿದೆ. ಆವತ್ತೇ ನಿನ್ನ ಪೆಟ್ರೋಲ್ ಹಾಕಿ ಸುತ್ತಾಕ್ಬಿಡೋಣ ಅಂತಿದ್ದೆ, ಆದ್ರೆ ಗಾಡಿಲಿ ಪೆಟ್ರೋಲ್ ಇರ್ಲಿಲ್ಲ. ನೀವ್ ಹೇಳಿ, ತಂಗಿ ಒಂದು ಹುಡುಗನಿಂದ ಬಿದ್ದಿರೋದನ್ನ ಯಾವನಾದ್ರೂ ಒಬ್ಬ ಅಣ್ಣ ನೋಡಿದ್ರೆ ಸುಮ್ನೆ ಬಿಡ್ತಾನ? ಇಲ್ಲ ಸರ್, ಇಲ್ಲ ಬಿಡಿ. ಆದ್ರೆ ನಾನ್ ಸುಮ್ಮನಿದ್ದೀನಿ ಯಾಕೆ? ಇಷ್ಟು ವರ್ಷ ಆದ್ರೂ ನನ್ನ ತಂಗಿಗೆ ಒಂದು ಗಂಡು ನೋಡಿ ಮದ್ವೆ ಮಾಡಕ್ ಆಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು. ಅವಳೆ ಯಾವ್ದಾದ್ರು ಒಂದು ಹುಡುಗನ್ ನೋಡಿ ಮದ್ವೆ ಮಾಡ್ಕೊಂಡು ಆಯಾಗಿರ್ಲಿ ಅಂತ ನನ್ನ ಕೋಪ ತಾಪ ಆಕ್ರೋಶನೆಲ್ಲ ತ್ಯಾಗ ಮಾಡಿ ಕೈ ಕಟ್ಕೊಂಡು ಸುಮ್ಮನೆ ಇದ್ದೀನಿ. ಈಗೇಳಿ ನನ್ನ ತಂಗಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಬಾವಾ? ಬಾವಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಪ್ರತಿ ಮನೆಯಲ್ಲೂ ಹೆಣ್ಮಕ್ಳಿರೋ ಕಡೆ ನನ್ನಂತ ಒಬ್ಬ ಅಣ್ಣ ಇದ್ಬಿಟ್ರೆ ಯಾವ ಹೆಣ್ಮಗನು ಫ್ರೀ ಆಗಿರಕ್ ಆಗದೇ ಇಲ್ಲ. ಅಂದ್ರೆ ಮದ್ವೆ ಮಾಡ್ಕೊಂಡ್ ಮಾಡ್ಕೊಂಡು ಗಂಡನ್ ಮನೆ ಸೇರ್ಕೊಂಡ್ಬಿಡ್ತಾರೆ, ಮದ್ವೆ ಖರ್ಚು ವರದಕ್ಷಿಣೆ ಉಳ್ದಂಗಾಗತ್ತೆ. ಏನು ಅಂದ್ರೆ? ಏನಿಲ್ಲ, ನೀವು ಲವ್ ಮಾಡ್ಕೊಳ್ಳಿ, ಲವ್ ಮಾಡ್ಕೊಳ್ಳಿ. ಬಲ್ಲ ನಿಧಾನಕ್ಕೆ ಬಮ್ಮ. ಕಾವ್ಯ ಒಂದಕ್ಕೆ ನೆಗ, ಇನ್ನೊಂದು ಸುಮನಾ. ತಲೆ ಸುತ್ತಾ ಇದೆ, ತಲೆ ಸುತ್ತಾ ಇದೆ ಅಂತ ಹೇಳ್ತಾ ಇರ್ತೀಯ. ಈ ರೀತಿ ಈ ಸ್ಪೀಡಲ್ಲಿ ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡಿದ್ರೆ ಇನ್ನೇನಾಗತ್ತೆ? ಶೀತ ಆಗಿದೆ ಅಂತ ಕಷಾಯ ಕುಡಿತಾ ಇರ್ತೀಯ, ಬೆಳಗ್ಗೆದ್ದು ತಣ್ಣೀರು ಸ್ನಾನ ಮಾಡ್ತೀಯ, ಏನ್ ಹೇಳ್ಬೇಕು ನಿನ್ಗೆ? ಒಂದ್ ಲೋಟ ಕಾಫಿ ಕೊಡು. ಪೂಜೆ ಆಗೋರಿಗೆ ಕಾಫಿ ಗಿಫಿ ಏನಿಲ್ಲ, 5 ನಿಮಿಷ ವೇಟ್ ಮಾಡಿ ಬರ್ತೀನಿ. ಯಾಕಷ್ಟು ನಿದ್ರಕೋತಾ ಇದ್ದೀರಾ? ಏನಪ್ಪ ಇಷ್ಟು ಬೇಗ ಎದ್ದಿದ್ಯಾ? ಗುಡ್ ಮಾರ್ನಿಂಗ್. ಬೇಡ ಅಂದ್ರೆ ಹೇಳಿ, ಮತ್ತೆ ಹೋಗಿ ಮಲ್ಕೋತಾರೆ. ಬಾ ಬಾರಪ್ಪ. ಪೇಪರ್ ನೋಡಿದ್ಯಾ? ಪೇಪರು ನೋಡಿದೆ, ಇವತ್ತು ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ. ಹೌದಾ? ಎಸ್. ವೆರಿ ಗುಡ್. ಇಷ್ಟು ಸ್ಪೀಡಲ್ಲಿ ಇದೆಯಾ ಇವತ್ತು? ಅಣ್ಣ, ನಾನು ಅನ್ಕೊಂಡಿರೋದು ಇವತ್ತು ನೆರವೇರ್ತಾ ಇದೆ, ಈ ಇಂಟರ್ವ್ಯೂನಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಒಳ್ಳೇದಪ್ಪ, ಗುಡ್ ಲಕ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. You can go. Thank you, madam. Thank you, sir. Next. ಗುಡ್ ಮಾರ್ನಿಂಗ್ ಸರ್. ಸಾರಿ, ಚಿ, ಥ್ಯಾಂಕ್ ಯು. ಮಿಸ್ಟರ್ ಕಾರ್ತಿಕ್, ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ನೋಡಿದೆ, ತುಂಬಾ ತೃಪ್ತಿ ಆಯ್ತು. ಆದರೆ ನಮ್ಮ ಕಂಪ್ನಿ ಉದ್ದೇಶ ಬಂದು ಇಲ್ಲಿನ ಲೋಕಲ್ ಟ್ಯಾಲೆಂಟ್ಸ್ಗೆ ಅವ್ರದೇ ಕಂಪ್ನಿ ಓಪನ್ ಮಾಡೋಕ್ಕೆ ಸಹಾಯ ಮಾಡಿಕೊಟ್ಟು ದುಡಿಯೋ ಕೈಗಳಿಗೆ ಕೆಲಸ ಕೊಡೋದು. ನೀವು ನಮ್ಮ ಕಂಪ್ನಿ ಅಪ್ರೋಚ್ ಮಾಡೋಕ್ಕೆ ರೈಟ್ ಪರ್ಸನ್ ಅಂತ ಹೇಗೆ ಸಮರ್ಥಿಸ್ಕೋತೀರಾ? ಫಸ್ಟ್ ಆಫ್ ಆಲ್, ಥ್ಯಾಂಕ್ಸ್ ಫಾರ್ ಯುವರ್ ಮೀನಿಂಗ್ಫುಲ್ ಕ್ವೆಶ್ಚನ್. ನಿಜ ಹೇಳಬೇಕು ಅಂದರೆ ಒಂದು ಇಂಟರ್ವ್ಯೂನ ಮನಸ್ಫೂರ್ತಿಯಾಗಿ ಅಟೆಂಡ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಯಾಕೆಂದರೆ ನನಗೆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಕೆಲಸ ಬೇಕಾಗಿಲ್ಲ. ನಾನು ಓದಿರೋ ಓದ್ಗೆ ಟಿ ಸಿ ಎಸ್ಸು, ಇನ್ಫೋಸಿಸು ಅಥವಾ ಎನಿ ರೆಪ್ಯೂಟೆಡ್ ಕಂಪ್ನೀಸಲ್ಲಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಬಟ್ ಅದು ನನ್ನ ಕನಸಲ್ಲ. ಚಿಕ್ಕ ವಯಸ್ಸಿಂದ ನನ್ನ ಮನಸ್ಸಲ್ಲಿ
ಹಲವಾರು ಪ್ರಶ್ನೆಗಳು ಕಾಡ್ತಾನೆ ಇವೆ. ನಾವ್ಯಾಕೆ ಒಳ್ಳೆ ಜೀವನ ಬದುಕ್ತಾ ಇದ್ದೀವಿ? ಬಡವ್ರು ಯಾಕೆ ಬಡವರಾಗೆ ಉಳ್ಕೊಂಡಿದ್ದಾರೆ? ನಮಗಿರೋಷ್ಟೇ ಹಕ್ಕನ್ನ ನಮ್ಮ ಸಂವಿಧಾನ ಅವರು ಕೊಟ್ಟಿಲ್ವಾ? ರಾಜಕಾರಣಿಗಳಿಂದ ಸರ್ಕಾರ ನಡೆಸೋರಿಂದ ನಮ್ಮ ಬದುಕು ಹಸನಾಗುತ್ತೆ ಅನ್ನೋ ನಂಬಿಕೆಲೆ ಅವ್ರು ಬದುಕಬೇಕಾ? ನಮ್ಮಂಥವ್ರು ಮನಸ್ಸು ಮಾಡಿದ್ರೆ ಅಂಥವ್ರ ಕೈ ಹಿಡಿಬೋದಾ, ಉದ್ಧಾರ ಮಾಡ್ಬೋದಾ? ಈ ಥರ ಇನ್ನೂ ಹಲವಾರು ಪ್ರಶ್ನೆಗಳು. ಇಂಥ ಜನಗಳು ಕೈ ಹಿಡಿಬೇಕು, ಮೇಲೆತ್ತಬೇಕು ಅಂತ ಸಂಕಲ್ಪ ಮಾಡಿಕೊಂಡೇ ಬೆಳೆದವನು ನಾನು. ಆದರೆ ಈ ಕನಸು ನನ್ನೊಬ್ಬನಿಂದ ಮಾತ್ರ ನನಸಾಗಕ್ಕೆ ಸಾಧ್ಯ ಇಲ್ಲ. ನಿಮ್ಮಂಥವ್ರ ಇದಕ್ಕೆ ಸ್ಪಂದಿಸಿ ಸಹಾಯ ಮಾಡಿದಾಗಲೇ ನಮ್ಮ ಕೈಗೂ ಬಲ ಬರುತ್ತೆ. ಅದಕ್ಕೆ ಎಂ ಟೆಕ್ ಮಾಡಿ 3 ವರ್ಷ ಆದರೂ ಇನ್ನೂ ನಿರುದ್ಯೋಗಿಯಾಗಿ ಉಳಿದಿದ್ದೀನಿ. ಗುಡ್, ಐ ಆಮ್ ಸ್ಯಾಟಿಸ್ಫೈಡ್. ಮೇಡಮ್, ನೀವೇನಾದ್ರೂ ಕೇಳೋದಿದೆಯಾ? ನಿಮ್ಮ ಆಸೆಗಳು ಕನಸುಗಳು ತುಂಬಾ ದೊಡ್ಡದಾಗೆ ಇವೆ, ಆದ್ರೆ ಇವಕ್ಕೆಲ್ಲ ಆಯಸ್ ಎಷ್ಟು ಅನ್ನೋದೇ ಪ್ರಶ್ನೆ. ನನ್ನ ಹಣೆಯಲ್ಲಿ 40 ಅಂತ ಬರೆದಿದ್ರೆ 40, ಅಥವಾ 50 ಅಂತ ಬರೆದಿದ್ರೆ 50, ಇಲ್ಲ ನಾಳೆ ಅಂತಾನೆ ಬರೆದಿದ್ರೆ ನಾಳೆವರೆಗಾದ್ರೂ ನನ್ನ ಗುರಿ ತಲುಪೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಸಪೋಸ್ ನಿಮಗ್ ಸಹಾಯ ಮಾಡಕ್ಕೆ ಯಾವ ಕಂಪನಿನೂ ಮುಂದೆ ಬರೋದೇ ಇಲ್ಲ, ಆಗ ನಿಮ್ಮಂಥವ್ರು ಸಹಾಯ ಮಾಡಿದ್ರೆ ಬಡ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ, ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಅದು ಯಾವಾಗ? ನೀವೇ ಹೇಳಿದ್ರಲ್ಲ, ಯಾವ ಕಂಪನಿನೂ ನಮ್ಮ ಸಹಾಯಕ್ಕೆ ಬರದೇ ಇದ್ದಾಗ. ಸೊ ಯು ಆರ್ ಕಮಿಟೆಡ್ ಟು ದಿಸ್? ಯೆಸ್, ಇನ್ ದ ನೇಮ್ ಆಫ್ ಗಾಡ್. ಐ ಸ್ಟಿಲ್ ಹ್ಯಾವ್ ಮೈ ಓನ್ ಡೌಟ್ಸ್. ಅದು ನಿಮ್ಮ ಸಮಸ್ಯೆ ಮೇಡಮ್. ಈ ವ್ಯಕ್ತಿನ ಕನ್ಸಿಡರ್ ಮಾಡೋದು ಒಳ್ಳೇದಲ್ವಾ? ಬಾಸ್ ಈಗಲೇ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಅದು ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ನಾನಿಲ್ಲಿರೋದು ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ನಾನು ಹೊರಡ್ಬೋದಾ? ಯಾ ಎಕ್ಸಾಕ್ಟ್ಲಿ, ಪ್ಲೀಸ್ ಹೊರಡಿ. ಗುಡ್ ಲಕ್ ಯಂಗ್ ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಏನಾಗ್ಬಾರ್ದಾಗಿತ್ತೋ ಇವತ್ತು ಅದೇ ಆಯ್ತು. ಏನೇ ಆಯ್ತೋ? ಆ ನನ್ ಇಮ್ಯಾಜಿನರಿ ಬಾಯ್ ಫ್ರೆಂಡು ಇವತ್ತು ನಮ್ಮ ಆಫೀಸಿಗೆ ಬಂದಿದ್ದ ಇಂಟರ್ವ್ಯೂಗೆ ಅಂತ. ಕೇಳಿದ್ದಕ್ಕೆಲ್ಲ ಫಟಾಫಟ್ ಅಂತ ಆನ್ಸರ್ ಮಾಡಿ ಜೀನಿಯಸ್ ಅಂತ ಅನ್ಸ್ಕೊಂಡ್ಬಿಟ್ಟ. ಈಗ ಅವ್ನ್ ಬಂದಿದ್ರಿಂದ ಏನಾಯ್ತು? ಅವನು ಜೀನಿಯಸ್, ಹೈಲಿ ಪೊಟೆನ್ಶಿಯಲ್ ಅನ್ನೋ ಮಾತನ್ನ ನಮ್ಮ ಮ್ಯಾನೇಜರು ನಮ್ಮ ಅಣ್ಣನ ಹತ್ರ ಹೇಳಿರ್ತಾರೆ. ಆಮೇಲೆ ನಮ್ಮ ಅಣ್ಣ ಅವನ್ನ ಮೀಟ್ ಮಾಡಕ್ಕೆ ಕರೀತಾರೆ. ಆಮೇಲೆ ಅವರಿಬ್ರು ಕ್ಲೋಸ್ ಆಗ್ತಾರೆ. ಅಲ್ಲಿಗೆ ನನ್ ಕತೆ ಮುಗಿಯುತ್ತೆ. ಹುಚ್ಚಿ ಕಣೆ ನೀನು, ಯಾವಾಗ್ಲೂ ಇಲ್ಲದನ್ನೇ ಕಲ್ಪನೆ ಮಾಡ್ಕೊಂಡು ಭಯದಲ್ಲೇ ಬದುಕ್ತಿರ್ತೀಯ. ಫೋಟೋದಲ್ಲಿದ್ದವನು ನಿನ್ ಕಣ್ಣೆದುರುಗಡೆ ಬರಲ್ಲ ಅನ್ಕೊಂಡಿದ್ದೆ, ನೋಡಿದ್ರೆ ಬಂದೇ ಬಿಟ್ಟ. ಈಗ ಅವ್ನ್ ನಿಮ್ ಮನಂಗ್ ಹತ್ರ ಆಗಿ ಅನಾಹುತ ಆಗುತ್ತೆ ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಅದು ಆಗಲ್ಲ. ಒಟ್ನಲ್ಲಿ ನೀನ್ ಅನ್ಕೊಂಡಿದ್ ಒಂದೂ ಆಗಲ್ಲ ಅಂತ ನಾನ್ ಹೇಳ್ತಾ ಇದೀನಿ. ಇಲ್ಲ ಕಣೆ, ನಾನು ತಪ್ಪು ಮಾಡ್ಬಿಟ್ಟೆ. ನಿನ್ ಮಾತನ್ನ ನಾನು ಯಾವ ಕಾರಣಕ್ಕೂ ಕೇಳಲೇಬಾರ್ದು. ಕಸ್ಟಮರ್ಸ್ ಬಂದಿದ್ದಾರೆ, ನಾನು ಒಳಗ್ ಹೋಗ್ತಾ ಇದೀನಿ. ನೀನಿಲ್ಲ ತಗೋ. ನೋಡ್ರಪ್ಪ, ಇವತ್ತು ನಿಮ್ಮ ಬಾಡಿಗೆ ಸೇರಿಕೊಳ್ಳೋ ಗುಂಡು ತುಂಡು ಎಲ್ಲದಕ್ಕೂ ನಮ್ಮ ಪರ್ಸದೇ ದುಡ್ಡು. ಇದೇನಪ್ಪ ಆಶ್ಚರ್ಯ? ನಾನ್ ಕುಡಿಯೋದೂ ಇಲ್ಲ, ಕುಡ್ಸೋದೂ ಇಲ್ಲ, ಇದೇ ನನ್ ಪ್ರಿನ್ಸಿಪಲ್ ಅಂತ ಹೇಳ್ತಿದ್ದ? ನೋಡಪ್ಪ, ಒಂದೊಳ್ಳೆ ಕೆಲಸ ಮಾಡ್ಬೇಕಾದ್ರೆ ತಪ್ಪು ಕೆಲಸ ಮಾಡಿದ್ರೆ ಏನು ತಪ್ಪಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇದು ನಮ್ದೇ ಪ್ರಿನ್ಸಿಪಲ್. ನೀನ್ ಬಿಡಪ್ಪ, ಇಂಥ ಪ್ರಿನ್ಸಿಪಲ್ಸ್ ಕಾಲೇಜ್ಗೆ ಪ್ರಿನ್ಸಿಪಾಲು. ಥ್ಯಾಂಕ್ ಯು. ಅದ್ ಸರಿ, ಇವತ್ತೇನಪ್ಪ ಇದ್ದಕ್ಕಿದ್ದಂಗೆ ಪಾರ್ಟಿ ಕೊಡಿಸ್ತಾ ಇದೀಯಾ? ಯಾಕೆಂದ್ರೆ ಇವತ್ತು ನನ್ನ ಕನಸು ನನ್ನ ಸಾಧ್ಯನ. ನಾನು ನಿಮ್ಗೆಲ್ಲ ಹೇಳ್ತಾ ಇರ್ಲಿಲ್ವಾ, ನನ್ನ ಗುರಿ ತಲುಪೋದಕ್ಕೆ ಒಂದಲ್ಲ ಒಂದಿನ ಒಂದ್ ಕಂಪನಿ ನಂಗೆ ಸಹಾಯ ಮಾಡೇ ಮಾಡುತ್ತೆ ಅಂತ. ಆ ತರದ ಒಂದ್ ಕಂಪ್ನಿಗೆ ಇವತ್ತು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಬರೀ ಅಟೆಂಡ್ ಮಾಡಿದ್ಕೆ ಪಾರ್ಟಿನ? ಮೊದ್ಲು ಇಂಟರ್ವ್ಯೂ ಅಣೆ ಬರ ಏನಾಯ್ತು ಅಂತ ಸರಿಯಾಗಿ ತಿಳ್ಕೊ. 100% ನನ್ಗೆ ಸಹಾಯ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಯಾಕೆಂದ್ರೆ ಆ ಕಂಪ್ನಿ ಮ್ಯಾನೇಜರ್ ನನ್ನಿಂದ ಸಖತ್ ಇಂಪ್ರೆಸ್ ಆಗಿದ್ದಾರೆ. ಏನೋಪ್ಪ. ಹೇಯ್, ಹೇಳೋದ್ ಮರ್ತಿದ್ದೆ, ಮೊನ್ನೆ ಒಂದ್ ತಮಾಷೆ ಆಯ್ತು. ಏನು? ನಾನು ನಮ್ಮ ಅಣ್ಣನ್ ಮಗಳಿದ್ದಾಳಲ್ಲ, ಅವಳ ಜೊತೆ ಒಂದ್ ಚೂಡಿದಾರ ಅಂಗಡಿ ಹೋಗಿದ್ದಮ್ಮ. ಅಲ್ಲಿ ಇಬ್ರು ಹುಡುಗಿರು, ಅದ್ರಲ್ಲಿ ಒಬ್ಳು ನನ್ನೇ ಗುರಾಯಿಸ್ತಾ ಇದ್ಲೋ. ನಾನ್ ಇವಳ ಗುರು ಹಿಂಗ್ ಗುರಾಯಿಸ್ತಾಳೆ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಆಶ್ಚರ್ಯ ಏನ್ ಗೊತ್ತಾ, ಇವತ್ ಅದೇ ಹುಡುಗಿ ಚೇಂಬರ್ ಅಲ್ಲೂ ಇದ್ದಾಳೆ, ಇಂಟರ್ವ್ಯೂ ಚೇಂಬರ್ ಅಲ್ಲಿ. ನಾನ್ ಕನ್ಫ್ಯೂಸ್ ಆಗ್ಬಿಟ್ಟೆ, ಚೂಡಿದಾರ್ಗೂ ಚೇಂಬರ್ಗೂ ಏನಯ ಸಂಬಂಧ ಅಂತ. ಆಮೇಲೆ ಏನ್ ಗೊತ್ತಾಯ್ತು ಗೊತ್ತಾ, ಆ ಕಂಪನಿ ವೈಸ್ ಚೇರ್ಮನ್ ಆ ಹುಡುಗಿ ಅಂತ. ಹೌದಾ? ಎಂತ ವಿಚಿತ್ರ ಅಲ್ವಾ? ವಿಚಿತ್ರಗಳಲ್ಲ, ನಿನಗೆ ಬರುತ್ತೆ.
ಅಲ್ಲ ಅವಳು ಇಂಟರ್ವ್ಯೂ ಮಾಡಲ್ಲ, ಬರೀ ಕಾಲೆಳೆ ಪ್ರಶ್ನೆಗಳನ್ನ ಕೇಳದ್ಲಪ್ಪ, ನಾವ್ ಬಿಡ್ತೀವಾ? ಆದ್ರೆ ನನ್ಗನ್ಸುತ್ತೆ ಅವಳು ನನ್ಗೆ ಸಹಾಯ ಮಾಡಲ್ವೇನೋ ಅಂತ. ಯಾಕೆ? ಯಾವನು ಗೊತ್ತು, ಅವಳು ನೋಡ್ದಾಗ ಹಾಗ ಅನಿಸ್ತು. ಅವಳು ಏನಾದ್ರೂ ಕಿತಾಪತಿ ಮಾಡಿದ್ರೆ? ಚಾನ್ಸೇ ಇಲ್ಲಮ್ಮ. ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಒಂದ್ಸರಿ ಜೆನ್ಯೂನ್ ಎಫಿಷಿಯಂಟ್ ಅಂತ ಗೊತ್ತಾದ್ರೆ ಯಾವನೇನು ಕಡ್ಡಿಯಲ್ಲಾಡ್ಸಕ್ಕಾಗಲ್ಲ. ಐ ನೋ, ಐ ಹ್ಯಾವ್ ಆಲ್ರೆಡಿ ಒಂದು ಶೋ. ಅದೇನೋ ಅಪ್ಪ, ಅವೆಲ್ಲ ನಮ್ಗೆ ಅರ್ಥ ಆಗಲ್ಲ. ಅರ್ಧ ಆಲ್ರೆಡಿ ಒಳಗಡೆ ಹೋಗಿದ್ಯಲ್ಲ, ಇನ್ ಮುಂದಕ್ಕೆ ಏನು ಅರ್ಥ ಆಗಲ್ಲ. ಆ ಕಾರ್ತಿಕ್, ಹುಡುಗಿ ನೋಡೋದಿಕ್ಕೆ ಹೇಗಿದ್ದಾಳೋ? ಐಶ್ವರ್ಯ, ಕರೀನಾ, ಪ್ರಿಯಾಂಕಾ, ಇವ್ರು ಯಾರ ಥರನೂ ಇಲ್ಲ, ಅವಳು ಅವಳ ಥರನೇ ಇದ್ದಾಳೆ. ಸ್ವಾಮಿಗಳೇ, ನಿಮಗೆ ನೇರವಾಗಿ ಮಾತಾಡೋಕ್ಕೆ ಬರಲ್ವಾ? ಇವ್ರು ಕೇಳಿದ್ದು ಅವಳು ಚೆನ್ನಾಗಿದ್ದಾಳೋ ಇಲ್ವೋ ಅಂತ. ಚೆನ್ನಾಗಿದ್ದಾಳ? ಶೀಸ್ ಬ್ಯೂಟಿಫುಲ್. ಅಲೆಲೆಲೆಲೆ, ಇಲ್ಲಿ ನೋಡ್ರು, ನಮ್ ಗುರುಗಳು ದಾರಿ ತಪ್ತಾ ಇದ್ದಾರೆ. ಇಷ್ಟು ದಿನ ನಮ್ ಹುಡುಗ ಯಾಕಿಂಗ್ ಆಗ್ಬಿಟ್ಟ ಅನ್ಕೊಂಡ್ಬಿಟ್ಟಿದ್ದೆ, ಇವತ್ತು ದಿಲ್ ಖುಷ್. ಹಲೋ, ಸಮಾಧಾನ ಮಾಡ್ಕೊಳ್ಳಿ. ನಾನು ಅವಳು ಸುಂದರವಾಗಿದ್ದಾಳೆ ಅಂತ ಹೇಳಿದ್ದು, ನನಗ್ ಬಿದ್ದೋಗಿದ್ದಾಳೆ ಅಂತ ಹೇಳಿಲ್ಲ. ನೀನ್ ಬಿಡಮ್ಮ ಕಲಾಕಾರ್, ಕುಡಿದ್ ಬಿಟ್ಟು ಹೇಳ್ತಿದ್ದೀನಿ ಕೇಳೋ, ನಾಲ್ಗೆ ಮೇಲೆ ಮಚ್ಚೆ ಬೇರೆ ಇದೆ, ಆ ಹುಡುಗಿ ನಿನ್ನವಳು ಆಗ್ಗೆ ಆಗ್ತಾಳ. ಹಾಗಂತ್ಯ? ಇನ್ನೊಂದು ಚಿಕನ್ 65 ತಗೊಂಬಮ್ಮ. ಓಕೆ. ಮ್ಯಾಂಚೆಸ್ಟರ್ ಇಂದ ಯಾವಾಗ ಬಂದೆ? ನಿನ್ನೆ ರಾತ್ರಿ ಮ್ಯಾಮ್. ಹಾ, ಸ್ಕೂಲ್ ಪ್ರಾಜೆಕ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ? ಅಬ್ಸಲ್ಯೂಟ್ಲಿ. ನೋಡು, ನಾನು ಅಪ್ಪ ಇನ್ನೆರಡು ವಾರ ಬಿಟ್ಟು ಬರ್ತೀವಿ. ಅಲ್ಲಿವರೆಗೂ ಪಾರ್ಟಿ, ಗೆಟ್ ಟುಗೆದರ್ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಡ್ಬೇಡ. ಆಮೇಲೆ ಚಿಕ್ಕವನು ನಿನ್ನೇ ಫಾಲೋ ಮಾಡ್ತಾನೆ. ಯು ಡೋಂಟ್ ವರಿ ಮ್ಯಾಮ್, ಅಪ್ಪನ ಧೈರ್ಯವಾಗಿರೋ ಕೇಳು, ವಿ ಆರ್ ಗುಡ್ ಸನ್ಸ್. ಓಕೆ ಓಕೆ. ಆ ಹುಷಾರು, ಅಜ್ಜಿನ ಚೆನ್ನಾಗಿ ನೋಡ್ಕೊ, ಆಯ್ತಾ? ಓಕೆ, ಬಾಯ್. ಅರೆ, ಫೋನ್ ಯಾಕೆ ಕಟ್ ಮಾಡಿದೆ? ನಾನು ಮಾತಾಡ್ತಿದ್ನಲ್ಲ. ನೋಡಿ, ನೀವು ಅವ್ರಿಗೆ ರೂಲ್ಸ್ಗಳು ಹಾಕ್ತೀರಾ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಅದೆಲ್ಲ ಯಾಕೆ ಬೇಕು? ಹೇಳ್ಬೇಕಾದೆಲ್ಲ ನಾನೇ ಹೇಳದ್ನಲ್ಲ. ಏ, ನಿನ್ ಮಕ್ಳಿಗೆ ಬುದ್ಧಿವಾದ ಹೇಳ್ಬಿಡ್ತೀನಿ ಅಂತ ನಿನಗೆ ಬೇಜಾರ? ಇಂಗ್ಲೆಂಡ್ ನಲ್ಲಿ ಬೆಳೆಸ್ತಾ ಇದ್ದೀರಾ, ಇಂಗ್ಲೆಂಡ್ ಅವ್ರ ತರ ಬದುಕೋ ತಪ್ಪ? ಇಂಗ್ಲೆಂಡ್ ಅಲ್ಲಿದ್ದು ಭಾರತೀಯರ ತರ ಬದುಕೋ ತಪ್ಪ? ನೋಡಿ, ನಿಮ್ ಜೊತೆ ಆರ್ಗ್ಯೂ ಮಾಡಕ್ ಆಗಲ್ಲ. ಹೆಲ್ಲೋ, ಕೂತ್ಕೋ. ಏನು, ಬುಟ್ಟಿಕ್ಕು ಡಾನ್ಸ್ ಕ್ಲಾಸ್ ಎಲ್ಲ ಮುಗಿತೇನು? ಎಲ್ಲ ಆಯ್ತು. ಸಂಜು ಒಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ನಿನಗೆ ಡಾನ್ಸ್ ಅಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಒಳ್ಳೆ ಡಾನ್ಸರ್ ಆಗ್ಬೇಕು ಅಂತ ನನಗೂ ಇಷ್ಟ. ಈ ಡಾನ್ಸು ಬುಟಿಕ್ಕು ಜೊತೆ ಜೊತೆಗೆ ಸ್ವಲ್ಪ ಆಫೀಸ್ ಬಗ್ಗೆನೂ ಗಮನ ಕೊಡಬೇಕು ಅನ್ನೋದು ನನ್ನ ಆಸೆ. ಏನಣ್ಣ, ಇವತ್ತು ಇದ್ದಕ್ಕಿದ್ದ ಹಾಗೆ ಹೀಗೆ ಕೇಳ್ತಾ ಇದೀಯಾ? ನಿಮ್ಮ ಅಣ್ಣ ಹೇಳೋದ್ರಲ್ಲಿ ತಪ್ಪೇನಿದೆ? ಮನುಷ್ಯ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದ್ರೆ ಒಂದು ಗುರಿ ಇರಬೇಕು, ಹತ್ತಾರಲ್ಲ. ಎಲ್ಲಾದ್ರೂ ಮೇಲೂ ಕಾನ್ಸಂಟ್ರೇಟ್ ಮಾಡಕ್ ಹೋಗಿ ಕೊನೆಗೆ ಯಾವ್ದ್ರಲ್ಲೂ ಸಕ್ಸೀಡ್ ಆಗಲ್ಲ. ಈ ರೀತಿ ಹೇಳೋದಕ್ಕೆ ಇನ್ನೊಂದು ಕಾರಣನೂ ಇದೆ. ಈ ಕಂಪನಿ ನಿಂದು, ಮುಂದೇನು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ನೀನ್ ಈ ಕಂಪನಿ ಕಡೆಗೆ ಗಮನ ಕೊಡಬೇಕು. ಇಂಟರ್ನಲ್ ಸೆಲೆಕ್ಟ್ ಆಗಿದನಲ್ಲ ಹುಡುಗ ಕಾರ್ತಿಕ್, ಅವನಿಗೆ ಕಂಪನಿ ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ನೀನು ಮತ್ತೆ ಸಂಪತ್ ಇಬ್ರು ಸೇರಿ ಡಿಸೈಡ್ ಮಾಡಿ. ಇದು ನಮ್ಮ ಜನಗಳಿಗೆ ನಾವೇನಾದರೂ ಮಾಡಬೇಕು ಅನ್ನೋ ಸಂಕಲ್ಪದಿಂದ ನಾವಿಡ್ತಾ ಇರೋ ಮೊದಲನೇ ಹೆಜ್ಜೆ. ಸೊ ಯು ಬಿ ಪ್ರೌಡ್ ದಟ್ ಯು ಆರ್ ದಿ ಬಾಸ್ ಆಫ್ ದಿಸ್ ಕಂಪನಿ. ಆ ಹುಡುಗನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಯಾಕಣ್ಣ? ಯಾಕೋ ಅಲ್ಲ, ನೀನೇನು ತಪ್ಪು ತಿಳ್ಕೋಬೇಡ. ಒಂದು ಹುಡುಗಿನ ಪ್ರೀತಿ ಮಾಡಿ ಆರಾರು ತಿಂಗಳು ಊರು ಬಿಟ್ಟೇ ಹೋಗೋದು, ಆಮೇಲೆ ಮಧ್ಯದಲ್ಲಿ ಎಲ್ಲೂ ಕಾಂಟ್ಯಾಕ್ಟ್ ಇಲ್ಲದೆ ಇರೋದು, ಇದೆಲ್ಲ ಒಂಥರ ವಿಚಿತ್ರ ಅನಿಸ್ತಾ ಇದೆ ನನಗೆ. ಅನ್ಸಲ್ವಾ? ಅಲ್ಲ, ಇಂಥ ಸಂಬಂಧನ ಇಟ್ಕೋಬೇಕಾ? ನೀನೇ ಯೋಚನೆ ಮಾಡು. ಬಾಮೃತ. ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. 100 ವರ್ಷ ಸುಖವಾಗಿ ಬಾಳಪ್ಪ. ಥ್ಯಾಂಕ್ಸ್. ಅದಕ್ಕೆ ಹ್ಯಾಪಿ ಬರ್ತ್ಡೇ ಕಂದ, ನಿನ್ನ ಆಸೆಗಳೆಲ್ಲ ಈಡೇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಹೊಸ ಕಂಪನಿ ಶುರು ಮಾಡ್ತಿದ್ಯಲ್ಲ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಇದೇನಿದು, ಬ್ಲ್ಯಾಂಕ್ ಆಗಿದೆ. ನನ್ನ ಹತ್ರ ಏನಿದೆ, ಎಷ್ಟಿದೆ ನಿನ್ಗೆ ಗೊತ್ತು. ಎಷ್ಟು ಬರ್ಕೊಂಡ್ರೆ ನಿನ್ಗೆ ಸಂತೋಷ ಆಗುತ್ತೋ
ಅಷ್ಟು ಬರ್ತದೆ. ಹ್ಯಾಪಿ ಬರ್ತ್ಡೇ ಚಿಕ್ಕಪ್ಪ, ತಗೋ ಸ್ವೀಟ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಏನು ಇವನನ್ನ ಕರ್ಕೊಂಡು ಹೋಗಕ್ ಬಂದ್ರ? ಇಲ್ಲ ಸರ್, ಅದು ವಿಶ್ ಮಾಡಿ ಹೋಗೋಣ ಅಂತ ಬಂದ. ಓ ಹೌದಾ, ಏನ್ ಸಮಾಚಾರ? ಅದು ಕಾರ್ತಿಕ್ ಹುಟ್ಟಿದ್ದೀನ ಅಲ್ವಾ ಸರ್, ಅದಕ್ಕೆ. ಓ ಪರವಾಗಿಲ್ವೇ, ಆಯಿಲ್ ಟ್ಯಾಂಕರ್ಗಳಿಗೂ ಜ್ಞಾಪಕ ಶಕ್ತಿ ಚೆನ್ನಾಗೇ ಇದೆ. ಮೊದ್ಲೇ ನಿನ್ ಕಂಡ್ರೆ ಹೆದರ್ಕೋತಾರೆ, ಇನ್ನೂ ಯಾಕೆ ಅಷ್ಟೊಂದು ಹೆದರಿಸ್ತೀಯ? ಏ ಏನಿಲ್ಲಪ್ಪ, ನೋಡ್ರಿ ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಇವನಿಗೆ ಕುಡಿಸಿದ್ರೆ ಎಲ್ಲ ನಿಮ್ ತಮ್ಮನ ಕೈಯಲ್ಲಿದೆ. ಅಂದ್ರೆ ನಾವು ಕುಡಿಸಿದ್ರು ಅವ್ನು ಕುಡಿಯಲ್ಲ ಸರ್. ಓ ನಾವು ಕುಡಿಸ್ತಾ. ಕಾರ್ತಿಕ್, ರೂಮ್ ನಲ್ಲಿ ನಿನಗೆ ಬಟ್ಟೆ ಸ್ವೀಟ್ಸ್ ಎಲ್ಲ ಇಟ್ಟಿದ್ದೀನಿ, ತಗೊಂಡ್ ಬೇಗ ಹೊರಡ್. ಮಧ್ಯಾಹ್ನ ಅವನಿಗೆ ಏನ್ ಅಡಿಗೆ ಇಷ್ಟನೋ ಅದನ್ನೇ ಮಾಡು. ಆಯ್ತು ಯಜಮಾನ್ರೆ. ನನಗೆ ಸ್ವೀಟ್ ಕೊಡ್ಲಿಲ್ವಲ್ಲ. ನಮಸ್ತೆ ಮೇಡಮ್, ನಮಸ್ತೆ. ಬನ್ನಿ. ನನ್ ಬರ್ತಡೇ ಅಂತ ನಿಮ್ಗೆಲ್ಲ ಹೇಗ್ ಗೊತ್ತಾಯ್ತು? ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ನಮ್ಮ ಅಣ್ಣನ ಬರ್ತಡೇ ಗೊತ್ತಿಲ್ವಾ? ಯಾರು ಇಲ್ದೇರೋ ನಮ್ಗೆ ತಿಂಡಿ ಪುಸ್ತಕ ಬಟ್ಟೆ ಎಲ್ಲ ಕೊಡಿಸ್ತೀರ, ನಿಮ್ ಬರ್ಡೇ ನಾವು ಮರಿತೀವ? ಸರಿ ತಗೊಳ್ಳಿ, ಎಲ್ಲರಿಗೂ ಸ್ವೀಟ್ಸ್ ತಂದಿದ್ದೀನಿ ತಗೊಳ್ಳಿ. ತೊಳಿ ತೊಳಿ, ನಿಧಾನ ನಿಧಾನ. ಎಲ್ಲರಿಗೂ ಇದೆ. ಹಾ ತಗೊಳಪ್ಪ. ನನ್ ಎಲ್ ಹೋದ್ರೂ ಸಿಗ್ತಾನೆ ಇದನ್ನಲ್ಲ. ಹೌದಾ, ಅಷ್ಟೇ ತಾನೆ, ನಾನು ಕೊಡಿಸ್ತೀನಿ ಬಿಡು ಹೊಸದು. ಆಯ್ತು ಕೊಡಿಸ್ತೀನಿ ಹೇಳದ್ನಲ್ಲ. ಮೇಡಮ್ ಯಾರನ್ನ ನೋಡ್ಬೇಕಿತ್ತು? ವಾರ್ಡನ್ ನೋಡ್ಬೇಕಾಗಿತ್ತು. ವಾರ್ಡನ್ ನೋಡ್ಬೇಕಿತ್ತ? ಬನ್ನಿ ತೋರಿಸ್ತೀನಿ. ಹೇ ಹೇಳ್ತೋಳ, ಎಲ್ರಿಗೂ ಕೊಟ್ಬಿಡು. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಅಮ್ಮ, ನೀವು ಹೊರಡೆ, ನಮ್ದು ಒಂಚೂರು ಸೀರಿಯಲ್ ಮ್ಯಾಟರ್ ಇದೆ. ಸೀರಿಯಲ್ಲ? ಅದೇ ಮೂರು ಎಪಿಸೋಡ್ ಇಂದ ಸಿಗ್ತಾನೆ ಇದೀವಲ್ಲ ಅದು. ಅಚ್ಚರಿ ನೀವು ಇಲ್ಲಿ? ಅದು ನಮ್ಮಣ್ಣ ಡೊನೇಷನ್ ಕೊಟ್ಬಾ ಅಂತ ಕಳ್ಸಿದ್ರು. ನೀವು? ನಮ್ಗೆ ಇದೊಂಥರ ಓನ್ ಹೌಸ್ ಇದ್ದಂಗೆ, ಅವಾಗವಾಗ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ. ಅದೇನೋ ನೋಡಿ, ಕೋಇನ್ಸಿಡೆನ್ಸ್ ಆಕ್ಸಿಡೆಂಟ್ ಗೊತ್ತಾಗ್ತಿಲ್ಲ. ಬಟಿಗಲ್ಲಿ ಓನರ್ ಆಗಿರ್ತೀರಾ, ಇಂಟರ್ವ್ಯೂನಲ್ಲಿ ಇಂಟರ್ವ್ಯೂರ್ ಆಗಿರ್ತೀರಾ, ಇಲ್ಲಿ ನೋಡಿದ್ರೆ ಡೋನರ್ ಆಗಿದ್ದೀರಾ. ವಾಟ್ ಇಸ್ ಸೀಕ್ರೆಟ್ ಬಿಹೈಂಡ್ ದಿಸ್? ಅವಾಗ ಮೀಟಿಂಗ್ ಆಗ್ತಾ ಇದೆ. ಅದು ಪ್ರಪಂಚ ತುಂಬಾ ಚಿಕ್ಕದು ನೋಡಿ, ಅದಕ್ಕೆ. ಪ್ರಪಂಚ ತುಂಬಾ ಚಿಕ್ಕದು ಅನ್ನೋ ವಿಷಯ ಈಗ ತಾನೇ ನನಗೂ ಗೊತ್ತಾಗಿದ್ದು, ಆದ್ರೂ ಈ ತರ ಅನುಭವಗಳು ಮುಂಚೆ ಯಾವಾಗಲೂ ಆಗಿರ್ಲಿಲ್ಲ, ನಿಮ್ಮ ನೋಡಿದ ತಕ್ಷಣ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇನ್ಮೇಲೆ ಈ ತರ ಆಗದೆ ಇರೋ ತರ ಎಚ್ಚರ ವಹಿಸ್ತೀನಿ. ಅಲ್ಲ ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಏ ಕಾರ್ತಿಕ್, ಇವಳೇನಾ ಹುಡುಗಿ? ಹೌದು ಇವಳು ಹುಡುಗಿ. ಏ ಹುಡುಗಿ ಅಂತ ಗೊತ್ತಪ್ಪ, ಈ ಹುಡುಗಿ ಸೂಪರ್. ಹಲೋ ಇಲ್ಬಾ, ಇಲ್ಲಿ ನಿಮ್ಮ ಹುಡುಗಿ ನಾನು ಯಾವ ಥರ ಕೆಟ್ಟ ದೃಷ್ಟಿ ನೋಡಿದ್ದೀನ? ಇಲ್ಲ. ಯಾಕೆ? ಯಾಕೆ ಅಂದರೆ ಅವಳು ನನ್ನ ತಂಗಿ ಥರ. ಅರ್ಧ ಆಯ್ತು,
ಈ ಹುಡುಗಿ ನನ್ನ ತಂಗಿನೆ. ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಹೋಗ ಕಡೆ. ಏ ಹೋಗೋ, ಏ ಹೋಗಲೇ. ಥ್ಯಾಂಕ್ಸ್ ಮೇಡಮ್, ನಿಮ್ಮ ಅಣ್ಣವ್ರಿಗೆ ನಮ್ಮ ಕೃತಜ್ಞತೆ ತಿಳಿಸ್ಬಿಡಿ. ಸರಿ, ನಾನು ಬರ್ಲಾ? ಸರಿ ಮೇಡಮ್. ಮ್ಯಾಮ್, ಅದು ಒಂದು ಚಿಕ್ಕ ಇನ್ಫಾರ್ಮೇಶನ್ ಬೇಕಾಗಿತ್ತು. ಏನ್ ಹೇಳಿ ಮೇಡಮ್. ಆ ಪ್ರೇಯರ್ ಹಾಲ್ನಲ್ಲಿ ಮಕ್ಕಳ ಜೊತೆ ಇದ್ರಲ್ಲ, ಅವ್ರು ನಿಮಗ್ ಗೊತ್ತಾ? ಓ, ಅವರ ಅವ್ರ ಹೆಸರು ಕಾರ್ತಿಕ್ ಅಂತ. ನಮ್ಮ ಆಶ್ರಮಕ್ಕೆ ಧಾರಾಳವಾಗಿ ಡೊನೇಟ್ ಮಾಡೋ ಫ್ಯಾಮಿಲಿಗಳಲ್ಲಿ ಅವ್ರ ಫ್ಯಾಮಿಲಿನೂ ಒಂದು. ಓ, ಅವ್ರಿಗನ್ನಿಸ್ತಾಗ್ಲೆಲ್ಲ ನಮ್ಮ ಆಶ್ರಮಕ್ಕೆ ಬಂದು ಮಕ್ಕಳ ಜೊತೆ ಬೆರೆತು ಅವ್ರ ಜೊತೆ ಆಟ ಆಡಿ ಅವ್ರ ಬೇಕು ಬೇಡಗಳನ್ನೆಲ್ಲ ಪೂರೈಸಿ ಹೋಗ್ತಾರೆ. ಇವತ್ತು ಅವ್ರ ಬರ್ತಡೆ, ಅದಕ್ಕೆ ಬಟ್ಟೆ ಸ್ವೀಟ್ಸ್ ಕೊಟ್ಟು ಹೋಗಕ್ಕೆ ಬಂದಿದ್ದಾರೆ. ಯಾಕೆ ಮೇಡಮ್? ಸುಮ್ಮನೆ ಕೇಳಿದೆ, ಬರ್ಲಾ? ಸರಿ ಮೇಡಮ್. ಕಾವ್ಯ, ನನಗಂತೂ ತಲೆ ಕೆಟ್ಟ ಹೋಗ್ತಾ ಇದೆ ಕಣೆ. ನಾನು ಎಕ್ಸ್ಪೆಕ್ಟ್ ಮಾಡದೆ ಇರೋ ಕಡೆಯಲ್ಲೆಲ್ಲ ಅವನೇ ಇರ್ತಾನ ಗೊತ್ತಾ? ಅದು ಅಲ್ದೆ ನಾನೇ ಅವನ ಹಿಂದೆ ಬಿದ್ದಿದ್ದೀನೇನೋ ಅನ್ನೋ ಹಾಗೆ. ಏನ್ ಮೇಡಮ್, ನನ್ ಎಲ್ಲಾದ್ರೂ ನೀವೇ ಇರ್ತೀರಾ ಅಂತಾನೆ. ನೀನ್ ಅವನ್ ಹಿಂದೆ ಬಿದ್ದಿದ್ಯೋ ಅಥವಾ ಅವನೇ ನಿನ್ ಹಿಂದೆ ಬಿದ್ದಿದಾನೋ, ಒಟ್ನಲ್ಲಿ ಅವನಂತೂ ನಿಮ್ಮಿಬ್ರನ್ನ ಮೀಟ್ ಮಾಡಿಸ್ತಾನೇ ಇದ್ದಾನೆ. ಅಲ್ಲ, ನೆಕ್ಸ್ಟ್ ಇನ್ನೆಲ್ಲಿ ಸಿಗ್ತಾನೋ? ನಮ್ಮ ಅಣ್ಣಂಗೆ ನನ್ ಕಥೆ ಬಗ್ಗೆ ಅನುಮಾನ ಬರ್ತಾ ಇದೆ ಗೊತ್ತಾ. ನನ್ ಕಣ್ಣಿಗೆ ಬಿದ್ದ ಹಾಗೆ ನಮ್ಮ ಅಣ್ಣನ್ ಕಣ್ಣಿಗೆಲ್ಲಾದ್ರೂ ಬಿದ್ರೆ ಏನೇ ಮಾಡೋದು? ಇನ್ ಸಿಗಲ್ಲ ಬಿಡೆ. ಸಿಕ್ಕೇ ಸಿಗ್ತಾನೆ ಅಂತ ನಂಗೆ ಅನ್ಸ್ತಾ ಇದೆ ಕಣೆ. ನಿನ್ಗ್ಯಾಕೆ ಹಾಗನ್ಸ್ಬೇಕು? ಯಾಕೆ ಅಂದ್ರೆ ಅವ್ನ್ ಪದೇ ಪದೇ ಸಿಗ್ತಾ ಇದ್ದಾನಲ್ಲ, ಅದಕ್ಕೆ. ಅಕಸ್ಮಾತ್ ಸಿಗದೆ ಹೋದ್ರೆ ನೆಮ್ಮದಿಯಾಗಿರ್ತೀನಿ. ದಡ್ಡಿ ಕಣೆ ನೀನು, ನೆಮ್ಮದಿ ಅಂತೆ ನೆಮ್ಮದಿ ಅಲ್ಲ. ಅಂತ ಒಳ್ಳೆ ಹುಡುಗನ್ನ ಕಳ್ಕೊಂಡು ಯಾರಾದ್ರೂ ನೆಮ್ಮದಿಯಾಗಿರ್ತಾರ? ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದಾನೆ, ಎಂಟೆಕ್ ಗ್ರಾಜ್ಯುಯೇಟ್, ಶ್ರೀಮಂತ, ಜೊತೆಗೆ ಅಪರೂಪ ಅನ್ಸೋ ಮಾನವೀಯ ಗುಣಗಳು. ಒಂದ್ ಹುಡುಗಿಗೆ ಇವನ್ಗಿಂತ ಹುಡುಗ ಬೇಕೇನೆ? ಏನೇ ಹೇಳ್ತಾ ಇದೀಯ ನೀನು? ನೀನ್ ಅವನಿಂದ ದೂರ ಆಗಕ್ಕೆ ಪ್ಲಾನ್ ಹುಡುಕೋ ಬದ್ಲು ಅವನನ್ನೇ ಲವ್ ಮಾಡ್ಬಿಡು, ನಿನ್ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ನಾನ್ ಕೊಡ್ತಿರೋ ಐಡಿಯಾದಿಂದ ನಿನ್ ಪ್ರಾಬ್ಲಮ್ ಅಷ್ಟೇ ಸಾಲ್ವ್ ಆಗುತ್ತೆ ಅನ್ಕೋಬೇಡ. ನಿನ್ಗೊಬ್ಬ ಯೋಗ್ಯನಾದ ಹುಡುಗ ಸಿಗ್ತಾನೆ, ನನ್ಗನ್ಸುತ್ತೆ ಅವ್ ನಿನ್ನ ಖಂಡಿತ ಪ್ರೀತಿಯಿಂದ ನೋಡ್ಕೋತಾನೆ ಅಂತ. ಇನ್ನೇನೆ ಮುಖ ನೋಡ್ತಾ ಇದೀಯಾ? ಆಫೀಸಿಗೆ ಫೋನ್ ಮಾಡಿ ನಂಬರ್ ತಗೋ. ಇಲ್ಲಪ್ಪ, ನನ್ ಕೈಲಾಗಲ್ಲ. ನೀನ್ ಬರೀ ಮಾತಲ್ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಕೊಡಿ ಕಾವ್ಯ, ಕಾವ್ಯ ಒಂದ್ ನಿಮಿಷ ಇರೆ. ಬೇಡ ಬೇಡ ಪ್ಲೀಸ್ ಸಂಜು. ಕಾವ್ಯ ಪ್ಲೀಸ್ ಬೇಡ. ಸಂಜು ಪ್ಲೀಸ್ ಬೇಡ ಕಣೆ, ಒಂದ್ ನಿಮಿಷ ಇರಮ್ಮ. ಸಮಾಗಿದ್ದಾನೆ, ಎಂಟೆಕ್ ಗ್ರಾಜ್ಯುಯೇಟ್, ಶ್ರೀಮಂತ, ಜೊತೆಗೆ ಅಪರೂಪ ಅನ್ಸೋ ಮಾನವೀಯ ಗುಣಗಳು. ಒಂದ್ ಹುಡುಗಿಗೆ ಇವನ್ಗಿಂತ ಹುಡುಗ ಬೇಕೇನೆ? ನೀನ್ ಅವನಿಂದ ದೂರ ಆಗಕ್ಕೆ ಪ್ಲಾನ್ ಹುಡುಕೋ ಬದ್ಲು ಅವನನ್ನೇ ಲವ್ ಮಾಡ್ಬಿಡು, ನಿನ್ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ನಾನ್ ಕೊಡ್ತಿರೋ ಈ ಐಡಿಯಾದಿಂದ ನಿನ್ ಪ್ರಾಬ್ಲಮ್ ಅಷ್ಟೇ ಸಾಲ್ವ್ ಆಗುತ್ತೆ ಅನ್ಕೋಬೇಡ. ನಿನ್ಗೊಬ್ಬ ಯೋಗ್ಯನಾದ ಹುಡುಗ ಸಿಗ್ತಾನೆ, ನನ್ಗನ್ಸುತ್ತೆ ಅವ್ ನಿನ್ನ ಖಂಡಿತ ಪ್ರೀತಿಯಿಂದ ನೋಡ್ಕೋತಾನೆ ಅಂತ. ನನ್ ಕನ್ಸಿನ ಹುಡುಗ ನೀನೆ. ಐ ಲವ್ ಯು ಕಾರ್ತಿಕ್, ಐ ಲವ್ ಯು. ಹೊಸ ಅನುಭವ ಮನಸಿದು ಬಯಸಿದೆ ನಿನ್ನನೇ ಹೃದಯದ
ಆಗಿ ಬರದಂತೆ ನವ ಕಾವ್ಯ ಹೊಸ ಅನುಭವ ಉಲ್ಲಾಸದ ಈ ಕ್ಷಣ ಉತ್ಸಾಹದ ಔತಣ ಈ ಪ್ರೀತಿಯ ನಿತ್ಯ ನೂತನ ಸವಿಜೇನ ಮಿಶ್ರಿತ ಈ ವಿಷಯ ಹರ್ಷಿತ ಆಗುಂಬೆಯ ಸಂಜೆಯ ಕವನ ಬರೆದು ಹಾಡು ಗೆಳೆಯ ಕನಸಿ ಬಿಡು ನೀ ದಾರಿಯ ಕವಿಯಾದ ನೀ ಸರ ಪದಗಳು ಹೊಳೆಗೆ ಇಳಿದು ತುಂಟ ನಗು ಚೆಲ್ಲ ಇದಿನ ಹೊಸ ಅನುಭವ ಕರೆಗೆ ಇಳೆಗೆ ಬರಲಿ ಮೊದಲು ಪ್ರತಿಯ ಮಂತ್ರಣ ಸಿಹಿಯ ಕರತಾಡನ ಉಸಿರಿನ ಪರಿಚಯ ಉಸಿರಿನಲ್ಲಿ ನೀ ತಂದೆ ಕ್ಷಣ ಪ್ರೀತಿ ಒಂದು ಸಾಗರ ಪ್ರೇಮ ಇಲ್ಲಿ ನಿರಂತರ ನೀನಾರಾಗಿ ನಮ್ಮ ನೀರಾಗುವ ಏಕೆ ಇಂತ ಈ ಹೊಸ ಅನುಭವ ಬರದಂತ ನವ ಕಾವ್ಯ ಯಾಕೋ ಅವನ್ನ ಪ್ರೀತಿಸ್ಬೇಕು ಅಂದ್ಕೊಂಡಾಗ್ಲಿಂದ ಆದಷ್ಟು ಬೇಗ ಅವನ್ನ ಮೀಟ್ ಮಾಡಬೇಕು, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ನಾಳೆವರೆಗೂ ಕಾಯೋಕ್ಕಾಗ್ತಿಲ್ಲ. ಛೇ, ಯಾಕೆ ಹೀಗಾಗ್ತಿದೆ? ಕಾವ್ಯ ಹೇಳಿದ ಹಾಗೆ ಫೋನ್ ಮಾಡಿ ಮಾತಾಡ್ಲ? ಬೇಡಪ್ಪ, ಅವನೇನಾದರೂ ತಪ್ಪು ತಿಳ್ಕೋಬಹುದು. ಏನ್ ಮಾಡೋದು? ಹಾ, ಕಂಪನಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿ ನಾಳೆ ನನ್ನ ಮೀಟ್ ಮಾಡು ಅಂತಂದ್ರೆ ಕರೆಕ್ಟ್ ಹಾಗೆ ಮಾಡ್ತೀನಿ. ಹಲೋ, ಕಾರ್ತಿಕ್ ಅವರಾ? ಹೌದು, ಯಾರು? ನಾನು ಸಂಜನಾ ಕನ್ಸಲ್ಟೆನ್ಸಿ ಲಿಮಿಟೆಡ್ ಇಂದ ಮಾತಾಡ್ತಿರೋದು. ಸಂಜನಾ ಕನ್ಸಲ್ಟೆನ್ಸಿಯಿಂದನಾ? ಅಲ್ಲಿಂದ ಯಾರು ಮಾತಾಡ್ತಾ ಇರೋದು? ಆ ಕಂಪನಿ ವೈಸ್ ಚೇರ್ಮನ್ ಮಾತಾಡ್ತಿರೋದು. ಯು ಮೀನ್ ಸಂಜನಾ? ಐ, ಸಂಜನಾ ಮೇಡಮ್. ಇಟ್ಸ್ ಓಕೆ, ನಾನು ಇಷ್ಟೊತ್ತಿನಲ್ಲಿ ನಿಮಗೆ ಕಾಲ್ ಮಾಡಿ ತೊಂದರೆ ಕೊಡ್ತಿದ್ದೀನಿ ಅಲ್ವಾ? ಚಚೆ, ಏನ್ ಮೇಡಮ್ ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ಮಧ್ಯರಾತ್ರಿಯಲ್ಲಾದರೂ ಫೋನ್ ಮಾಡಿ, ನನಗೇನು ಬೇಜಾರಿಲ್ಲ. ನಿಮಗೆ ಯಾವಾಗ ಯಾವಾಗ ಫೋನ್ ಮಾಡಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ಮಾಡ್ತಾನೆ ಇರಿ, ನಾನು ರಿಸೀವ್ ಮಾಡ್ತೀನಿ.
ಇಲ್ಲಾಂದ್ರೆ ಒಂದು ಮಿಸ್ ಕಾಲ್ ಕೊಡಿ, ನಾನು ರಿಸೀವ್ ಮಾಡ್ತೀನಿ. ತುಂಬ ಚೀಪ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಹಲೋ, ನೀವ್ ಹೇಳಿದ್ರಿ ಅಂತ ಅವಾಗ ಅವಾಗ ಕಾಲ್ ಮಾಡುವಂತ ಕೆಟ್ಟ ಅಭ್ಯಾಸ ನನಗಿಲ್ಲ. ನಾನ್ ಆಕ್ಚುಲಿ ನಿಮಗೆ ಕಾಲ್ ಮಾಡಿದ್ದು ನಿಮ್ಮಿಂದ ಕೆಲವು ಡೀಟೇಲ್ಸ್ ತಿಳ್ಕೋಬೇಕಾಗಿತ್ತು. ಅದಕ್ಕೆ ಯಾವ್ದ್ರ ಬಗ್ಗೆ? ಯಾವ್ದ್ರ ಬಗ್ಗೆನೂ ಅಲ್ಲ, ನಿಮ್ ಬಗ್ಗೆನೆ. ನನ್ನ ರೆಸ್ಯೂಮೆಲಿ ಡೀಟೇಲ್ಸ್ ಎಲ್ಲ ಇದೆಯಲ್ಲ, ಅದರಲ್ಲಿ ಇಲ್ಲದೆ ಇರೋ ಡೀಟೇಲ್ಸ್ ಕೆಲವು ಬೇಕಾಗಿತ್ತು. ಅದ್ರ ಅಗತ್ಯ ಇಲ್ಲ ಅನ್ಕೋತೀನಿ. ನನಗಿದೆ, ಆ ಕಾರಣದಿಂದಾನೆ ಫೋನ್ ಮಾಡಿದ್ದು. ನಿಮಗೆ ಬೇಕು ಅಂದ್ರೆ ನನ್ನ ಪೂರ್ತಿ ಡೀಟೇಲ್ಸ್ ನ ಇವೆಲ್ಲ ತಂದ್ಕೊಡ್ಬಿಡ್ತೀನಿ. ಅಂತ ಅರ್ಜೆಂಟ್ ಏನು ಇಲ್ಲ. ನೀವು ನಾಳೆ ಬೆಳಿಗ್ಗೆ 10:00 ನೇತಾಜಿ ಪಾರ್ಕ್ ಹತ್ರ ಇರಬೇಕು. ಆಫೀಸಿಗೆ ಬರೋದು ಬೇಡ ಮೇಡಮ್. ಹೇಳ್ದಷ್ಟು ಮಾಡಿ. ಆಯ್ತಾಯ್ತಾಯ್ತು. ಈಗ ಅಕಸ್ಮಾತ್ ನನ್ನ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಆ ಜಾಗ ಸರಿ ಇಲ್ಲ ಅಂತ ಅನ್ಸಿ ಲೊಕೇಶನ್ ಏನಾದ್ರೂ ಶಿಫ್ಟ್ ಆದ್ರೆ ನನಗೆ ಫೋನ್ ಮಾಡ್ತಿರಲ್ಲ? ನಾನು ಫೋನ್ ಇಡ್ತಾ ಇದ್ದೀನಿ. ಸಾರಿ ಸಾರಿ. ಗುಡ್ ನೈಟ್ ಗುಡ್ ನೈಟ್. ಥ್ಯಾಂಕ್ ಯು. ಅಪ್ಪಾ, ಈಗ ಮನ್ಸು ಹಗರಾಯ್ತು. ಹೌದು, ನಾನು ಅವನಿಗೆ ಯಾಕೆ ಫೋನ್ ಮಾಡಿದೆ ಅಂತ ಅವನಿಗೇನಾದ್ರೂ ಅರ್ಥ ಆಗಿದ್ಯಾ? ನನ್ನೇನ್ ಅಷ್ಟೊಂದ್ ಅಡ್ಡ ಅನ್ಕೊಂಡ್ರ ಮೇಡಮ್? ನಾಳೆ ಸಿಗ್ತಿರಲ್ಲ, ಬನ್ನಿ ಕಷ್ಟ ಸುಖ ಮಾತಾಡೋಣ. ಛೇ, ಇಷ್ಟು ಬೇಗ ಬರಬಾರ್ದಾಗಿತ್ತು. ಅವ್ನು ಸಿಗ್ತೀನಿ ಅಂದ, ನಾನು ಓಡ್ ಬಂದೆ. ನಾನೇ ಕಾಯ್ತಾ ಇರೋದ್ ನೋಡಿ ಅವನೇನ್ ಅನ್ಕೋತಾನೋ ಏನು. ಛೇ, ನಾನು ಇವನ್ನ ಬುದ್ಧಿವಂತ ಅನ್ಕೊಂಡಿದ್ದೆ. ಒಂದ್ ಹುಡುಗಿ ಫೋನ್ ಮಾಡ್ಬಿಟ್ಟು ಇಂಥ ಜಾಗಕ್ಕೆ ಬಾ ಅಂತ ಕರೆದ್ರೆ ಓಡ್ ಬರೋದ್ ಬೇಡ್ವಾ? ಇನ್ನ 5 ನಿಮಿಷ ಕಾಯ್ತೀನಿ. ಎಕ್ಸ್ಕ್ಯೂಸ್ ಮೀ. ಗುಡ್ ಗುಡ್ ಮಾರ್ನಿಂಗ್ ಮೇಡಮ್. ಏನ್ರಿ ಇದು ನಿಮ್ಮ ಅವತಾರ? ಅವತಾರನ? ಆಫೀಸ್ ವರ್ಕ್ ಅಂತ ಹೇಳಿದ್ರಿ, ಅದಕ್ಕೆ. ಕರೆಕ್ಟ್, ಆಫೀಷಿಯಲ್ ವರ್ಕ್. ಆಫೀಸ್ ಅಲ್ಲಿ ಆಗಿದ್ರೆ ಇನ್ನೊಂದ್ ಚೇರ್ ಕೊಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಇಲ್ಲಿರೋದು ಒಂದೇ ಬೆಂಚ್. BBMP ಅವರು ಫೋನ್ ಮಾಡಿ ಇನ್ನೊಂದ್ ಬೆಂಚ್ ಹಾಕ್ಸಿ ಅಂತ ಹೇಳೋಷ್ಟು ಇನ್ಫ್ಲುಯೆನ್ಸ್ ನನಗಿಲ್ಲ. ಕೂತ್ಕೋಬಹುದಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಮಾತಾಡೋದು? ಹಾ, ತಿಂಡಿ ಏನ್ ತಿಂದ್ರಿ? ಮೋಸ್ಟ್ಲಿ ಇಡ್ಲಿ ತಿಂದಿರೋ ತರ ಕಾಣಿಸ್ತೀರಾ. ಪೂರಿ. ಓ, ಪೂರಿ. ಓಕೆ, ನಾವೇನ್ ತಿಂದ್ವಿ? ಹಾ, ರಾತ್ರಿ ಅನ್ನ ಸಾರು. ಅದೇ ಬೇಳೆ ಬಾತ್. ಇದು ಜೋಕು, ನೀವು ಸ್ವಲ್ಪ ಜೋರಾಗಿ ನಗಬೇಕು. ಮತ್ತೆ ಹಾ, ನಿಮ್ಮ ಏನಿದು ಡ್ರೆಸ್ ಸೂಪರ್ ಆಗಿದೆ. ಥ್ಯಾಂಕ್ಸ್. ನಾನ್ ನೋಡಿ, ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದ್ದೀನಿ. ಕೇಳಿ, ನನ್ನ ಬಗ್ಗೆ ಏನೇನು ಡೀಟೇಲ್ಸ್ ಬೇಕೋ ಕೇಳಿ. ಹಾ, ರೆಸ್ಯೂಮೆನಲ್ಲಿ ಇಲ್ದೆ ಇರೋಂಥದ್ದು ಕೇಳಿ ಮೇಡಮ್, ಕೇಳಿ. ಯಾಕೆ ಮೇಡಮ್ ಸುಮ್ಮನೆ ಆಗ್ಬಿಟ್ರಿ? ನಿಮ್ಗೆ ಏನು ಡೀಟೇಲ್ಸ್ ಬೇಕೋ ಕೇಳಿ, ಕೇಳಿ ಮೇಡಮ್, ಕೇಳಿ ಮೇಡಮ್, ಕೇಳಿ ಮೇಡಮ್. ಪ್ಲೀಸ್ ಡೋಂಟ್ ಮೈಂಡ್. ಈ ಮೇಡಮ್ ಅನ್ನೋದನ್ನ ಸ್ವಲ್ಪ ಕಟ್ ಮಾಡ್ತೀರಾ? ನಾವ್ ಇವಾಗ ಆಫೀಸಲ್ಲಿ ಇಲ್ವಲ್ಲ. ಓ, ಕರೆಕ್ಟು, ಆಫೀಸ್ BBMP ಪಾರ್ಕ್ ಶಿಫ್ಟ್ ಆಗಿದೆ. ಸರಿ ಮೇಡಮ್, ಕಟ್ಟು ಈಗ ಹೇಳಿ. ಅದು ಅದು ಬರೀ ಎಕ್ಸ್ಪ್ರೆಷನ್ ಬರ್ತಾ ಇದೆ, ಡೈಲಾಗ್ ಬರ್ತಾ ಇಲ್ಲ. ನಾನೇ ಹೇಳ್ಬಿಡ್ತೀನಿ. ಹೈಟು 5'8", ವೈಟು 78, ಶರ್ಟ್ ಸೈಜು 40, ಪ್ಯಾಂಟ್ ಸೈಜು 34. ಹೋಲ್ಡ್ ಆನ್, ನನ್ಗೆ ಈ ಡೀಟೇಲ್ಸ್ ಅಲ್ಲ ಬೇಡ. ಓಕೆ, ಮತ್ ಯಾವ ಡೀಟೇಲ್ಸ್ ಬೇಕು? ಓಹೋ, ನೀರ್ ಬೇಕಾ? ಅಲ್ಲ, ನನ್ನ ಹತ್ರ ಇಲ್ಲ, ಸುಮ್ನೆ ಕೇಳಿದೆ ಜನರಲ್ ಆಗಿ. ನೀವು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಆ ಡೀಟೇಲ್ಸ್ ಕೊಡೋದು ಸ್ವಲ್ಪ ಕಷ್ಟ. ಯಾಕೆ? ಯಾಕೆ ಅಂದ್ರೆ ನಾವೀಗಷ್ಟೇ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ, ಇನ್ನು ನನಗೆ ಅವಳು ಪೂರ್ತಿ ಡೀಟೇಲ್ಸೇ ಗೊತ್ತಿಲ್ಲ. ಇಲ್ಲ, ನನಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗ್ಬೇಕು. ಅಲ್ಲ, ನೀವು ನನ್ ಬಗ್ಗೆ ಕೇಳೋದು ಓಕೆ, ಅವಳ ಬಗ್ಗೆ ಕೇಳೋದು ಯಾಕೆ? ಯಾಕೆ ಅಂದ್ರೆ ನಿಮ್ ಕನ್ಸನ್ ಕಂಪ್ನಿಗೆ ಫೈನಾನ್ಸ್ ಮಾಡ್ತಾ ಇರೋದು ನಾವು. ಅದು ಸರಿ,
ಆದ್ರೆ ಆ ಕಂಪನಿಗೂ ಈ ಕಂಪನಿಗೂ ಲಿಂಕ್ ಗೊತ್ತಾಗ್ಲಿಲ್ಲ. ಲಿಂಕ್ ಇದೆ. ಈಗ ನಾಳೆ ದಿನ ನೀವ್ ಪ್ರೀತಿಸ್ತಾ ಇರೋ ಹುಡ್ಗಿ ನಿಮಗ್ ಕೈ ಕೊಟ್ಟು ನೀವು ದೇವದಾಸ್ತರ ಆಗ ಹೋದ್ರೆ, ನಿಮ್ ಕೆಲಸ ಕಾರ್ಯದ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ದೆ ಹೋದ್ರೆ, ನಿಮ್ ಕಂಪನಿ ಮುಳುಗ್ ಹೋದ್ರೆ ಲಾಸ್ ಆಗೋದು ನಮಗೆ. ಅದಕ್ಕೆ ನಿಮ್ಗೆ ಒಳ್ಳೆ ಸ್ಕ್ರೀನ್ ಪ್ಲೇ ರೈಟರ್ ಆಗೋ ಫ್ಯೂಚರ್ ಇದೆ, ಈ ತರ ಲಿಂಕ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಈಗ ನಾನೇನ್ ಮಾಡೋಂತೀರಾ? ನಿಮ್ ಪ್ರೊಫೆಷನ್ ಸೂಟ್ ಆಗೋ ಹುಡ್ಗಿನ ಲವ್ ಮಾಡಿ ಮದ್ವೆ ಆಗ್ಬೋದಲ್ವಾ? ಎಕ್ಸ್ಟ್ರಾಡಿನರಿ, ನನಗೆ ಲವ್ ಮಾಡ್ತಿರೋದು ಅಂತ ಹುಡುಗಿನೇ. ಸಂಜನಾ ಮೇಡಮ್, ಅಯ್ಯೋ ಮೇಡಮ್, ಅಯ್ಯೋ ಯಾವ್ದೋ ಒಂದು ಬಿಡಿ. ಅಂದ್ರೆ ನೀವ್ ಆಲ್ರೆಡಿ ಒಂದು ಹುಡ್ಗಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ, ಬರೀ ಸೆಲೆಕ್ಷನ್ ಅಲ್ಲ, ಡಿಸಿಷನ್ ಆಗೋಯ್ತು. ಮದ್ವೆ ಆದ್ರೆ ಅವಳನ್ನೇ. ಆದ್ರೆ ನಮ್ ಪ್ರೀತಿಲಿ ಒಂದ್ ಸಮಸ್ಯೆ ಇದೆ. ನನಗೆ ಮೂರ್ ಜನ ಬಾಯ್ ಫ್ರೆಂಡ್ಸ್ ಇದಾರೆ. ನನ್ ಪ್ರೀತಿ ವಿಷಯ ಅವ್ರಿಗ್ ಗೊತ್ತು, ಆದ್ರೆ ಆಕ್ಚುಯಲ್ ಗರ್ಲ್ ಫ್ರೆಂಡ್ಗೆ ಗೊತ್ತಿಲ್ಲ. ಹೋಗಿ ಅವಳಿಗೆ ಗೊತ್ತಾಗೋ ಹಾಗೆ ಮಾಡಿ. ಅದೇ, ಅದನ್ನ ಹೇಗ್ ಮಾಡೋದು ಅಂತ ಗೊತ್ತಿಲ್ಲ. ತಪ್ಕೊಂಡು ಅವಳಿಗೆ ಮುತ್ಕೊಡಿ. ಹಾಗೆ ಮಾಡುವಂತೀರಾ? ಅಯ್ಯೋ, ಮಾಡ್ಕೊ ಹೋಗ್ರಿ. ಕಾನೂನು ಕೈ ತಗೊಂಡಂಗ ಆಗತ್ತೆ, ಆದ್ರೂ ಪರವಾಗಿಲ್ಲ, ಟ್ರೈ ಮಾಡೋಣ. ಬಾಟಾ ಕಂಪ್ನಿ ಕೈಗೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬರ್ಲಿಲ್ಲ ಸದ್ಯ. ಈಗಲಾದ್ರೂ ಗೊತ್ತಾಯ್ತಾ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ? ಐ ಐ ಲವ್ ಯು ಸಂಜನಾ. ಐ ಲವ್ ಯು ಟು ಕಾರ್ತಿಕ್. ಇದೇನ್ರಿ ಇದು ಇಷ್ಟೊತ್ತಾಯ್ತು, ಇವ್ ನೀನು ಬಂದೇ ಇಲ್ಲ. ಟೈಮ್ ಎಷ್ಟಾಯ್ತೆ? 11 ಗಂಟೆ. 11? ಪಾಪ, ಹೊಸದಾಗ ಕಂಪನಿ ಶುರು ಮಾಡಿದಾನಲ್ಲ, ಏನ್ ಕೆಲಸ ಇದೆಯೋ ಏನೋ. ಕಂಪನಿ ಸ್ಟಾರ್ಟ್ ಮಾಡ್ತಿದ್ದಾನೋ ಅಥವಾ ಯಾರಿಗಾದ್ರೂ ಕಂಪನಿ ಕೊಡ್ತಿದ್ದಾನೋ, ಆ ದೇವರಿಗೆ ಗೊತ್ತು. ಅಮಿತಾ, ನಿನ್ನ ಚಿಕ್ಕಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಯಾಕೋ ಇಷ್ಟೊತ್ತು? ಅಯ್ಯ, ಯಾಕೆ, ಏನಾಯ್ತು? ಮೊದಲು ಬಾಯಿ ಸಿಹಿ ಮಾಡು. ಓಕೆ, ಏನ್ ವಿಷಯ? ನೀನು ಹೊಸದಾಗಿ ಶುರು ಮಾಡಿರೋ ಕಂಪನಿಗೆ ರಿಜಿಸ್ಟ್ರಾರ್ ಇಂದ ಅಪ್ರೂವಲ್ ಬಂದಿದೆ. ವಾವ್, ಗ್ರೇಟ್ ನ್ಯೂಸ್. ಇನ್ನೂ ಒಂದ್ ಗುಡ್ ನ್ಯೂಸ್ ಇದೆಪ್ಪ, ನಿಮ್ಮ ಅಣ್ಣ ನಿನಗೆ ಹುಡುಗಿ ನೋಡಿದ್ದಾರೆ, ತಗೋ. ಅಲ್ಲ, ಅದು ಹುಡುಗಿ ಮುದ್ದಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ಮನೆ ಕಡೆ ಅನುಕೂಲವಾಗಿದ್ದಾರೆ, ಅದೆಲ್ಲ ಸರಿ. ನನಗೆ ಯಾಕೆ ಇಷ್ಟು ಬೇಗ ಮದ್ವೆ? ಇಷ್ಟು ಬೇಗ? ನೀನೇನು ಇನ್ನೂ ಚಿಕ್ಕ ಹುಡುಗ ಅಂತ ತಿಳ್ಕೊಂಡಿದ್ಯಾ? ಅದೇನೋ ಗುರಿ ತಲುಪಬೇಕು ಅಂತ ಹೇಳ್ತಿದ್ದೆ ಅಂತ ಸುಮ್ಮನಿದ್ದೆ, ಗುರಿ ಮುಟ್ಟಾಯ್ತಲ್ಲ. ಅಲ್ಲ, ಕಂಪ್ನಿನು ಈಗ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಆ ಹುಡುಗಿ ಕೈಗುಣ ಕಾಲ್ಗುಣ ಎಲ್ಲ ಚೆನ್ನಾಗಿದೆಯಂತೆ, ಕಂಪ್ನಿನೂ ಉದ್ಧಾರ ಆಗತ್ತೆ. ಮತ್ತಿನ್ನೇನು, ನಮ್ಮ ನಿಮಿತ್ತಾಗಿ ಮದುವೆ ಆಗಿ ಮಕ್ಕಳಾದ್ಮೇಲೆ ನೀನ್ ಮದ್ವೆ ಮಾಡ್ಕೋತೀಯಾ? ನಾನು ಲವ್ ಮಾಡ್ತಾ ಇದ್ದೀನಿ. ಲವ್ ಮಾಡ್ತಿದ್ದೀಯ? ನೀನ್ ಯಾರನ್ನು ಪ್ರೀತಿಸೋಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳಿದೆ ಅವತ್ತು. ಅದು ಆಗ, ಆದ್ರೆ ಈಗ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ಓಹೋ, ನೀನ್ ಹೀಗೆ ಹೇಳಿದ ಕೂಡಲೇ ನಾನು ಸುಮ್ಮನಾಗಿ ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ಆ ಹುಡುಗಿ ಮನೆಯವರಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಅದು ನೀನು ನಾನು ಹಾಕಿದ ಗೆರೆ ದಾಟೋಲ್ಲ ಅನ್ನೋ ನಂಬಿಕೆ ಮೇಲೆ ನಾವೆಲ್ಲರೂ ನಾಳೆ ಅವ್ರ ಮನೆಗೆ ಹೋಗ್ತಾ ಇದೀವಿ. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗು. ಅಲ್ಲ, ನಾಳೆ ಅಲ್ಲ, ಅದಕ್ಕೆ ಸಾರಿ, ಈ ಸಲ ನಾನು ಯಾವ ಸಪೋರ್ಟ್ ಮಾಡಕ್ ಆಗುದಿಲ್ಲ. ನಿಮ್ ಅಣ್ಣ ಹೇಳಿದ ಮಾತ್ ಕೇಳು. ಸಾರಿ. ಅಲ್ಲ, ಏನೆಲ್ಲರೂ ಹಿಂಗೆ ಕೊಟ್ಬಿಟ್ರೆ? ಅಯ್ಯೋ, ಈ ಪ್ರೀತಿ ಪ್ರೇಮದ ಹಣೆ ಬರನೇ ಇಷ್ಟು. ಅಣ್ಣ, ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಏನ್ ಸಮಾಚಾರ? ಅದು ಇವಾಗ ಹೇಳಕ್ ಆಗಲ್ಲ, ಬಟ್ ನಿಮ್ ಹತ್ರ ಹೇಳದೆ ಇರೋಕು ಆಗಲ್ಲ. ಸಕ್ ಸಕ್ ಸಕ್ಕು, ನೀನ್ ಹೀಗ್ ಖುಷಿಯಾಗಿರ್ಬೇಕು ಅಂತ ತಾನೆ ನಾವು ಕೇಳೋದು. ಆದಷ್ಟು ಬೇಗ ನಿನ್ ಮದ್ವೆ ಮಾಡ್ಬಿಟ್ರೆ ಈ ಖುಷಿ ಹೀಗೆ ಪರ್ಮನೆಂಟ್ ಆಗಿರುತ್ತೆ. ಮದ್ವೆನಾ? ಐ ಆಮ್ ರೆಡಿ. ಏಯ್, ಅದಕ್ಕೆ 6 ತಿಂಗಳು ಕಾಯ್ಬೇಕಲ್ಲ. ಹೌದಲ್ಲ, ಖುಷಿನಲ್ಲಿ ಮರ್ತೆ ಹೋಗಿತ್ತು. ಸಂಜು, ಸುಳ್ಳು ಜಾಸ್ತಿ ದಿನ ಜ್ಞಾಪಕ ಇರಲ್ಲ. ನೀನು ನಮಗೆ ಹುಡುಗನ ಫೋಟೋ ತೋರಿಸಿ ಆ ಹುಡುಗನ ಬಗ್ಗೆ ಹೇಳಿದ ಕಥೆ ಎಲ್ಲ ನಾವು ನಂಬ್ಕೊಂಡಿದೀವಿ ಅಂತ ಅಂದ್ಕೊಂಡ್ಯ? ನಮಗೆ ಚೆನ್ನಾಗಿ ಗೊತ್ತು ಅದೆಲ್ಲ ಸುಳ್ಳು ಅಂತ. ನಾನು ಎಂಥ ತಪ್ಪು ಮಾಡೋರನ್ನ ಬೇಕಾದರೂ ಕ್ಷಮಿಸ್ತೀನಿ, ಆದರೆ ಸುಳ್ಳು ಹೇಳೋರು ಮಾತ್ರ ಕ್ಷಮಿಸಲ್ಲ. ಅದು ನಾನು ಯಾಕೆ ಸುಳ್ಳು ಹೇಳಿದೆ ಅಂದರೆ ಗೊತ್ತು, ನಾವು ನಿನಗೆ ಮದುವೆ ಮಾಡಿಬಿಡ್ತೀವಿ ಅಂತ ತಾನೆ. ನಿನ್ ಇಷ್ಟ ಏನು? ಮದ್ವೆ ಮಾಡ್ಕೊಳ್ದೆ ಹಾಗೆ ಇರ್ಬೇಕು ಅಂತನ? ಜನ ನಮ್ಮನ್ನ ಆಡ್ಕೊಂಡು ನಗ್ಲಿ ಅಂತನ?
ಸಂಜು, ನಾವೀಗಾಗಲೇ ನಿನಗೊಬ್ಬ ಹುಡುಗನ ನೋಡ್ಕೊಂಡು ಬಂದಿದ್ದೀವಿ, ಅವನ ಜೊತೆಲೆ ಮದುವೆ ಅಂತ ತೀರ್ಮಾನ ಮಾಡಿದ್ದೀವಿ. ಅಣ್ಣ, ಬಟ್ ನಾನು ಹುಡುಗನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ನೋಡು, ಮತ್ತೆ ಮತ್ತೆ ಸುಳ್ಳು ಹೇಳ್ತಾ ಇದೀಯಾ? ಈ ಮಾತನ್ನ ನಾನು ನಂಬೋದಿಲ್ಲ. ಇಲ್ಲ ಅಣ್ಣ, ಪ್ಲೀಸ್ ಬಿಲೀವ್ ಮೀನು. ಸಂಜು, ನಾಳೆ ಬೆಳಗ್ಗೆನೆ ಹುಡುಗನ ಕಡೆಯವರು ಇಲ್ಲಿಗೆ ಬರ್ತಿದ್ದಾರೆ. ನಮ್ಮ ಆಸೆಗೆ ನೀನು ದಯವಿಟ್ಟು ತಣ್ಣೀರ ಎರಚಬೇಡ. ಅಣ್ಣ, ಬೇಡ ಸರ್. ಹಲೋ ಕಾರ್ತಿಕ್, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವೇ ಮಾಡಿದ್ರಿ. ಏನ್ ಸಮಾಚಾರ? ಏನು ಅಂತ ಹೇಳಿ, ನಮ್ಮ ಅಣ್ಣಂಗೆ ನಾನು ಇಷ್ಟು ದಿನ ಆಡಿದ್ದು ನಾಟಕ ಅಂತ ಗೊತ್ತಾಗ ಹೋಗಿದೆ. ಅದಕ್ಕೆ ಅವರೇ ಒಬ್ಬ ಹುಡುಗನ್ನ ಹುಡ್ಕೊಂಡ್ ಬಂದಿದ್ದಾರೆ. ನಾಳೆ ಅವರು ನಮ್ಮ ಮನೆಗೆ ಬರ್ತಾ ಇದಾರೆ ಗೊತ್ತಾ? ನಿಮ್ಮನೇಲೂ ಅದೇ ಕಥೆನಾ? ನಮ್ಮ ಅಣ್ಣನು ಅದನ್ನೇ ಹೇಳ್ತಾ ಇದ್ದಾನೆ, ಯಾವ್ದೋ ಒಂದು ಹುಡುಗಿನ ನೋಡಿದೀನಿ, ನಾಳೆ ಅವ್ರ ಮನೆಗೆ ಹೋಗ್ಬೇಕು, ಬೇಗ ರೆಡಿ ಆಗು ಅಂತ. ಲವ್ ಮಾಡಿದ ಮೊದಲನೇ ದಿನನೇ ಈ ತರ ಆಗ್ಬೇಕಾ? ನಂಗೆ ತುಂಬಾ ಭಯ ಆಗ್ತದೆ ಕಾರ್ತಿಕ್, ನಾನು ಏನ್ ಮಾಡ್ಲಿ? ಅವಾಗ ಹೇಳಿದ ವಿಷಯನ ಸುಳ್ಳು ಅಂತ ಒಪ್ಕೊಂಡು ಈಗ ಪ್ರೀತಿಸ್ತಾರ ವಿಷಯ ಹೇಳ್ಬಿಡು. ಅಯ್ಯೋ, ನಮ್ಮ ಅಣ್ಣಂಗ್ ನಾನು ಅದನ್ನ ಹೇಳ್ದೆ, ಆದ್ರೆ ಒಂದ್ಸಲ ಸುಳ್ಳು ಹೇಳಿರೋರ್ ಮಾತನ್ನ ನಾನು ಮತ್ತೆ ನಂಬಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಕಾರ್ತಿಕ್, ನಮ್ಮಿಬ್ರಿಗೂ ಈಗ ಉಳ್ದಿರೋದು ಒಂದೇ ದಾರಿ, ನಾವು ದೂರ ಎಲ್ಲಾದ್ರೂ ಓಡ್ ಹೋಗೋಣವಾ? ಸಂಜನಾ, ಇದೇನ್ ಪ್ರಪಂಚ ಮುಳುಗೋಗುವಂತ ದೊಡ್ಡ ವಿಷಯನ? ಇಂಥ ಚಿಕ್ಕ ವಿಷಯಕ್ಕೆಲ್ಲ ಹೆದರ್ಕೊಂಡು ಇಷ್ಟು ವರ್ಷ ನಮ್ಮನ್ನ ಪ್ರೀತಿಯಿಂದ ಸಾಕಿರೋರನ್ನ ಬಿಟ್ಟು ಹೋಗೋದು ತಿಳುವಳಿ ಕೇಳ್ತಿರೋರು ಹೇಡಿಗಳು ಮಾಡೋ ಅಂತ ಕೆಲಸ. ಅಕಸ್ಮಾತ್ ನಾವು ಹಾಗೆ ಓಡೋದ್ರು ನಾವು ಸಂತೋಷವಾಗಿರ್ತೀವಿ, ಆದರೆ ಮನೆಯವರು ಇರಲ್ಲ. ಆ ರೀತಿ ನಾವು ಮಾಡೋದು ಬೇಡ. ನಮ್ಮ ಮನೆಯವ್ರ ಆಶೀರ್ವಾದ ತಗೊಂಡೆ ಮದುವೆ ಆಗೋಣ. ಅದು ಹೇಗೆ? ಏನಾದರೂ ಮಾಡು. ಸರಿ, ನೀವೇನ್ ಮಾಡ್ತೀರಾ? ನಮ್ಮ ಅಣ್ಣ ಅಂತೂ ನನ್ನ ಮಾತು ನಂಬಲ್ಲ. ಹೇಯ್, ನಾಳೆ ಹೇಗಿದ್ರು ಹುಡುಗಿ ನೋಡಕ್ ಹೋಗ್ತಾ ಇದೀವಲ್ಲ, ಅಲ್ಲಿ ನಮ್ಮಿಬ್ರು ಲವ್ ವಿಷಯ ಹೇಳ್ಬಿಡ್ತೀನಿ, ಮತ್ತೆ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಇದೆಲ್ಲ ಸಕ್ಸಸ್ ಆಗುತ್ತೆ ಅಂತೀರಾ? ಇಷ್ಟು ದಿನ ನನ್ನ ಕನಸು ವೈಟಿಂಗ್ ಲಿಸ್ಟ್ ಅಲ್ಲಿ ಇತ್ತು, ಈಗಷ್ಟೇ ಕಂಪನಿ ಆಗಿದೆ. ನಮ್ಮ ಪ್ರೀತಿನೂ ವೈಟಿಂಗ್ ಲಿಸ್ಟ್ ಅಲ್ಲಿದೆ, ನಾಳೆ ಕನ್ಫರ್ಮ್ ಆಗುತ್ತೆ. ಡೋಂಟ್ ವರಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಬಾಯ್. ನಮಿತಾ, ಏ ಕಾರ್ತಿಕ್, ಏನ್ ಹೀಗ್ ಕೂತಿದ್ದೆ? ಏನು, ನಾನು ಬರ್ಲೇಬೇಕಾ? ಆ, ನೀನು ಬರ್ಲೇಬೇಕು, ಆ ಹುಡುಗಿಯನ್ನು ನೋಡ್ಲೇಬೇಕು, ಅವಳನ್ನು ಒಪ್ಲೇಬೇಕು, ಮದುವೆ ಆಗ್ಲೇಬೇಕು. ಹೌದಾ? ಇಷ್ಟೊಂದು ಹಠ ಮಾಡ್ತಾ ಇದೀಯ, ಅದು ಹೇಗೆ ಮದುವೆ ಮಾಡ್ತೀಯೋ ನಾನು ನೋಡ್ತೇನೆ. ನೀನು ಹೇಗೆ ತಪ್ಪಿಸ್ಕೋತೀಯ ನಾನು ನೋಡ್ತೇನೆ. ಹುಡುಗಿ ಕಡೆಯವ್ರಿಗೆ ನನ್ನ ಲವ್ ಡೀಟೇಲ್ಸ್ ನ ಹೇಳಿ ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತೇನೆ. ಏನು ಪ್ರಯೋಜನ ಇಲ್ಲ. ಏನ್ ನೋಡ್ತಾ ಇದೀಯ? ರಾಹುಕಾಲ ಬಂದ್ಬಿಡುತ್ತೆ, ಹೋಗಿ ರೆಡಿ ಆಗಲ್ಲ, ಚೆನ್ನಾಗಿ ಡ್ರೆಸ್ ಮಾಡಲ್ಲ. ನಾನು ಹಿಂಗೆ ಬಂದ್ಬಿಟ್ರೆ ಆ ಹುಡುಗಿಗೂ ನೀನು ಇಷ್ಟ ಆಗ್ಬೇಕಲ್ಲ. ಅಮೃತ, ಅಮೃತ, ಎಲ್ಲ ರೆಡಿನಾ? ಹುಡುಗನ ಕಡೆಯವ್ರು ಬರೋ ಹೊತ್ತಾಯ್ತು. ನಾನ್ ರೆಡಿ. ನೀನೇನ್ ರೆಡಿ ಆಗೋದು? ಅವರೇ ನಿನ್ ನೋಡಕ ಬರ್ತಾ ಇದಾರೆ. ಸಂಜನ್ ಬೇಗ ರೆಡಿ ಆಗಿ ಹೇಳು. ಓಕೆ, ಆಯ್ತು. ಸಂಜು, ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು, ರೂಮಲ್ಲಿ ಕೂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಹೊಟ್ಟೆ ನೋಯ್ತಿದೆ ಅದಕ್ಕೆ. ಅವ್ರು ಬರೋ ಹೊತ್ತಿಗೆ ನಿಂಗೆ ಹೊಟ್ಟೆ ನೋವು ಬರ್ಬೇಕಾ? ಇಟ್ಸ್ ಪೇನಿಂಗ್, ನಂಗೆ ಬರೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ ಅದಕ್ಕೆ, ಪ್ಲೀಸ್. ಈ ವಿಷಯನ ಅವ್ರಿಗೆ ಹೇಗೆ ಹೇಳೋದು? ಅವ್ರು ಬಂದ್ರು ಅಂತ ಕಾಣುತ್ತೆ, ಬಂದೇ ಇರು. ಬನ್ನಿ 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 ಕಾರ್ತಿಕ್, ಬನ್ನಿ ಬನ್ನಿ. ನಮಸ್ಕಾರ. ಹಲೋ, ಬನ್ನಿ. ಹಾಯ್ ಆಂಟಿ. ನಮಸ್ಕಾರ.
ಅಂತೂ ಇಷ್ಟು ವರ್ಷದ ಸ್ನೇಹನ ಸಂಬಂಧ ಮಾಡ್ಕೋತಾ ಇದ್ದೀವಿ, ಮುಂದೆ ಕಿತ್ತಾಡದೆ ಇದ್ರು ಸಾಕು. ಯಾಕಪ್ಪ ಇಷ್ಟು ಬೇಗನೆ ಆ ಮಾತು ಹೇಳ್ತಾ ಇದ್ದೀಯಾ? ಯಾಕೆಂದ್ರೆ ಹಿರಿಯರು ಹೇಳ್ತಾರೆ ಫ್ರೆಂಡ್ಶಿಪ್ನಲ್ಲಿ ಸಂಬಂಧ ಮಾಡಬಾರ್ದು ಅಂತ, ಅದಕ್ಕೆ ಹಾಗೆ ಹೇಳಿದೆ. ಈ ಮ್ಯಾಟ್ರ್ ಮುಂಚೆನೆ ಹೊಳದಿರಲಿಲ್ವ? ಹೊಳಿಲಿಲ್ಲ ಅಂತ ಯಾರು ಹೇಳಿದ್ರು? ಇದೇ ಸಂಬಂಧ ಬೇಕು ಅಂತ ಬಂದಿದ್ದೀನಿ. ಹುಡುಗಿನ ಕರಿ. ಕರೆಸ್ತೀನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕಾರ್ತಿಕ್. ಅಮೃತ ಸಂಜನ್ ಕರ್ಕೊಂಬ. ರೀ ಅದು ಸಂಜನ. ಏನು ಓಹೋ ಕಾರ್ತಿಕ್, ಅನಿವಾರ್ಯ ಕಾರಣದಿಂದ ನನ್ನ ತಂಗಿ ಇಲ್ಲಿ ಬರೋ ಹಾಗಿಲ್ಲ. ಒಂದು ಫೋಟೋ ತೋರಿಸ್ತೀವಿ, ಚೆನ್ನಾಗಿ ನೋಡ್ಕೊಂಬಿಡಿ, ಮಿಕ್ಕದ್ದನ್ನೆಲ್ಲ ನಾವು ಮಾತಾಡ್ಕೋತೀವಿ ಅಲ್ವಾ? ಅದು ಸರಿ, ಏನ್ ಅಡ್ಡಿ ಇಲ್ಲ. ಏನ್ ಅಡ್ಡಿಲ್ಲ ಅಂತ ನೀವು ಹೇಳ್ಬಿಟ್ರೆ ನನಗೂ ಮಾತಾಡಕ್ಕೆ ಅವಕಾಶ ಕೊಡೆ. ನೀನೇನ್ ಮಾತಾಡೋದು, ಮನೆಯಲ್ಲಿ ಮಾತಾಡೋಣ. ಮಾತಾಡಲಿ ಬಿಡಪ್ಪ, ಮಾತಾಡಲಿ ಬಿಡು. ನಾವು ದೊಡ್ಡವರು ಮಾತಾಡುವಾಗ ಅವನೇನು ಮಾತಾಡೋದು? ಎಷ್ಟೇ ಆಗ್ಲಿ ಮದುವೆ ಗಂಟಲ್ವಾ, ಮಾತಾಡಲಿ ಬಿಡು. ಮಾತಾಡಪ್ಪ ಮಾತಾಡ. ನೋಡಿ, ನನಗೊಂದು ಸಮಸ್ಯೆ ಇದೆ. ನಾನೊಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓಹೋ, ಐ ಆಮ್ ಸೋ ಸಾರಿ ಮಿಸ್ಟರ್ ಮೋಹನ್. ಬೇರೆ ಯಾವುದೇ ಕಾರಣ ಕೊಟ್ಟಿದ್ರು ನಾವು ಈ ಮದುವೆ ಮಾಡಿಬಿಡ್ಬೋದಾಗಿತ್ತು, ಆದರೆ ಬೇರೆ ಹುಡುಗಿನ ಲವ್ ಮಾಡಿದ್ದಾರೆ ಅಂದಮೇಲೆ ಈ ಮದುವೆ ಮಾಡದೇ ಇರೋದೇ ಒಳ್ಳೇದಪ್ಪ. ಹಾಗಂತೀಯ? ಹೌದು, ಈ ವಿಚಾರ ನನ್ನ ತಂಗಿಗೆ ಇಲ್ಲಿಂದನೇ ಹೇಳ್ಬಿಡ್ತೀನಿ ನಾನು. ಸಂಜನಾ, ಸಂಜನಾ, ನಿನ್ನ ನೋಡಕ್ ಬಂದಿದಾರಲ್ಲ ಕಾರ್ತಿಕ್ ಅಂತ, ಅವರು ಬೇರೆ ಹುಡುಗಿನ ನೋಡ್ಕೊಂಡಿದಾರಂತಲ್ಲಮ್ಮ. ಕಾರ್ತಿಕ್? ಅದರಿಂದ ನೀನೇನು ಬೇಜಾರು ಮಾಡ್ಕೋಬೇಡ, ನೀನ್ ಅಲ್ಲೇ ಇರು, ಬರಬೇಡ ಆಯ್ತಾ? ಸರ್, ನಿಮ್ ತಂಗಿ ಹೆಸರೇನ್ ಹೇಳಿದ್ರಿ? ಸಂಜನಾ ಅಂತ. ಒಂದ್ಸರಿ ಅವರನ್ನ ನೋಡಬಹುದಾ? ಹೇಳ ಬಿಡಿ ಸರ್, ಪ್ಲೀಸ್. ನೋನೋ. ನೀನ್ ಯಾಕಮ್ಮ ಬರಕ್ ಹೋದೆ ನಡಿವಳಿಗೆ? ಅದು ಆ ಫೋಟೋದಲ್ಲಿ ಹುಡ್ಗ ನಾನು ಹೇಳದ್ನಲ್ಲ ನಡಿವಳಿಗೆ. ಒಂದ್ ನಿಮಿಷ ಅಣ್ಣ. ಇನ್ನೇನ್ ಅಣ್ಣ, ಎಲ್ಲ ಮುಗಿಸ್ಬಿಟ್ಟಿಯಲ್ಲ, ಬರ್ತೀವಪ್ಪ. ಅಲ್ಲ, ನನ್ ಮಾತು ಸ್ವಲ್ಪ ಕೇಳಿ. ನೀನ್ ಮಾತಾಡೋದು ಬೇಡ, ನಾವು ಕೇಳೋದು ಬೇಡ, ಬರ್ತೀವಪ್ಪ. ಹಲೋ ಹಲೋ, ನಾನ್ ಪ್ರೀತಿಸ್ತಾರದು ಇವಳನ್ನೇ. ಹೌದಣ್ಣ, ಇವ್ರನ್ನೇ ನನ್ ಮದ್ವೆ ಆಗೋದು. ಯಾಕ್ ನಗ್ತಾ ಇದೀರಾ? ನಿಮ್ಮಿಬ್ರು ಸ್ಥಿತಿ ನೋಡಿ ನಗದೆ ಇನ್ನೇನ್ ಮಾಡೋದಪ್ಪ. ಹೇಗಿತ್ತು ಸಂಜು ನಾಟಕ? ನಾಟಕನ? ಮತ್ತೆ ನೀವು ನಮಗೆ ಚಳ್ಳೆ ಹಣ್ಣು ತಿನ್ಸೋಕ್ ಬಂದ್ರೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಈ ಸಂಜು ನಾವ್ ಇವಳಿಗೆ ಇನ್ಯಾರನೋ ಮದುವೆ ಮಾಡ್ಬಿಡ್ತೀವಿ ಅಂತ ಹೆದರಿ ನಾನು ಒಂದು ಹುಡುಗನ ಲವ್ ಮಾಡಿದೀನಿ ಅಂತ ಕಾರ್ತಿಕ್ ಫೋಟೋ ತಂದು ತೋರಿಸ್ಲು. ಆಸ್ಟ್ರೇಲಿಯಾ ರಿಸರ್ಚ್ ಅಂತೆಲ್ಲ ಹೇಳಿ ನಮ್ಮನ್ನ ನಂಬಿಸಿದ್ಲು. ಈ ಸ್ನೇಹಿತ ಒಂದಿನ ಮನೆ ಬಂದು ನೋಡಿದ್ರೆ ನಿನ್ನ ಮದುವೆ ವಿಷಯ ಹೇಳಿ ಇವನೇ ಹುಡುಗ ಅಂತ ನನ್ನ ತಮ್ಮನ ಫೋಟೋ ತೋರಿಸೋದ? ಆಗ್ಲೇ ನಾವು ನಿರ್ಧಾರ ಮಾಡಿದ್ವಿ ನಿಮ್ಮಿಬ್ಬರಿಗೂ ಗಂಟು ಹಾಕ್ಬೇಕು ಅಂತ. ಹೀಗೆ ನೀನ್ ಪ್ರತಿ ಸಾರಿ ಕಾರ್ತಿಕನ್ ಮೀಟ್ ಆದಾಗ್ಲೂ ಅವನ್ ಹೆಚ್ಚೆಚ್ಚು ಅರ್ಥ ಆಗ್ತಾ ಹೋದ, ಇನ್ನಿವನ್ಗೆ ನೀನ್ ಹೆಚ್ಚೆಚ್ಚು ಇಷ್ಟ ಆಗ್ತಾ ಹೋದೆ. ಇನ್ನೇನ್ ನೀನ್ ಸಿಕ್ಕಾಕೊಂಡ್ಬಿಡ್ತೀಯ ಅಂತ ಗಾಬರಿ ಪಡ್ತಾ ಇರೋ ಸಮಯದಲ್ಲಿ ಕಾವ್ಯ ನಿನ್ಗೆ ಇವನ್ನೇ ಲವ್ ಮಾಡು ಅಂತ ಐಡಿಯಾ ಕೊಡೋ ಹಾಗೆ ಮಾಡಿದ್ವಿ, ಒಬ್ರನ್ನೊಬ್ರು ಪ್ರೀತಿಸಕ್ ಶುರು ಮಾಡಿದ್ರಿ. ಈ ನಾಟಕದಲ್ಲಿ ಕಾವ್ಯ ಅನ್ನೋ ಒಬ್ಳು ಪಾತ್ರಧಾರಿ. ಒಟ್ಟಿನಲ್ಲಿ ನಿಮ್ಮ ಆಸೆನೂ ನೆರವೇರಿತು, ನಮ್ಮ ಆಸೆನೂ ನೆರವೇರಿತು. ಎಲ್ಲ ಸಿಂಪಲ್ ಆಗಿದ್ರೆ ಮಜಾ ಇರೋಲ್ಲ ಅಂತ ಈ ನಾಟಕ ಆಡಿದ್ವಿ. ಏನೇನೋ ಮಾಡಕ್ ಹೋದ್ರಿ, ಒಟ್ನಲ್ಲಿ ಅದೆಲ್ಲ ಒಳ್ಳೇದೇ. ಇನ್ನು ದೂರ ದೂರ ನಿಂತಿದ್ದೀರಲ್ಲ, ಮಾಮ ಅವನ್ ಪಕ್ಕದಲ್ಲಿ ಹೆಂಗ್ ಕಾಣುತ್ತೆ ನಾವು ನೋಡ್ತೀವಿ. ಹಬ್ಬಾ.
ನಿಜ ಜೀವನದಲ್ಲಾದ್ರೂ ಲವ್ ಸ್ಟೋರಿ ಹ್ಯಾಪಿಯಾಗಿ ಎಂಡ್ ಆಯ್ತು. ಪ್ರೀತಿ ಒಂದು ಸಾಗರ, ಪ್ರೇಮ ಇಲ್ಲಿ ನಿರಂತರ,